ಮನೆ ಬರೋ ಹೊತ್ತಾಯ್ತು, ನೀನಿನ್ನೂ ಬರ್ಲಿಲ್ವೇ ಅಂತ ಒದ್ದಾಡ್ತಾ ಇದ್ದೆ. ಅವ್ರು ಬಂದ ತಕ್ಷಣ ಕಾಫಿ ಕೊಡದೆ ಹೋದ್ರೆ ಡಿಸಿಪ್ಲೈನ್ ಡಿಸಿಪ್ಲೈನ್ ಅಂತ ಕೂಗಾಡ್ತಾರೆ. ಬರ್ತೀನಿ ಕಣ್ರವ. ಏನು ಹಾಲು ಬಂದಿಲ್ವಾ? ಅವೋ ಆಯ್ತು ನೀವ್ನಿ. ಪ್ರತಿನಿತ್ಯ ಹೀಗೆ ಹೊತ್ತು ಮಾಡ್ತೀಯಲ್ಲೇ ಮುನಿಯಮ್ಮ, ಸೀನು ಬೆಳಗ್ಗೆದ್ದಾಗಿನಿಂದ ಅಮ್ಮ ಕಾಫಿ ಅಮ್ಮ ಕಾಫಿ ಅಂತ ಒದ್ದಾಡ್ತಿದ್ದಾನೆ. ನೀವು ಪುಣ್ಯಮಂತ್ರ ಕಣವ, ನಿಮ್ ಮಗ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ನಿಮ್ ಹಿಂದೇನೆ ಸುತ್ತಿರ್ತಾನೆ. ನನಗೂ ಇದಾನೆ ಒಬ್ಬ ಮಗ. ಬೆಳಗಾನೆ ಸುರು ಮಾಡ್ಬಿಟ್ಯಾ? ಕುಡಿಯೋ, ಇನ್ನೂ ಸಿಕ್ಕ ಕುಡಿಯೋ. ಏನು ಸೋಪು? ನೀನೇ ತಗೊಂಡ್ ಹೋಗ್ಬಾರ್ದ ಸೀನು. ಏನು ಅಬ್ಬಬ್ಬಬ್ಬ, ತಲೆ ತಿಕ್ಕು ಬೆಂಗ್ ತಿಕ್ಕು ಟವಲ್ ಕೊಡು ಸೋಪ್ ಕೊಡು. ಬೆಳಗ್ಗೆ ಆಯ್ತು ಅಂದ್ರೆ ನಿಮ್ ಸೇವೇನ ಆಗೋಗುತ್ತೆ. ಅಡಿಗೆ ಯಾರು? ನಿಮ್ ಅತ್ತೆನ ಮಾಡ್ತಾಳೆ. ಜಾನಕಮ್ಮ, ಒಂದ್ ಕೆಲಸ ಮಾಡ್ತೀರಾ? ಏನು? ನಿಮ್ ಸೀನುಗೆ ಸ್ವಸ್ಥವಾಗಿ ಮದ್ವೆ ಮಾಡಿಬಿಡಿ, ಆಗ ಈ ಕೆಲಸ ಎಲ್ಲ ನಿಮ್ ಸೊಸೆ ಮಾಡ್ತಾಳೆ. ನೀವು ತಪ್ಪು ತಿಳ್ಕೊಂಡಿದ್ದೀರ ಆಂಟಿ, ಈಗಿನ ಕಾಲದ ಹುಡುಗಿರು ಉಪತಿ ಸೇವೆನ ಮಾಡ್ತಾರೆ, ನಾವ್ ಅವ್ರ ಸೇವೆ ಮಾಡ್ಬೇಕಷ್ಟೇ. ಹೇಳೋ ಸುಬ್ಬು, ಕಾಫಿ ತಗೊಳ್ಳೋ. ಇನ್ನೊಂದು ಅರ್ಧ ಗಂಟೆ ಮಲಗ್ತೀನಿ ತಾಳಮ್ಮ. ಅವ್ರು ಬರೋ ಹೊತ್ತಾಯ್ತು, ಬೇಗ ಹೇಳು. ಸುಬ್ಬು ಎದ್ದಿದ್ದಾನೆ. ಅಯ್ಯೋ ಬಂದ್ರು ಹೇಳ. ಇದು ನಿನ್ ಶರ್ಟ್ ರೆಡಿ, ಇನ್ ಸ್ವಲ್ಪ ಹೊತ್ತು ಪ್ಯಾಂಟ್ ರೆಡಿ ಮಾಡ್ಬಿಡ್ತೀನಿ. ಸರಿ. ಆ ತಿಂಡಿ ತಿಂದ್ಯಾ ಜಾನಕಿ? ಜಾನಕಿ ಕೂಕೋಬೇಡಿ, ಕೂಕೋಬೇಡಿ. ನನ್ ಮಗನಿಗೆ ತಿಂಡಿ ಕೊಡ್ಬೇಕು ಅಂತ ನಂಗೆ ಗೊತ್ತು. ರುಕ್ಮಿಣಿ, ನಿಮ್ ಅಣ್ಣನಿಗೆ ತಿಂಡಿ ಕೊಡ. ಏನು? ಒಂದ್ ಹೆಲ್ಪ್ ಮಾಡಮ್ಮ. ಏನ್ ಹೆಲ್ಪ್? ಒಂದ್ 10 ರೂಪಾಯಿ ಬೇಕಾಗಿತ್ತಮ್ಮ. ಅಮ್ಮ ನೀನೇ ಕೇಳಮ್ಮ. ನಾನಾ? ನೋಡಯ್ಯ, ನೀನ್ ಹೇಳ್ದಾಗ ಒಂದ್ ತಿಂಗಳೊಳಗ ಹಣ ಹಿಂದೆ ತಂದ್ಕೊಡ್ದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನೀನ್ ಎಲ್ಲೇ ಹೇಳು, ನಿನ್ನ ಹುಡ್ಕೊಂಡು ಬಂದು ಈ ಬಂದೂಕಿನಿಂದ ಮಿಡ್ಡಮ. ಸುಬ್ಬು ಸುಬ್ಬು, ಹಣ ಕೇಳೋಕೆ ನನ್ಗ್ಯಾಕೋ ಭಯವಾಗುತ್ತೆ ಕಣೋ. ಏನಮ್ಮ ನೀನು, ನೀನೇ ಹೆದರ್ಕೊಂಡ್ರೆ ಹಾಗಮ್ಮ? ಈಶ್ವರನ್ ಮದುವೆ ಮಾಡ್ಕೊಂಡು ಪಾರ್ವತಿ ಅವ್ನ ಕುತ್ತಲಿರೋ ಹಾವು ನೋಡಿ ಹೆದರ್ಕೊಂಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಹುಡ್ತಿದ್ನ? ನಿಲ್ಸ ನಿನ್ ಪುರಾಣ. ಏನಂದ್ರೆ? ಏನೆ? ಕಾಫಿ ತಗೊಳ್ಳಿ. ಏನಂದ್ರೆ ಕಾಫಿ ಕುಡಿತೀರಾ? ಬಂದ್ಬಿಟ. ಹಾರ್ಲಿಕ್ಸ್? ಏನ್ ವಿಷಯ? ಏನಿಲ್ಲ. ಮತ್ತೆ ಮತ್ತೆ ನಿಮ್ಮ ಮಗನಿಗೆ 10 ರೂಪಾಯಿ ಬೇಕಂತೆ. ಅವನಿಗೆ ಯಾಕಂತ? 10 ರೂಪಾಯಿ? 10 ರೂಪಾಯಿಗೂ ಕಾರಣ ಬೇಕಾ? ಒಂದ್ ಪೈಸಾಗೂ ಕಾರಣ ಬೇಕು. ಯಾಕೋ ನಿಂಗೆ 10 ರೂಪಾಯಿ? ಯಾಕೋ ಅಪ್ಪ, ನಮ್ಮ ಹೆಂಡತಿ ಆಫೀಸರ್ಗೆ, ಅಲ್ಲ ನಮ್ಮ ಆಫೀಸರ್ ಹೆಂಡತಿ ಬರ್ತಾನೆ ಅಂತೆ, ಅದಕ್ಕೇನಾದ್ರೂ ಪ್ರೆಸೆಂಟ್ ಕೊಡೋಣ ಅಂತ. ಸರಿ, ನಿಮ್ಮ ಆಫೀಸರ್ ಹೆಂಡತಿ ಲೆಟರ್ ತಗೊಂಡ್ಬಾ, ಅದೆಲ್ಲ ಚೆನ್ನಾಗಿರಲ್ಲಪ್ಪ. ಡಿಸಿಪ್ಲಿನ್ ಡಿಸಿಪ್ಲಿನ್. ನಿನಗೆ ಯಾಕೆ 10 ರೂಪಾಯಿ ಬೇಕು? ನನಗೂ ಗೊತ್ತು ಕಣೋ, ಯಾವ್ದೋ ಸಿನಿಮಾಗೆ ಹೋಗ್ಬಿಡೋದು, ರಾತ್ರಿ ಲೇಟ್ ಮನೆಗೆ ಬರೋದು, ಆ ಸಿನಿಮಾ ಹಣ್ಣ ಕೆಟ್ಟದ ಬಾತ್ರೂಮ್ ನಲ್ಲಿ ಆಡ್ತಾ ನಂಗೆ ತಲೆನೋ ತರಿಸೋದು, ಅಟ್ಟೆ ತಾನೆ? ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ವೋ? ತಗೋ 50 ಪೈಸಾ ಬಸ್ ಚಾರ್ಜ್ಗೆ, ಸೀದಾ ಆಫೀಸ್ಗೆ ಹೋಗು. ಸಾಯಂಕಾಲ 5 ಗಂಟೆಗಳ ಮನೆಯೊಳಗೆ ಇದ್ಬಿಡ್ಬೇಕು, ಗೊತ್ತಾಯ್ತಾ? ನನಗೇನು ಬೇಕಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ಡಿಸಿಪ್ಲಿನ್ ಡಿಸಿಪ್ಲಿನ್. ಏನೇ ವಿಶ್ವನಾಥ, ನಿನ್ನ ದರ್ಬಾರು ಏನೇ ಅದು? ಏನೇ ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಅವನ್ ಸಂಪಾದಿಸೋದನ್ನ ಅವನ್ ಕೊಡೋದಕ್ಕೆ ನಿಂದೇನೆ ಅಧಿಕಾರ? ಡಿಸಿಪ್ಲಿನ್ ಡಿಸಿಪ್ಲಿನ್. ಸಂಸಾರದಲ್ಲಿ ಯಾವತ್ತು ಶಿಸ್ತು ಇರ್ಬೇಕಣ್ಣ. ಅವನ್ ಎಷ್ಟೇ ದೊಡ್ಡವನವ್ರು ನನ್ನ ಮಗ, ಅವನ್ ಏನೇ ತಂದ್ರು ನನ್ನ ಮಗ. ಇದು ನನ್ನ ಪೆನ್ಷನ್ ಹಣ, ಅವನ್ ಸಂಪಾದನೆ ಒಂದು ಪೈಸಾರು ಬಿಡದೆ ಎಲ್ಲ ಬ್ಯಾಂಕ್ ನಲ್ಲಿ ಹಾಕಿದ್ದೀನಿ ಗೊತ್ತಾ? ಯಾಕೆ? ಬ್ಯಾಂಕ್ ಅಲ್ಲಿ ಹಾಕಿಟ್ರೆ ಮರಿ ಹಾಕತ್ತ? ಹಾ, ಮರಿ ಹಾಕತ್ತೆ, ಮುಂದೆ ನಮ್ ಮಕ್ಳು ಉಪಯೋಗವಾಗಲಿ ಅಂತ. ಅಪ್ಪ, ನನ್ ಜೇಬಲ್ಲಿ ದುಡ್ಡೇನಾರು ತಗೊಂಡ್ರ? ಇಲ್ವಲ್ಲ. ನಾನ್ ತಗೊಂಡೆ ಕಣು, ತರಕಾರಿ ಅವಳು ಬಂದಿದ್ಲು. ಲೇ, ಅವನ್ ಕೇಳಿದ ಅವನ್ ಜೇಬಿಂದ ಯಾಕೆ ಹಣ ತಗೊಂಡೆ? ಸಾಕು ಸುಮ್ಮನೆ ರೀ, ನನ್ ಮಗನ್ ದುಡ್ಡು ತಗೊಳಕ್ಕೆ ನಾನ್ ಕೇಳ್ಬೇಕಾ? ಚೆನ್ನಾಗಿ ಹೇಳಿದೆ ಜಾನಕಮ್ಮ. ಡಿಸಿಪ್ಲಿನ್ ಡಿಸಿಪ್ಲಿನ್. ಸಂಸಾರಿಗಳೇ, ಈ ತರಲೆ ತೀರ್ಸೋ ತಮ್ಮಯ್ಯ ಉರುಫ್ ತಾ ತೀ ತಾ ಅಂದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಕೂಲಿಗಾರರಿಗೆ ಸಂಘ ಇದೆ, ಕೆಲಸಗಾರರಿಗೆ ಸಂಘ ಇದೆ, ಆಫೀಸ್ ಸಂಘ ಇದೆ, ಬೇಕು ಅನ್ನೋರಿಗೂ ಸಂಘ ಇದೆ. ಆದರೆ ಪ್ರೇಮಿಗಳಿಗೆ ಸಂಘ ಎಲ್ಲಿದೆ? ಅವರ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಳ್ಳೋದಕ್ಕೆ ಯಾರಿದ್ದಾರೆ? ನಾನಿದ್ದೀನಿ. ನೀವೆಲ್ಲ ಹುಡುಗ ಹುಡುಗಿರು ಪ್ರೀತಿಸ್ತೀರಾ? ಈ ನಿಮ್ಮ ಪ್ರೀತಿ ಮದುವೆಗೆ ನಿಮ್ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಒಪ್ಪದೆ ಇರಬಹುದು. ಆಗ ನೀವೆಲ್ಲ ಏನಾಗ್ತೀರಾ? ದೇವದಾಸ್ ಆಗ್ತೀರಾ? ಮಜುನು ಆಗ್ತೀರಾ? ಹಾಗಾಗಬಾರದು. ಪ್ರೇಮಿಗಳ ಪರದಾಟಕ್ಕೆ ಪರಿಹಾರ ಸಿಗಲೇಬೇಕು. ಆ ಪರಿಹಾರಕ್ಕೆ ನೀವೆಲ್ಲ ಈ ತಾ ತೀತನ ಹತ್ರ ಬರಲೇಬೇಕು. ಫೀಸು 10 ರೂಪಾಯಿ. ದೀಪಾವಳಿ ದಸರಾ ಹಬ್ಬಗಳಲ್ಲಿ ಕನ್ಸೆಷನ್ ರೇಟು
ಏನಯ್ಯ ಮಕ್ಕಳೆಲ್ಲ ವಿಧಾನಸೌಧ ನೋಡ್ಬೇಕು ಅಂತ ಬಂದಿದ್ರೆ ಇಂಥ ವಿಷಯಗಳನ್ನ ಹೇಳೋದ್ ನಿನ್ ಮಕ್ಕಳಿಗೆ? ಮಕ್ಕಳಿಗೆ ಹೇಳಿದ್ರೆ ಮುದುಕರಿಗ ಹೇಳಿ, ಇಂದಿನ ಮಕ್ಕಳೇ ಮುಂದಿನ ಪ್ರೇಮಿಗಳು, ಇವಂದೆಲ್ಲ ಅಡ್ವಾನ್ಸ್ ಬುಕಿಂಗ್. ನಿನಗೇನ್ ಬೇರೆ ಕೆಲಸವೇ ಇಲ್ವೋ? ಬೇರೆ ಕೆಲಸ ಇದೆ, ಇದು ಪಾರ್ಟ್ ಟೈಮ್ ಜಾಬ್. ಬಂದ್ಬಿಟ್ಟ ಕುಳ್ಳ ನನ್ನ ಮಗ ಪರತ್ರ ತುಂಟಕ್ ತುಂಟ ಪಟಗಿ ಜಂಬೈ ಕ್ವೈ ಕ್ವೈ ಕ್ವ ಪತ್ತರ ಪೈಂಡೋಂಬೈ ಕಾಡ್ರೈಂಬೈ. ಹತ್ತು ಗಂಟೆ ಆದ್ಮೇಲೆ ಆಫೀಸಿಗೆ ಬರೋರ್ನ ಒಳಗ್ ಸೇರಿಸ್ಬೇಡ ಅಂತ ಹೇಳಿದಾರೆ ಸಾಹೇಬ್ರು. ನನ್ನ ಗಡಿಯಾರದಲ್ಲಿ ಇನ್ನು 9:30 ಸ್ಟಾಪ್. ನಿಮ್ ಗಡಿಯಾರ ನೋಡ್ಕೊಂಡು ಆಫೀಸ್ ನಡೆಸ್ತಿಲ್ಲ ಗುರು. ನಾ ನೋಡಕ್ಕೇನೋ ಕುಳಿಗಿದ್ದೀನಿ ಅಂತ ನನ್ನೇನು ಪ್ರೈಮರಿ ಸ್ಕೂಲ್ ಹುಡುಗ ಅನ್ಕೊಂಡ್ಬಿಟ್ಯಾ? ಒಂದು ದಿನ ಆಫೀಸಿಗೆ ಬರ್ಲಿಲ್ಲ ಅಂದ್ರೆ ಸಂಬಳ ಕಟ್ಟು. ಸಂಬಳ ಕಟ್ಟಬಾರ್ದು ಅಂತಿದ್ರೆ ಈ ಗಂಟಲು ಸ್ವಲ್ಪ ತಣ್ಣಗೆ ಮಾಡಿ. ಒಂದ್ ಕೆಲಸ ಮಾಡು, ಒಂದ್ ಲೋಟ ತಣ್ಣೀರ್ ಕುಡಿ. ಬೀರ್ ಕುಡಿಯೋ ಗಂಟ್ಲಲ್ಲಿ ನೀರ್ ಇಳಿಯತ್ತಾಗ್ರು. 10 ರೂಪಾಯಿ ಬಿಸಾಕಿ. ಅಯ್ಯ, ನನ್ನ ಜೋಬಲ್ 10 ರೂಪಾಯಿ ಎದ್ದಿದ್ರೆ ಯಾವನೋ ಬರ್ತಿದ್ದ ಈ ಆಫೀಸ್ಗೆ. ಒಂದ್ ಐಡಿಯಾ, ಒಂದ್ ಒಳ್ಳೆ ಹುಡುಗಿ ನೋಡಿ, ನಿನಗೆ ಮದ್ವೆ ಮಾಡಿಸ್ಬಿಡ್ತೀನಿ. ನನ್ ಮದ್ವೆ ಆಗ್ಬಿಟ್ಟು ಆಗಿದೆಯಾ? ಒಂದ್ ಕೆಲಸ ಮಾಡು, ಇನ್ನೊಂದ್ ಹುಡುಗಿನ ಮದ್ವೆ ಮಾಡ್ಕೋ, ಆಗ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನನ್ ಪ್ರಾಬ್ಲಮ್ ಇರ್ಲಿ, ಒಂದ್ ಕೆಲಸ ಮಾಡಿ. ಹಾ, ಅಲ್ಲಿ ನೋಡಿ. ಕಣ್ಣಲ್ಲಿ ನೋಡಾಟ, ಕಾಲ್ನಲ್ಲಿ ತಿಕ್ಕಾಟ, ಕೈನಲ್ಲಿ ಹಿಸ್ಕಾಟ. ಬಹಳ ಟೀಪ್ ನೋವು, ಇಬ್ರು ಶಿಲೆಗಳಾಗ್ಬಿಟ್ಟಿದ್ದಾರೆ. ದೇವಸ್ಥಾನ ಕಟ್ಟಿಸಬೇಕಂತೆ. ಹಲೋ ಹಲೋ, ಯಾವನೋ ಇವನು. ಲೇ, ನೀನು ಇದೀಯಾ? ಅಲ್ಲಿ ನೋಡು ಅವ್ರಿಬ್ಬರನ್ನ, ಅದು ಕಣೋ ಲೈಫು ಅಂದ್ರೆ. ಅವನ್ ಬಿಡಪ್ಪ, ಕೊಟ್ಟು ಹುಟ್ಟಿದಾನೆ. ಯಾಕೆ ಸುಮ್ಮನೆ ವಾಚ್ಮನ್ ಹಾಕಿ ಸುತ್ತಾಡ್ತಾ ಇದ್ದೀರಾ? ನಿಮ್ ಮಗನ ಎಳೆ ಮಗನ ತಪ್ಪಿಸ್ಕೊಳಕ್ಕೆ ಒಂದ್ ಗಂಟೆ ಇಂಚು ಮಿಂಚು ಬಂದ್ಬಿಡ್ತಾನೆ. ನೀವ್ ಬನ್ನಿ ಊಟಕ್ಕೆ. ಊಟ ಅವನ್ ಬಿಟ್ಟು ಹೇಗೆ ಊಟ ಮಾಡ್ಲಿ? ನನ್ ಗಂಡ ಅನ್ನ ಹೇಗೆ ಇಳಿಯುತ್ತೆ? ಆಫೀಸ್ ಬಿಡೋದು 5 ಗಂಟೆ, 10 ಗಂಟೆ ಆಯ್ತು, ಬಡವ ಇನ್ನೂ ಬಂದಿಲ್ಲ. ಸಿನಿಮಾ ಗಿನ್ಮಾಕ್ ಹೋಗಿರ್ಬೇಕು, ಬರ್ತಾನೆ ಬಿಡಿ. ಸಿನಿಮಾ ನಾಟಕ ಸರ್ಕಸ್, ಅವನ್ ಎಷ್ಟು ಡಿಸಿಪ್ಲಿನ್ ಕಲಿಸಿರ್ತಾನೆ ಏನೇ ಪ್ರಯೋಜನ? ನನ್ ಪರ್ಮಿಷನ್ ಇದೆ ಹೇಗೆ ಸಿನಿಮಾಗ ಹೋದ ಅವನು? ಈ ಹೊತ್ತಲ್ಲಿ ಎಲ್ಲಿಂದ ಹುಡುಕ್ಲಿದಾನ ಅವನ್ನ? ಯಾವನ ರಸ್ತೆ ಗೂಂಡ ಬಂದು ನಿನ್ ಕಣ್ಣಲ್ಲಿ ವಾಚ್ ಬಿಚ್ಚಿಕೊಡೋದು ಏನೇ ಮಾಡ್ತಾನೆ ಅವನು? ನನ್ನ ಮಿಲ್ಟ್ರಿ ಇದೆ ಅವನಿಗೆ ಡಮಾರ್ ಅನ್ಸಕ್ಕೆ. ಅಯ್ಯಯ್ಯೋ, ಹಾಗನ್ಬಿಡಿ ಅಂದ್ರೆ ನನ್ಗೆ ಯಾಕೋ ಭಯವಾಗುತ್ತೆ. ಆ ಬಡವ ಇವತ್ ಮನೆಗೆ ಬರ್ಲಿ, ಆಫೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಬಿದ್ದಿರು ಅಂತೀನಿ, ಇಲ್ಲ ಅಂದ್ರೆ ಕೈ ಕಾಲು ಕಟ್ಟಿ ರೂಮ್ ನಲ್ಲಿ ಹಾಕ್ತೀನಿ. ಪ್ಲೀಸ್ ಹೆಲ್ಪ್ ಮೀ. ನೈಟ್ ಅಂಕಲ್. ಗುಡ್ ನೈಟ್. ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ಎಲ್ಲೋ ನಿನ್ ಫ್ರೆಂಡ್? ಅದು ನಾನು ಆಫೀಸಿಂದ ಮನೆ ಕಡೆ ಹೊರಟೆ, ಬರ್ತಾ ಇದ್ದಾರೆ ಸುಬ್ಬು ಸಿಕ್ತ, ಕೊಳ ಹತ್ತು ನಿಂತಿದ್ದ. ಯಾಕೋ ಇಲ್ಲಿದೆ ಅಂದ್ರೆ ಗುಣ ಅಂತ ಹತ್ಬಿಟ್ಟ. ಹತ್ಬಿಟ್ಟ? ಓ, ಯಾಕೋ ಏನಾಯ್ತು ಅವನಿಗೆ? ನಾನು ಅದನ್ನೇ ಕೇಳಿದೆ. ನಮ್ ತಂದೆ ಒಳ್ಳೆ ಮನುಷ್ಯರು, ಎಷ್ಟೊಂದು ಡಿಸಿಪ್ಲಿನ್ ಅನ್ನು ಬೆಳೆಸಿದ್ದಾರೆ, ಅಂಥದ್ರಲ್ಲೂ ಬೆಳಗ್ಗೆ ಅವ್ರ ಮನಸ್ಸು ನೋಯಿಸ್ಬಿಟ್ಟೆ, ಹಾಗೆ ಹೀಗೆ ಅಂತ ಓ ಹೊಡ್ಕೊಂಡ್ಬಿಟ್ಟ. ನೀನ್ ಯಾಕೆ ಕೈನ ಒಳ್ಳೆ ಕಾರಮ್ಮಿನ ಕರ ಆಡಿಸ್ತಾ? ಅದು ಅದು ಸೊಳ್ಳೆ ಸೊಳ್ಳೆ ಹೊಡ. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಸಿನಿಮಾ ಹೋಗ್ತಾ ಇದ್ರೆ ಬರ್ತೀನೋ ಅಂತ ಕೇಳಿದೆ. ಇಲ್ಲಪ್ಪ, ನಮ್ ತಂದೆ ಪರ್ಮಿಷನ್ ಇದೆ, ಎಲ್ಲೂ ಬರೋ ಹಾಗಿಲ್ಲ ಅಂತ ಹೇಳಿ ಮನೆ ಕಡೆ ಹೊರಟ್ಬಿಟ್ಟ. ಮನೆ ಕಡೆ ಹೊರಟ್ಬಿಟ್ಟ? ಹೊತ್ತಿನ್ನೂ ಬಂದಿಲ್ವಲ್ಲ. ಮಾಡಿ ಮೇಲೆ ರೂಮ್ ನಲ್ಲಿ ನೋಡಿದ್ರ? ಏನಮ್ಮ, ಅಪ್ಪ ಇನ್ನು ಬರ್ಲಿಲ್ವೇ? ಅಯ್ಯೋ, ನೀನಾದ್ರೂ ಸ್ವಲ್ಪ ಹೇಳಬಾರ್ದೇನಮ್ಮ. ಈ ವಯಸ್ಸಿನ ಅವ್ರ ರೀತಿ ಗಾಳಿ ಸುತ್ತಾಡ್ತಿದ್ರೆ ಅವ್ರಿಗೆ ಥಂಡಿ ಆಗಲ್ವೇ? ನನಗಿರೋದು ಒಬ್ಬರೇ ಅಪ್ಪ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರಮ್ಮ ಡಿಸಿಪ್ಲಿನ್ ಪಾಠ ಹೇಳ್ಕೊಡ್ತಾರೆ? ನೋಡ್ರ ನೋಡ್ರ, ನಿಮ್ಮನ್ ಕಂಡ್ರೆ ಅವ್ನಿಗೆ ಎಷ್ಟೊಂದು ಪ್ರೀತಿ ಅಂತ. ಲೇ, ನಾನು ಇಲ್ಲೇ ಇದ್ದೀನಿ. ಇಲ್ಲೇನಪ್ಪ ಮಾಡ್ತಿದ್ದೀರಾ? ನಿಮ್ಮಮ್ಮನ ಜೊತೆ ಜಗಳಾಡ್ತಿದ್ದೆ, ನಡಿ ಊಟ ಮಾಡೋಣ. ನಡಿ. ಲೇ ಲೇ, ನಿನ್ ಬಡಿಬೇಕು. ಯಾಕ್ರಿ ಯಾಕ್ರಿ, ನನ್ನ ಯಾಕೆ ಹೊಡಿಬೇಕು? ಯಾಕ, ಮಗನ ಮನೆಯಲ್ಲೇ ಇಟ್ಕೊಂಡು ನನ್ನ ಊರೆಲ್ಲ ಪರದಾಡ್ಸಿದೆಯಲ್ಲ, ಅದಕ್ಕೆ. ಅವ್ನ್ ಬಂದ್ರೆ ನನ್ಗೆ ಗೊತ್ತು, ನೀನೇ ನೋಡ್ಬೇಕಾಗಿತ್ತು. ಊಟ ಬಡಿಸ್ ನೋಡಿ. ಬನ್ನಿ. ಲೇಟಿಪ್ಪ, ಅವನ್ ಕೊಟ್ಟನ್ನ ಹಾಕ್ತೀನಿ. ಜವಾಬ್ ಈ ಓಲ್ ಓಲ್ ಇಂಡಿಯಾದಲ್ಲಿ ನಂಬರ್ ಒನ್ ಪತಿವ್ರತೆ ಯಾರು? ಸರಿಯಾಗಿ ಹೇಳಿದ್ರೆ ಈ ಬಾಟ್ಲು ಇಲ್ದೆ ಹೋದ್ರೆ ಚಪ್ಪಲಿ ಒಳಗೆ ಏಟು. ನಂಬರ್ ಒನ್ ಪತಿವ್ರತೆ ಯಾರು? ಮಾಲಿನಿ. ಚಪ್ಪಲಿ ಚಪ್ಪಲಿ ದೀನತ್ತಮಾನ್. ಚಪ್ಪಲಿ ಚಪ್ಪಲಿ ಅರುಂಧತಿ ದೇವಿ. ಕರೆಕ್ಟ್ ಗುರು, ಕರೆಕ್ಟ್ ಗುರು. ಚಪ್ಪಲಿ ಚೂಡರ್ ಮಕ್ಳ ಪತಿವ್ರತೆ ಯಾರು ಅಂದ್ರೆ ಯಾರ್ಯಾರು ಹೆಸರು ಹೇಳ್ತೀವಲ್ಲ? ನಿಮ್ ಹೆಂಡತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಲ್ರು? ಆದ್ರೆ ನನ್ನ ಹೆಂಡತಿ ಮೇಲೆ ನನ್ನ ನಂಬಿಕೆ ಇದೆ.
ಈ ಓಲ್ ಈ ಓಲ್ ಇಂಡಿಯಾದಲ್ಲಿ ನನ್ನ ಲಕ್ಷ್ಮೀನೇ ಪತಿವ್ರತೆ, ನನ್ನ ಬಂಗಾರಿ ಲಕ್ಷ್ಮೀನೇ ಪತಿವ್ರತೆ, ಮಾ ಪತಿವ್ರತೆ ಲಕ್ಷ್ಮಿಗೆ, ನನ್ನ ಹೆಂಡತಿ ಲಕ್ಷ್ಮಿಗೆ, ಪತಿವ್ರತೆ ಅವ್ರಿಗೆ ಇಲ್ಲ ಪತಿವ್ರತೆಗೆ. ನೋಡ್ರೋ ನನ್ನ ಹೆಂಡತಿನ, ಅಶೋಕ್ ವಂದಲ್ ಸೀತೆ ಹಾಗೆ ರಾಮನ್ಗೋಸ್ವಾ ಕಾಯ್ತಾ ಇದ್ದಾರೆ. ಜೇ ಸೀತಾ, ಬಂಡ ರಾವಣ ರಾಮಾಯಣ ಬದಲಾಯಿಸ್ತೀರ, ಸೀತೆ ಗಂಡ ಕೃಷ್ಣ ರಾಮ ಅಂದ್ರೆ ಏನಣ್ಣ ನೀನು? ಗೌರಿ ಹುಟ್ಟಿದಾಗಲೇ ನನ್ ಸೊಸೆ ಅಂತ ನಾನು ಹೇಳಿಲ್ವೇ? ನಿನ್ ತಂಗಿ ಕೊಟ್ಟು ಮಾತಿಗೆ ತಪ್ತಾಳೆಯೇ? ಹಾಗಲ್ಲ ಜಾನಕಿ, ಹೆಣ್ಮಗು ತಂದೆಯಾಗಿ ನನ್ ಕರ್ತವ್ಯ ನಾನು ಮಾಡಿದ್ರೆ ಹೇಗೆ? ಏನ್ ಭವ, ನಾ ಹೇಳಿದ ತಪ್ಪ? ಸರಿ ಕಣಯ್ಯ, ನಿನ್ ಕರ್ತವ್ಯ ನೀನ್ ಮಾಡಿದೆ, ನಮ್ ಕರ್ತವ್ಯ ನಾವು ಮಾಡ್ಬೇಕಲ್ಲ. ಅದು ಗಂಡು ಬಂದಾಯ್ತು, ಅವನ್ನೇ ಕೇಳ್ಬಿಡು, ಮುಹೂರ್ತ ಇಟ್ಬಿಡೋಣ. ಯಾವಾಗ ಬಂದೆ ಮಾವ? ಮಧ್ಯಾಹ್ನ ಬಂದೆ. ನಿಮ್ ಮಾವ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಕ್ ಬಂದಿದ್ದಾನೆ ಸೀನು. ಅಮ್ಮ, ಈ ಮದುವೆ ಸಾಧ್ಯವಿಲ್ಲಮ್ಮ. ನಾನು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ಗಾಯತ್ರಿನ ಪ್ರೀತಿಸಿದೆ. ನಮ್ಮನ್ನೇನೋ ಉದ್ಧಾರ ಮಾಡ್ತಾನೆ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ದೊಡ್ಡವನ್ನ ಮಾಡಿದ್ರೆ ಹೀಗ ಮಾಡೋದು? ನಮ್ಮ ಮಾತೆ ಎಲ್ಲ ಹಾಳು ಮಾಡ್ಬಿಟ್ಟ. ಜಾನಕಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನನ್ನ ಬಾಯಿ ಮುಚ್ಚಿಸೋಕ್ ಮುಂಚೆ ನಿಮ್ ಮಗ ಮಾಡೋ ಘನಕಾರ್ಯನೇ ನಿಲ್ಸಿ. ಹಾಗೆ ನಿಲ್ಸೋದಕ್ಕೆ ಅದು ನಮ್ ವಿಷಯ ಅಲ್ವೇ? ಮದುವೆ ಅವನ ಬಾಳಿನ ಪ್ರಶ್ನೆ, ಬೇಡ ಅನ್ನೋದಕ್ಕೆ ನಮಗೇನು ಅಧಿಕಾರ ಇದೆ? 9 ತಿಂಗಳು ಹೊತ್ತು ಹೆತ್ತವಳು ನಾನು, ಅನ್ನ ಹಾಕಿ ಓದಿಸಿ ಅವನ್ ದೊಡ್ಡವ್ರು ಮಾಡಿದವರು ನೀವು, ನಮಗೆ ಅಧಿಕಾರ ಇಲ್ವಾ? ಇಲ್ಲ ಜಾನಕಿ, ಮಕ್ಕಳನ್ನ ಪಡೆಯೋದು ನಮ್ಮ ಆನಂದಕ್ಕೆ, ಸಾಕೋದು ನಮ್ಮ ಕರ್ತವ್ಯಕ್ಕೆ, ಅಷ್ಟಕ್ಕೆ ಅಧಿಕಾರ ಇದೆ ಅಂತ ಅವ್ರ ಆಸೆನೆಲ್ಲ ತಡಿಬಾರ್ದು. ಬೆಳೆದ ಮಕ್ಕಳನ್ನ ಎದುರು ಹಾಕೊಂಡ್ರೆ ನಾವು ಅವಿವೇಕಳಾಗ್ತೀವಿ ಕಣೆ. ನೋಡು, ಇನ್ನೊಂದು ಸಾರ್ತಿ ಈ ವಿಷಯದಲ್ಲಿ ಮಾತಾಡಿದ್ರೆ ನನ್ನ ನಾಣೆ. ಸೀನು ಮದುವೆ ಮುಗಿಲಿ, ರುಕ್ಮಿಣಿಗೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅಂತಿದ್ದ ನಮ್ಮಣ್ಣ, ಈಗ ಅವ್ರಿಗೆ ಏನ್ ಮಾಡ್ತೀರಾ? ಯಾರು ನಿಂತ್ಕೊಂಡು ಅವ್ರ ಮದುವೆ ಮಾಡ್ತಾರೆ? ನಾನ್ ಮಾಡ್ತೇನಮ್ಮ. ಏನಮ್ಮ ಇಷ್ಟು ಬೇಗ ನನ್ನನ್ನು ಬೇರೆಯವನಾಗೋದ್ನ? ಸೀನು, ನೀವು ದೊಡ್ಡವನಾಗಿದ್ದಿ, ವಿದ್ಯಾವಂತನಾಗಿದ್ದಿ, ಜವಾಬ್ದಾರಿ ತಿಳ್ಕೊಂಡಿದ್ದಿ, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಿ ಸರಿ ಅನ್ಸಿದ್ದನ್ನ ಧೈರ್ಯವಾಗಿ ಮಾಡು. ವಿಶ್ ಯು ಬೆಸ್ಟ್ ಆಫ್ ಲಕ್. ಸರಿಪ್ಪ, ಏನೇ ಹೇಳು ರಾಮನಾಥ, ನೀನು ಈ ಮದುವೆಗೆ ಒಪ್ಪಿದ್ ನನಗಂತೂ ಸುತರಾಮ್ ಇಷ್ಟ ಇಲ್ಲ. ಬಲವಂತ ಮಾಡಿ ಕಟ್ಟಿ ಹಾಕಿದ್ರೆ ಹಸು ಕೂಡ ಕಿತ್ಕೊಂಡು ಹೊರಟೋಗುತ್ತೆ. ಅಂಥದ್ರಲ್ಲಿ ಬೆಳೆದ ಮಕ್ಕಳನ್ನ ಬಲವಂತ ಮಾಡಿದ್ರೆ ಸುಮ್ಮನೆ ಇರ್ತಾರ? ಚೇ ಚೇ, ನೀನಂತೂ ಮಗನ್ನ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲದೆ ಬೆಳೆಸ್ಬಿಟ್ಟೆ. ವಿಶ್ವನಾಥ, 18 ವರ್ಷ ಆದ್ಮೇಲೆ ಮಗನ್ನ ಸ್ನೇಹಿತನ ಕಾಣು ಅಂತಾರೆ, ಯಾಕೆ ಹೇಳು? ಬುದ್ಧಿ ಇಲ್ಲದೆ ಅಲ್ವೋ ಜವಾಬ್ದಾರಿ ತಿಳ್ಕೊಂಡಿರ್ತಾರೆ ಅಂತ. ಇದೇನೆ ಜವಾಬ್ದಾರಿ? ಅಪ್ಪ ಅಮ್ಮ ಇಷ್ಟಕ್ಕೆ ವಿರುದ್ಧ ನಡ್ಕೊಳ್ಳೋದು? ನಮಗೆ ಇಷ್ಟಗಳಿರೋ ಹಾಗೆ ಅವ್ರಿಗೂ ಇಷ್ಟಗಳಿರುತ್ತಲ್ಲ. ಆ, ಅವನಿಷ್ಟಾನೇ ಕೇಳಿ ಹೆತ್ತೆ, ಅವನಿಷ್ಟಕ್ಕೆ ಬೆಳೆಸ್ದೆ, ಅವನಿಷ್ಟಕ್ಕೆ ಓದಿಸ್ದೆ ಅಲ್ಲ. ಆಗ ಚಿಕ್ಕವರು ನಮ್ಮನ್ನು ಹೊಂದ್ಕೊಂಡಿದ್ರು, ನಾನು ಹೇಳ್ದಾಗ ಕೇಳ್ತಾ ಇದ್ರು. ಈಗ ಬೆಳೆದ ಮಕ್ಕಳು ತಾವೇ ನಿರ್ಧಾರ ಮಾಡೋ ಶಕ್ತಿ ಇದೆ. ಚೆನ್ನಾಗಿದೆ ಪಾರ್ವತಮ್ಮ ನಿಮ್ ಮಾತು, ಅವನು ಒಳ್ಳೆದಕ್ಕೆ ತಾನೇ ಹೇಳೋದು. ನಮ್ ಸೀನು ನಾನು ಹಾಕಿದ ಗೆರೆ ದಾಡ್ದವನಲ್ಲ. ಆ ಮೋಹಿನಿ ಅದೇನ್ ಮಾಟ ಮಾಡಿದ್ದಾಳೋ ಏನೋ, ಅವನ ಮನಸ್ಸನ್ನೇ ಬದಲಾಯಿಸಿಬಿಟ್ಟಿದ್ದಾಳೆ. ಜಾನಕಮ್ಮ, ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತೀರಾ? ಅವನ್ನ ಅವನ್ ಪಾಡಿ ಬಿಟ್ಬಿಡಿ, ಕಷ್ಟನೋ ಸುಖನ ಅವನಿಗೆ ಸೇರಿದ್ದು. ಅದೆಲ್ಲ ನಾನು ಒಪ್ಪಲ್ಲ ಕಣೆ. ನಮ್ಮ ಹುಡುಗರು ನಮ್ಮ ಮಾತು ಕೇಳುವ ಅಂದ್ರೆ ಏನ್ ಅರ್ಥ? ಈಗ ನಮ್ ಸುಬ್ಬುನೆ ತಗೊಳ್ಳಯ್ಯ, ಅವ್ನು ತಿನ್ನೋ ತಿಂಡಿ ನನ್ನ ಇಷ್ಟ, ಮಾಡೋ ಊಟ ನನ್ನ ಇಷ್ಟ, ಹಾಕೊಳ್ಳೋ ಬಟ್ಟೆ ನನ್ನ ಇಷ್ಟ, ಅಷ್ಟ್ಯಾಕಯ್ಯ ಅವನ್ ಹೇರ್ ಕಟ್ಟು ನನ್ನ ಇಷ್ಟ ಕಣೆಯ. ಅದೆಲ್ಲ ನಿನ್ನ ಇಷ್ಟಾಗೆ ನಡೆಯುತ್ತೆ ಕಣೆಯ, ಆದ್ರೆ ಈ ಪ್ರೇಮ ಪ್ರೀತಿ ಅಂತಿದೆ ನೋಡು, ಅದು ಮಾತ್ರ ತಿಳಿಯದಾಗಿ ನಡೆದು ಹೋಗುತ್ತೆ. ಒದ್ರೆ ಸರಿ ವಿಶ್ವನಾಥ, ಒಂದ್ ವೇಳೆ ನಾಳೆ ನಿನ್ ಮಗನೇ ಒಂದು ಹುಡುಗಿನ ಪ್ರೀತಿಸ್ದ ಅಂತ ಇಟ್ಕೋ, ಆಗೇನ್ ಮಾಡ್ತಿ? ಮದ್ವೆ? ಅದೆಲ್ಲೂ ಸಾಧ್ಯ ಇಲ್ಲ ನೋಡಯ್ಯ. ಅವ್ನ್ ಲವ್ ಗಿವ್ ಅನ್ನೋಕ್ ಮುಂಚೆನೆ ಒಂದ್ ಒಳ್ಳೆ ಫ್ಯಾಮಿಲಿಯಿಂದ ಹುಡುಗಿನ ತಗೊಂಡ್ ಬಂದು ಮದ್ವೆ ಮಾಡ್ಬಿಡ್ತೀನಿ. ಎಲ್ಲ ಅಪ್ಪ ಅಮ್ಮಂದ್ರು ಹೀಗೆ ಅನ್ಕೊಳ್ಳೋದು, ಆದ್ರೆ ದೇವ್ರು ನಡೆಸ್ಬೇಕಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಾನೋ ಅಪ್ಪ ಅಮ್ಮ ಒಪ್ಪ್ ಮಾಡೋ ಮದ್ವೆನೆ ಹೆವನ್, ಅವರೇ ಮಾಡ್ಕೊಳ್ಳೋ ಮದ್ವೆ ಹೆಲ್, ಐ ಮೀನ್ ನರಕ. ಈ ಸೀನು ಅಡ್ವಾನ್ಸ್ ಕೊಡದಿದ್ರು ಪರವಾಗಿಲ್ಲ, ಒಳ್ಳೆ ಚಿರೋಟಿ ಊಟ ಹಾಕಿ ಹೊಟ್ಟೆ ಉಬ್ಬರ್ಸ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಲೋ ಸುಬ್ಬು, ನಮ್ಮ ಆಫೀಸಲ್ಲಿ ನೀನು ಒಬ್ಬನೇ ಕಣೋ ಬ್ರಹ್ಮಚಾರಿ. ಅದಕ್ಕೆ ಅದಕ್ಕೆ ಏನಾಯ್ತೀಗ? ಲೇ, ಒಂಟಿ ಬ್ರಹ್ಮಚಾರಿ ಇರಬಾರ್ದು ಕಣೋ, ಶತಮರ್ಕಟ ಅಂತಾರೆ. ನಾನು ಏನ್ ಮಾಡುವಂತೀಯಪ್ಪ? ಬೇಗ ಮದುವೆ ಮಾಡ್ಕೊಂಡು ಹಾಳಾಗ ಹೋಗು. ಹಾಳಾದ್ರೆ ಆಯ್ತು.
ಅದಲ್ವೋ, ನೀನ್ ಯಾವ್ದಾದ್ರು ಹುಡುಗಿ ಲವ್ ಮಾಡಿದ್ರೆ ಈ ಕಿವಿಲ್ ಬಂದು ಊದು, ನಾನು ಇಲ್ಲಿರೋ ಕಿವಿಲೆಲ್ಲ ಊದಿ ಬೇಗ ಮದುವೆ ಮಾಡಿಸ್ಬಿಡ್ತೀನಿ. ನಾನು ಯಾವ ಹುಡುಗಿನ ಲವ್ವೇ ಮಾಡಿಲ್ವೇ? ಲವ್ವೇ ಮಾಡಿಲ್ವಾ? ಲವ್ವೇ ಮಾಡಿಲ್ವಾ? ನನ್ನ ಮರ್ಯಾದೆ ತೆಗಿತೆಲ್ಲೋ, ಕರಿ ಮೀಸೆ ಬಿಳಿ ಮೀಸೆ ಆಗ್ತಾ ಬಂತು. ಈ ತಮ್ಮಯ್ಯನ ಸ್ನೇಹ ಮಾಡಿ ಇಷ್ಟು ದಿವಸ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ ನೋಡಿ ಇನ್ನೂ ಒಂದು ಹುಡುಗಿ ಲವ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹುಡುಗಿರ ಇಲ್ಲ ಅನ್ಕೊಂಡ್ಯಾ? ಸರಿಯಾದ ಹುಡುಗಿ ಸಿಕ್ಕಿಲ್ವಲ್ಲ? ಹಾಗೂ ಮದುವೆ ಮನೆಗೆ ಬಂದಿದ್ದೀವಿ, ಯಾವ್ದಾದ್ರು ಹುಡುಗಿ ನೋಡು ಹಲ್ ಕಿರಿ, ಅವಳು ಹಲ್ ಕಿರಿದ್ಲು ಅಂದ್ರೆ ನನ್ನ ಹತ್ರ ಬಂದು ಹೇಳು, ನಾ ಮದುವೆ ಮಾಡಿಸ್ಬಿಡ್ತೀನಿ. ಯಾವನ ಇವನು ಹುಡುಗಿ ಮುಂದೆ ಹಲ್ ಕಿರಿ ಅಂದ್ರೆ ನನ್ನ ಮುಂದೆ ಹಲ್ ಕಿರಿತಾನೆ. ನೀನು ಮಾತು ಕೇಳಿ ನಾನು ಯಾರ್ದಾರ ಮುಖ ನೋಡು ಹಲ್ ಕಿರಿದ್ರೆ ದವಡೆ ಅಲ್ಲಿ ಉದುರಿಸ್ತಾರ ಅಷ್ಟೇ. ಬ್ಯೂಟಿಫುಲ್ ಶರ್ಟು, ಬ್ಯೂಟಿಫುಲ್ ಫ್ಯಾಂಟ ಫ್ಯಾಂಟ. ಏನು ತಿಮ್ಮ ಊಟ ಚೆನ್ನಾಗಿತ್ತಾನ? ಊಟ ಏನೋ ಚೆನ್ನಾಗಿತ್ತು. ಲೇ ಸೀನು, ಈ ಹುಡುಗಿ ಯಾರು? ನನ್ನ ಆತ್ಮಿಕಳು, ನಮ್ ಗಾಯತ್ರಿ ಇಲ್ವಾ, ಅವಳ ತಂಗಿ ಗೀತಾ. ಇನ್ನೇನು, ನಿನಗೆ ಈಸಿ ಆಗೋಯ್ತು. ಏನಿಲ್ಲ, ಆ ಹುಡುಗಿಗೆ ಮದುವೆ ಆಗಿದೆಯಾ? ಇವಳ ಅಕ್ಕನಿಗೆ ಈಗ ತಾನೇ ಮದುವೆ ಆಗಿದೆ, ಇವಳಿಗೆ ಹೇಗಾಗೋಗುತ್ತೆ? ಹುಡುಗಿ ಮುದ್ದು ಮುದ್ದಾಗಿದ್ಲಲ್ಲ, ಮದುವೆ ಆಗೋಯ್ತು ಏನೋ ಅನ್ಕೊಂಡೆ. ಸುಬ್ಬು, ಆಗೋಯ್ತು ಕಣೆ. ಹೌದು, ನಮ್ಮಿಬ್ಬರು ಮದುವೆ ಆಗೋಯ್ತು. ಮದುವೆ ಅಲ್ವೇ, ನಿನ್ ತಂಗಿ ಕೆಲಸ ಆಗೋಯ್ತು ಅಂತಂದೆ. ನಮ್ ಸುಬ್ಬು ಕೆಲ್ಸಿಗೆ ಹಾಕೊಂಡ್ಲು. ನಾನ್ ಪೆದ್ದಿ ಆಗಿದ್ರಿಂದ ನಿಮ್ ಕೈಗೆ ಸಿಕ್ಬಿಟ್ಟೆ. ನನ್ ತಂಗಿ ಹಾಗಲ್ಲ, ಕಿಲಾಡಿ. ನಿಮ್ ಹುಡುಗನ್ಗೆ ಮಣ್ಣು ಮುಕ್ಕಿಸ್ತಾಳೆ. ಹೌದು, ಮುಕ್ಕಿಸ್ತಾಳೆ. ಅವನು ಮಹಾ ಹಠವಾದಿ, ಹಿಡಿದ ಕೆಲಸ ಬಿಡೋದಿಲ್ಲ ಗೊತ್ತಾ. ನೋ ಸುಬ್ರಹ್ಮಣ್ಯ, ಒಲ್ಲಿ ದೇವಿ ಬರ್ತಾ ಇದ್ದಾಳೆ. ಹೊರಡು ಹೊರಡು. ನನಗ್ಯಾಕೋ ಹೆದರಿಕೆ ಆಗುತ್ತೆ ಕಣೋ. ಅಯ್ಯೋ ಮುಂಡೇದೆ, ಒಂದು ಹುಡುಗಿ ನೋಡಿ ಹೆದರ್ಕೊಂಡ್ರೆ ಲೈಫ್ ಅಲ್ಲಿ ಏನೋ ಸಾಧಿಸ್ತೀಯಾ? ಹೆದರಿಕೆ ಅಲ್ಲ ಕಣೋ, ಮರ್ಯಾದೆ ಪ್ರಶ್ನೆ. ಅವಳೇನಾದ್ರೂ ಕಾಲಿಂದ ಇಲ್ಲಿಂದ ಕಳಿಸ್ಕೊಡ್ರೆ ಏನ್ ಗತಿ? ಹುಡುಗಿರ ಕೈಲಿ ಎಕ್ಕಡದಲ್ಲಿ ಏಟ್ ತಿಂದ್ರೆ ಅದೃಷ್ಟ ಜಾಸ್ತಿ. ಅವಳೇನಾದ್ರೂ ಭದ್ರಕಾಳಿ ಯಾವ ತರ ತಾಳಿದ್ರೆ ಗಟ್ಟಿಯಾಗಿ ಅವಳು ಕಾಲಿಡ್ಕೊಂಡ್ಬಿಡು, ತಣ್ಣಗಾಗ್ಬಿಡ್ತಾಳೆ. ಹೊರಡು 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 ಹೊರಡು. ಮಗಳೇ ನೀನು ಹೆದರಬೇಡ, ಸದಾ ನನ್ನ ಆಶೀರ್ವಾದ ನಿನ್ನ ಮೇಲಿದೆ. ಹೊರಡು ಹೊರಡು. ಈಗ ನಾಲ್ಕೂವರೆ ಆಯ್ತು ನೋಡು, ಈಗೆಲ್ಲ ಈ ಪಾರ್ಕ್ ನಲ್ಲಿ ಓಡಾಡಬಾರ್ದು, ಇಲ್ಲಿ ಪೋಲ್ಗಳ ಗಲಾಟೆ ಜಾಸ್ತಿ ಇದೆ, ಹುಷಾರಾಗಿ ಹೋಗು. ಏನು ಹುಡುಕ್ತಾ ಇದ್ದೀರಾ ಸರ್? ರಿಂಗು, ಉಂಗ್ರ ಕಿತ್ತಾಳಿದ ಚಿನ್ನದ ಯಾ 24 ಕ್ಯಾರೆಟ್ ಜಾನಾ.
ಕಂತದ ಬೊಂಬೆ, ಮೈ ಬಣ್ಣ ಚಿನ್ನದ ನಿಂಬೆ, ನನಗಾಗೆ ಹುಟ್ಟಿದ ಭೂಲ ರಂಬೆ. ನೀ ನನ್ನ ಲೈಫಲ್ಲಿ ಹೀರೋ, ನಿನ್ನಂತ ಸುಂದರ ಯಾರು, ನೀನಿಲ್ಲವಾದರೆ ನನ್ನ ಬಾಳಿ ಸೀರೋ. ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳವೆ, ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳವೆ. ಆ ಬೇಗ ನನ್ನ ಮುದ್ದು ಭಾಮ, ಓ ಭಾಮ ಸತ್ಯ ಭಾಮ. ನೆನ್ಪಾಗಿ ಹಾಡುವಾಗ ಸೊಗಸಾದ ಪ್ರೀತಿಯ ರಾಗ, ನಾನಾಗ ಕಾಣುವೆ ಒಳ್ಳೆ ಯೋಗ. ಭಾಮ ಸತ್ಯ ಭಾಮ ಜಾಣ ಸೇರೆ ನಾ ಇಲ್ಲೋಡಿ ಬಂದೆ. ಸೋತು ಹೋದೆ ಜಾಣ ನನ್ನ ಜಾಣ ಜಾಣ ಅಲ್ಲೇ ನಿಲ್ಲು ಈ ಕಣ್ಣೆ ಕಾಮನ ಬಿಲ್ಲು, ಬಿಡಲೆನ್ನೆ ಪ್ರೇಮದ ಬಾಣ ಈಗ. ಭಾಮ ಸತ್ಯ ಭಾಮ ಮದುವೆ ಹುಡುಗಾಟ ಅನ್ಕೊಂಡ್ಬಿಟ್ಟಿಯೇನೋ ನೀನ್ ಈ ಆಟ ಆಡ್ತೀ ಅಂತಲೇ ಆಗ್ಲೇ ನಿನ್ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಿ. ನನ್ಗೆ ಅಕ್ಕಮ್ಮನು ಬೇಡ ಬುಕ್ಕಮ್ಮನು ಬೇಡ, ನಾನ್ ಮದುವೆ ಆಗೋದಾದ್ರೆ ಆ ಹುಡುಗಿನೇ, ಇದೇ ನನ್ನ ತೀರ್ಮಾನ. ನನ್ ತೀರ್ಮಾನ ಕೇಳೋ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ಸರಿ, ಈ ವಿಶ್ವನಾಥ ಮಾತು ತಪ್ಪೋದಿಲ್ಲ. ನಾನ್ ಹೇಳಿದ ಹುಡುಗಿನೇ ನಿನ್ ಮದುವೆ ಆಗ್ಬೇಕು. ಅಯ್ಯ ವಿಶ್ವನಾಥ, ಅವ್ನ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು ಹೇಳ್ದಾಗೆ ಹುಡುಗಿ ಒಳ್ಳೆಯವಳು, ಲಕ್ಷಣವಾಗಿದ್ದಾಳೆ. ಅವಳು ನಿನ್ ಸೊಸೆಯಾಗಿ ತಂದ್ಕೊಂಡ್ರೆ ನಿನ್ ಮಿಲಿಟರಿ ಡಿಸಿಪ್ಲಿನ್ಗೆ ಏನು ಅವಮಾನವಾಗಲ್ಲ. ಒಪ್ಕೋ. ಮತ್ತೆ ಏನಾಯ್ತ್ರಿ? ಏನಿಲ್ಲ, ಇನ್ನೊಂದು ಐಡಿಯಾ ಬಂತು. ಆ ಹುಡುಗಿ ಜೊತೆ ಮದುವೆ ನಾನೇ ಮಾಡ್ಕೋತೀನಿ. ಏನು ಕರೆಕ್ಟ್ ಐಡಿಯಾ? ಒಳ್ಳೆ ಐಡಿಯಾ. ಏನು? ಕೃಷ್ಣನ ಕೆಲಸ ಮಾಡು, ರುಕ್ಮಿಣಿನ ಹಾಗೆ ಕೃಷ್ಣ ಹೊಡ್ಕೊಂಡು ಹೋದ ಹಾಗೆ ಈ ಹುಡುಗಿನ ನೀನ್ ಹೊಡ್ಕೊಂಡು ಹೋಗು, ಆಮೇಲೆ ನಿಮ್ಮ ಅಪ್ಪ ಬಾಯ್ ಮಾಡ್ಕೋತಾನೆ. ರಮೇಶ, ನಮ್ ಹುಡುಗ ಸುಬ್ಬನ್ ನೋಡಿದೀಯ? ನೋಡಿದೆ ಸರ್. ನೋಡಿದ್ಯಾ? ಎಲ್ಲೋ ಆಫೀಸ್ ನಲ್ಲಿ. ಯಾವಾಗ? ಮೊನ್ನೆ. ಮೊನ್ನೆ ಅಲ್ಲ ಕಣು, ಇವತ್ತು ನೋಡಿದೇನು. ಇವತ್ತು ಅವನಿನ್ನು ಸಿಗ್ಲಿಲ್ಲ ಸರ್. ಸಿಗ್ಲಿಲ್ವಾ ಶಿನಾಥ? ಏನ್ ಸರ್? ಶಿನಾಥ, ನಮ್ ಹುಡುಗ ಸುಬ್ಬನ್ ನೋಡಿದ್ಯಾ? ಇಲ್ವಲ್ಲ ಸರ್, ನೋಡ್ಲಿಲ್ಲ. ನೋಡ್ಲಿಲ್ವಾ? ಮೊನ್ನೆ ಮನೆ ಬಿಟ್ಟು ಹೋದವನು, ಎಲ್ಲಿ ಹೋದ್ನು? ಇನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ಸರ್, ಚಿಕ್ಕ ಮಕ್ಕಳನ್ನ ಎಚ್ಚರಿಕೆ ನೋಡ್ಕೋಬೇಕು ಅನ್ನೋದು ಇಲ್ಲದ ಇದೇ ಒದ್ದಾಟ. ಅವ್ರ ಹುಡುಗ ಚಿಕ್ಕ ಮಗು ಅಲ್ಲಯ್ಯ, 24 ವರ್ಷದ ಹುಡುಗ. 24 ವರ್ಷದ ದಡಿರುವ ಸಮಯ ಬರ್ದಾಟ. ನಗಬೇಡ ನಗಬೇಡ, ಎಷ್ಟ್ ಮಕ್ಕಳು ನಿಗೆ? 5. 5ಾ? ಅದಕ್ಕೆ ಹೀಗೆ ನನಗಿರೋನು ಒಬ್ಬನೇ ಮಗ ಕಣಯ್ಯ, ಒಬ್ಬನೇ ಮಗ. ಅದ್ರ ಸಂಕಟ ನಿನ್ಗೇನ್ ಗೊತ್ತಾಗ್ಬೇಕು? ಅಯ್ಯೋ, ಮನೆ ಬಿಟ್ಟು 3 ದಿವಸ ಆಯ್ತಪ್ಪ, ಊಟಕ್ಕೆ ಏನ್ ಮಾಡ್ತಾನೋ, ಸ್ನಾನಕ್ಕೆ ಏನ್ ಮಾಡ್ತಾನೋ? ಸಮಾಧಾನ ಮಾಡ್ಕೊಳ್ಳಿ ಅಂಜಿ, ಅವನೆಲ್ಲೂ ಹೋಗಿಲ್ಲ, ಒಂದೇ ಬರ್ತಾನೆ. ಏನ್ರಿ ಸುಬ್ಬು ಸಿಕ್ಕಿದ್ನ? ಅವನೆಲ್ಲೇ ಸಿಗ್ತಾನೆ, ಅವನಿಗೋಸ್ಕರ ಬೀದಿ ಬೀದಿಲಿ ನಾಯಿಯಾಗಿ ಅಲ್ದದ್ದೇ ಲಾಭ. ಹೂ ಹೇಳಿದ್ರೆ ಹೀಗೆ ಪರಾರಿ ಆಗಿದ್ದಾನೆ ಅಂದಮೇಲೆ ಇದರಲ್ಲಿ ಏನೋ ಗುಟ್ಟಿರಬೇಕು. ಎಲ್ಲ ಇವ್ರು ಮಾಡಿದ್ದೆ, ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಅವನ್ನ ಹೆದರ್ಸಿಟ್ಬಿಟ್ರು. ನಾನೇನ್ ಬೇಗ ತೋರಿಸಿದ್ನೇನೆ, ಅವನು ಒಳ್ಳೇದಿರ್ತಾನ ಹೇಳಿದ್ದು. ಏನ್ರಿ ನಮ್ಮ ಮನೆಯಲ್ಲಿ ಗೀತನು ಇಲ್ವಂತೆ, 3 ದಿವಸ ಆಯ್ತಂತ ಹೋಗಿ. ಹೌದಾ? ಏನು ನಿಮ್ ಮನೇಲಿ ನಿನ್ ತಂಗಿ ಇಲ್ಲ, ನಮ್ಮ ಮನೇಲಿ ನಮ್ಮ ಹುಡುಗ ಇಲ್ಲ, ಏನಿದೆ ಅರ್ಥ? ಅರ್ಥ ಏನಿದೆ? ಅನರ್ಥ. ಇವಳು ನನ್ ಮಗನ್ ತಲೆ ಕೆಡಿಸಿ ಕಟ್ಕೊಂಡ್ಲು, ಇವಳ ತಂಗಿ ನಿಮ್ ಮಗನ್ ಬುದ್ಧಿ ಕೆಡಿಸಿ ಕಟ್ಕೊಂಡಿರ್ತಾಳೆ. ಹೀಗೆ ಇನ್ನೊಬ್ಬರ ಮನೆ ಹಾಳು ಮಾಡೋದೇ ಇವರ ಕುಲ್ಕಸ್ ಅಂತ ಕಾಣುತ್ತೆ. ಕುಲ್ಕಸ್ ಬಲ್ವೇ? ಈ ಕಾಲದಲ್ಲಿ ಎಲ್ರು ಹಾಗೆ, ಅವ್ರವ್ರ ದಾರಿ ಅವ್ರವ್ರಿಗೆ. ಅಯ್ಯ ವಿಶ್ವನಾಥ. ಏನು ಆಗೋಯ್ತು? ಏನಾಗೋಯ್ತು? ನಿನ್ ಮಗನಿಗೂ ನನ್ ಮಗನ್ ನಾದ್ನಿಗೂ ಮದುವೆ. ಆ ಊರ್ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಅವನ್ಗೆ ಬುದ್ಧಿ ಹೇಳಿ ತಳ ನಿಲ್ಸಿ ನಾನೇ ಮದುವೆ ಮಾಡ್ಬಿಟ್ಟೆ. ಲೋ ಲೋ, ನೀನ್ ನನ್ ಮಿತ್ರ ಏನೋ, ಹಿತೈಷಿ ಏನೋ, ಡಿಸಿಪ್ಲಿನ್ ಪಕ್ಕದ ಕುತ್ಕೊಂಡೆ ಕುಯ್ತಿ ಏನೋ,
ಪಾರ್ವತಿ, ನನ್ನ ಬಂದೂಕ್ ತಗೊಂಡ್ ಮೇಲೆ ನಿನ್ನೆ ಧಮ ಆಡಿಸ್ಬಿಡ್ತೀನಿ. ನೀನ್ ಏನ್ ಬೇಕಾದ್ರೂ ಮಾಡು, ನಿನ್ನ ಮಗ ನಿನ್ನಿಂದ ದೂರ ಆಗದೆ ಇರ್ಲಿ ಅಂತ ಈ ಕೆಲಸ ಮಾಡಿದೀನಿ. ಇನ್ ಸ್ವಲ್ಪ ಹೊತ್ತು ಮಗ ಸೊಸೆ ಇಲ್ಲಿಗೆ ಬರ್ತಾರೆ, ಬೇಕಾದ್ರೆ ಆಶೀರ್ವಾದ ಮಾಡಿ ಒಳಗ್ ಕರ್ಕೊಂಡೋರು. ಪಾರ್ವತಿ, ನನ್ನ ಬಂದೂಕ್ ತಗೊಂಡ್ ಬಾರೆ. ನನಗ್ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದಾನ? ನನ್ ಪರ್ಮಿಷನ್ ಇಲ್ಲದೆ ಮದುವೆ ಮಾಡ್ಕೊಂಡಿದಾನ? ಏನಂತ ಅವನ ಅಭಿಪ್ರಾಯ? ಅವನ್ ಪಾರ್ ನಾವಿಬ್ರು ಸತ್ತು ಹೋಗಿದೀವಿ ಅಂತ ಅದಲ್ಲ ರೀ. ಅದೇ ಕಡೆ ಅವನ ಅಭಿಪ್ರಾಯ ಬರ್ಲಿ ಇವತ್ತು. ಗುಂಡ್ ಡಮಾರ್ ಸಾಕ್ ನಿಲ್ಸಿ, ನೀವು ಹಠ ಮಾಡಿ ನನ್ ಮಗನ ನನ್ಗಿಲ್ದ ಹಾಗೆ ಮಾಡ್ಬೇಡಿ. ಪಾರ್ವತಿ, ಅವನೆಂಥ ಅನ್ಯಾಯ ಮಾಡಿದಾರ ಗೊತ್ತಾ? ನನಗೆ ಹೇಳದೆ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ತಾನೇ, ಅವನೇನ್ ಯಾವ ಹುಡುಗಿನ ಹೊತ್ಕೊಂಡೋಗಿಲ್ಲ, ಅನ್ಯಾಯ ಮಾಡಿಲ್ಲ. ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ. ನಾವ್ ಇಷ್ಟಪಟ್ಟು ಆಶೀರ್ವಾದ ಮಾಡಿದ್ರೆ ಅವ್ರು ಸುಖವಾಗಿರ್ತಾರೆ. ನೀನು ಹೀಗೆ ಹೇಳ್ತೀಯಾ? ಹೌದು. ನೀವು ಸುಮ್ಮನೆ ತಕರಾರು ಮಾಡ್ತಾ ಇದ್ರೆ ಅವ್ನು ಒಳಗ್ ಬರಲ್ಲ, ಓಡೋಗ್ತಾನೆ. ಆ ಓಡೋಗ ಬಿಟ್ಬಿಡ್ತೀನ? ಕಣ್ಣು ಕಂಡ ತಕ್ಷಣ ಮಿಲ್ಟ್ರಿ ಕೊಂಡು ಧಮಾರ್. ಅಯ್ಯೋ ಅಪ್ಪ, ಅಪ್ಪನ ಕೈಲಿ ಕಣ್ಣು, ಗನ್ನೊಳಗಡೆ ಗುಂಡು. ಯಮ ಧರ್ಮರಾಯ ಕಾಪಾಡಪ್ಪ, ತೆಗೀತ ಕಾಪಾಡ ನನ್ನ. ಹೀಗೆ ಹೆದರ್ಕೊಂಡು ನಂಗೂ ಭಯ ಪಡಿಸ್ಬೇಡಿ, ಬನ್ನಿ ಬನ್ನಿ. ಗೀತಾ, ನಮ್ಮಪ್ಪನ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಅವ್ರ ಮಹಾ ಮುಂಗೋಪಿ, ಕೋಪ ಬಂದ್ರೆ ಮಗನ ವಾಚರ ಕೂಡ ಮರೆತು ಗನ್ನಲ್ಲಿ ಶೂಟ್ ಮಾಡ್ಬಿಡ್ತಾರೆ. ಅದು ತುಕ್ಕಿಡಿದ್ರು ಗನ್ನುರಿ, ಏನೂ ಆಗಲ್ಲ. ಪ್ಲೀಸ್ ಬನ್ನಿ. ಗೀತಾ, ನನ್ಗ್ಯಾಕೋ ಭಯ ಆಗುತ್ತೆ, ನಾನ್ ಬರಲ್ಲ, ನೀನು ನೋಡಿ. ನಾನ್ ನಿಮ್ಮ ಮನೆಗೆ ಧೈರ್ಯವಾಗಿ ಬರ್ತಿದ್ರು, ನೀವು ಒಳ್ಳೆ ಹುಡುಗಿ ಹಾಗೆ ಎದುರ್ಕೋತೀರಲ್ಲ. ನಾನ್ ಹುಡುಗಿ ಆಗಿದ್ರು ಪರವಾಗಿಲ್ಲ, ನನಗ್ ಭಯ ಆಗುತ್ತೆ, ನೀನ್ ಹೋಗು. ಅಷ್ಟೇನಾ? ಅಷ್ಟೇ ಅಷ್ಟೇನಾ? ಅಷ್ಟೇ. ಯಾರು ನೀನು? ಮಾತಾಡುವುದು ಸುಟ್ಟಾಗ್ಬಿಡ್ತೀನಿ. ಗ್ರೇಟ್ ಕ್ಯಾಪ್ಟನ್ ರಾಘವ್ ವಿಶ್ವನಾಥ ಐನೂರು ಸೊಸೆ. ಬರೀ ಸೊಸೆ ಇದ್ರೆ ಸಾಲದು. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಗ್ರೇಟ್ ಗ್ರೇಟ್ ಕ್ಯಾಪ್ಟನ್ ಡಿಸಿಪ್ಲಿನ್ ವಿಶ್ವನಾಥ ಐನೂರು ಸೊಸೆ ಗೀತಾ ಸುಬ್ರಹ್ಮಣ್ಯ. ಗ್ರೇಟ್ ವಿಶ್ವನಾಥ ಐನೂರ ಮಗ? ನನ್ನ ಮಗ ಸುಬ್ರಹ್ಮಣ್ಯ ಮನೆಗೆ ಬರ್ಲಿಲ್ವಾ? ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಬನ್ರಿ ಬನ್ರಿ. ಏನ್ರಿ ಗನ್ ಇಳಿಸ್ತೀರಾ? ಇಳಿಸ್ಬೇಕಾ? ಇಳಿಸಿ, ಮಕ್ಕಳಿಗೆ ಆಶೀರ್ವಾದ ಮಾಡಿ. ಮಾಡ್ಬೇಕಾ? ಮಾಡ್ರಿ. ಓಕೆ 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 ಓಕೆ. ಡಿಸಿಪ್ಲಿನ್ ಸಂಸಾರ ಮಾಡ್ತಾ ಎರಡೇ ಮಕ್ಕಳನ್ನ ಹೆತ್ತು ದೇಶ ಸೇವೆ ಮಾಡಿ ಹೋಗಿ. ಅಲ್ಲಲ್ವೋ, ನಡೆಯೋ ಅವಳಿಗೆ ನಡೆಯೋ. ಏನಮ್ಮ ಇಂಥ ಮುದ್ದಾದ ಕೆನ್ನೆ ಗೇಟ್ ಹಾಕಿದ್ರೆ ನನ್ ಸುಬ್ಬು ಸುಮ್ಮನೆ ಬಿಟ್ಟಾನ? ಹುಚ್ಚಮ್ಮ, ನಿಂದೇನ್ ತಪ್ಪಿಲ್ಲ. ನನ್ ಮಗ ಯಾವಾಗ್ಲೂ ಹೀಗೆ, ಅವನ್ ಹಿಡ್ದಿದ್ದೆ ಹಠ. ಅವನ್ ಹಠ ಮಾಡಿ ಒಂದ್ ಒಳ್ಳೆ ಕೆಲಸ ಮಾಡಿದ್ದಂದ್ರೆ ಅದು ಇವತ್ತೇ. ನಿನ್ನಂಥ ಮುದ್ದಾದ ಸೊಸೆನ ನನಗ್ ಕೊಟ್ಟಿದ್ದು. ಗೀತಾ, ನಿಂಗೆ ದೇವರಂತ ಅತ್ತೆ ಸಿಕ್ಕಿದ್ದಾರೆ, ನೀನು ತುಂಬಾ ಪುಣ್ಯ ಮಾಡಿದೆ. ಹಾ, ಹೊಗಳೋದೆಲ್ಲ ಆಮೇಲೆ. ಒಳಗೆ ಖಂಡಿತ ಕೆಲಸ ಇದೆ. ಹೊಸ ಹಾಸಿಗೆ ತರಬೇಕು, ರೂಮ್ ಅಲಂಕಾರ ಮಾಡ್ಬೇಕು, ನನ್ನ ಸೊಸೆಗೆ ಚೆನ್ನಾಗಿ ಶೃಂಗಾರ ಮಾಡ್ಬೇಕು. ಗುಡ್ ಲಕ್ ಮಿಸ್ಟರ್ ಸುಬ್ರಹ್ಮಣ್ಯ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹಲೋ. ಯಾಕೆ ಈ ತರ ಕಣ್ಣು ಮುಚ್ಕೋತೀಯ? ನಂಗೆ ನಾಚಿಕೆ. ನಿನಗೇನು? ನನಗೂ ನಾಚಿಕೆನೆ. ಇದೇ ಮೊದಲನೇ ಸಲ ನೋಡು ಇಂಥ ಅನುಭವ. ಒಂದೆರಡು ರಾತ್ರಿ ಕಳೆದ್ರೆ ಬಂದು ಬಿಡುತ್ತೆ ಧೈರ್ಯ. ಏನ್ರಿ ನೀವು ನಾಚಿಕೆನೆ ಇಲ್ಲದೆ ಏನೇನೋ ಮಾತಾಡ್ತೀರ? ಮಾತಿನಲ್ಲಿ ಕಾಲ ಕಳೆಯೋ ಹೊತ್ತ ಇದು. ಐ ಆಮ್ ಸಾರಿ. ಈಗ ನಾನೊಂದು ಕೆಲಸ ಮಾಡ್ಲಾ? ಏನ್ರಿ? ಒಂದು ಬ್ಯೂಟಿಫುಲ್ ಲವ್ ಸಾಂಗ್ ರೆಕಾರ್ಡ್ ಆಗ್ತೀನಿ. ಅದನ್ ಕೇಳ್ತಾ ಕೇಳ್ತಾ ಹಾಗೆ ಮೂಡಕ್ ಬಂದು ಆಮೇಲೆ ಹೇಳ್ತೀನಿ. ಜೀವನ ಸಂಖ್ಯಾ
ಅಪ್ಪ ಅವನು ಸುಬ್ಬು ಮಲ್ಕೊಂಡಿದ್ದಾನೆ. ಮಾತಾಡ್ತಾನೆ ಏನಪ್ಪ ಮಲ್ಕೊಂಡಿದ್ರೆ ಮಲ್ಕೊಂಡ್ ಬಿಡ್ತೀಯ ಅಂತ ಎಬ್ಸಿದ್ದು ಅಲ್ವಾ? ನೀನ್ ನಿದ್ದೆ ಮಾಡಕ್ ಊರ್ನೂರ್ ನಿದ್ದೆ ಯಾಕೋ ಕೆಡಿಸ್ಬೇಕು? ಇಲ್ಲ ತೂಕಡಿಸ್ತಾ ಇದ್ದೆ. ತೂಕಸೋ ಗ್ರಾಮಫೋನ್ ಸಂಗೀತ ಯಾಕಬೇಕು? ನನ್ನ ನಿದ್ದೆ ಎಲ್ಲ ಹಾಳು. ಗ್ರಾಮಫೋನ್ ನಿಲ್ಲಿಸ್ಬಿಟ್ಟಲ್ಲ. ಹೋಗ್ತೀನಿ ನೋಡು, ಅದಿಟ್ಟಿರೋ ತಿಂಡಿ ಶಾಸ್ತ್ರಕ್ಕೆ, ಅದನ್ನೆಲ್ಲ ತಿಂದು ಬೆಳಿಗ್ಗೆ ಪರದಾಡ್ಬೇಡ. ಅಮ್ಮ ಗೀತಾ, ನಮ್ ಸುಬ್ಬು ಸ್ವಲ್ಪ ಲೂಸು ಕಡಮ್ಮ. ಏನ್ರಿ ಶಿವಪೂಜೆಯಲ್ಲಿ ಒಳ್ಳೆ ಕರಡಿ ಹಾಕಿ ಬಂದ್ಬಿಟ್ರಲ್ಲ. ನನ್ ಸೊಸೆ ಬುದ್ಧಿ ಹೇಳ್ತಿದ್ದೆ ಕಣೆ. ತಂದೆ ಎಷ್ಟೊತ್ತೆ ಬರೋದು? ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಕಾಫಿ ಕೊಡ್ಲಾ ಅತ್ತೆ? ನಂಗೂ ಅಡಿಗೆ ಕೆಲಸ ಹೇಳ್ಕೊಡ್ತೀರಾ? ನಾನು ಮಾಡ್ತೀನಿ. ಈಗ್ಲೇ ಯಾಕಮ್ಮ ಮೈಕೈ ಮಸಿ ಮಾಡ್ಕೋಬೇಕು? ನಾನಿದ್ದೇನಲ್ಲ. ಅಡಿಗೆ ಕೆಲಸ ಮನೆ ಕೆಲಸ ಎಲ್ಲ ನೀವೊಬ್ರೆ ಮಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಲ. ನಂಗೂ ಏನಾದ್ರೂ ಕೆಲಸ ಹೇಳಿ ಅತ್ತೆ. ಗಂಡ ಹೆಂಡತಿರು ಅನ್ಯೂನ್ಯವಾಗಿರ್ಬೇಕಾದ್ರೆ ಬರೀ ಅಡಿಗೆ ಕೆಲಸ ಕಲ್ತ್ರೆ ಮಾತ್ರ ಸಾಲ್ದಮ್ಮ. ಇನ್ನೂ ಎಷ್ಟೋ ವಿಷಯಗಳಿವೆ, ಹೇಳ್ಕೊಡಿ ಅತ್ತೆ, ಕಲ್ತ್ಕೋತೀನಿ. ಏನು ಅತ್ತೆ ಸೊಸೆ ಇಬ್ರು ಸೇರಿ ಭಾರಿ ಭಾರಿ ವಿಷಯ ಮಾತಾಡ್ತಾ ಹೋಗಿದೆ? ಏನಿಲ್ಲ, ಸುಬ್ಬು ವಿಷಯ ಹೇಳ್ತಾ ಇದ್ದೆ. ಬರೀ ಹೇಳಿದ್ರೆ ಸಾಲ್ದೆ. ನೋಡಮ್ಮ ಗೀತಾ, ನಮ್ ಸುಬ್ಬು ಇದಾನಲ್ಲ, ಅವನೊಬ್ಬ ಈಡಿಯಟ್ ಮುಟ್ಟಾಳ, ಸುಮ್ನೆ ಗುಂಡು ಗುಂಡು ಬೆಳೆದಿದ್ದಾನೆ ವಿನಃ ಬುದ್ಧಿಯನ್ನು ಸ್ವಲ್ಪನೂ ಇಲ್ಲ. ಅವನಿಗೆ ಡಿಸಿಪ್ಲಿನ್ ಕಲ್ಸೋಕೆ ಹೋಗಿ ನಾನೇ ಇನ್ಡಿಸಿಪ್ಲಿನ್ ಆಗ್ಬಿಟ್ಟಿದ್ದೇನೆ. ಇನ್ಮೇಲೆ ನೀನು ಅವನು ಡಿಸಿಪ್ಲಿನ್ ಕಲಿಸ್ಬೇಕು. ಬೆಳಗ್ಗೆನೆ ಅತ್ತೆ ಸೊಸೆರಿ ಇಬ್ರು ಮೀಟಿಂಗ್ ನಡೆಸ್ತಾ ಇದ್ದೀರಿ? ಮೀಟಿಂಗ್ ಏನೂ ಇಲ್ಲ, ಅತ್ತೆ ಮಾವ ನಿಮ್ ಯೋಗ್ಯತೆ ಏನು ಅಂತ ಹೇಳಿದ್ರಷ್ಟೇ. ಏನೆ ಏನು ನನ್ನ ಯೋಗ್ಯತೆ ಏನ್ ಕಂಡೆ? ನಾನೇನು ಕಂಡಿಲ್ಲ ರೀ, ಮಾವನವ್ರು ಹೇಳಿದ್ರು ನನ್ ಮಗ ಶುದ್ಧ ಕತ್ತೆ ಕೋತಿ ಬುದ್ಧಿ ಅಂತ. ನಿನ್ನಂತ ಮಾಣಿಕ್ಯ ಸಿಕ್ಕಿದೆ ಕೈಗೆ, ಏನ್ ಮಾಡ್ತಾನೋ ಏನು ಅಂತ ಗೊತ್ತು ಬಿಡ್ತೀನಿ ನೋಡು. ಸುಳ್ಳು ಹೇಳಿದ್ರೆ ನಮ್ಮ ಅಪ್ಪ ಆ ರೀತಿ ಹೇಳಕ್ ಸಾಧ್ಯವೇ ಇಲ್ಲ. ನಿಮ್ಮ ಮಾಣೆ ಗುರಿ ಆಮೇಲೆ ನಿಮ್ಮನ್ನ ಹಬ್ಬಸ್ತಲ್ಲಿ ಇಟ್ಕೋ ಅಂದ್ರು, ಬೇಕಾದ್ರೆ ಕೆನ್ನೆಗೆರಡು ಕೊಡು ಅಂತಾನು ಹೇಳಿದ್ರು. ಇನ್ಮೇಲೆ ನಾನ್ ಹೇಳ್ದಾಗೆ ನೀವ್ ಕೇಳ್ಬೇಕು ಅಂತ. ಏಯ್ ಬಾರೇ ಇಲ್ಲಿ, ಬಾರೇ ಇಲ್ಲಿ ನಿಂತ್ಕೋ. ಏನಂದಿ? ನೀನ್ ಹೇಳ್ದಾಗ ನಾನ್ ಕೇಳ್ಬೇಕಾ? ಗೊತ್ತು ಬಿಡ್ತೀನಿ ನೋಡು, ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನ್ ಹೆಂಡತಿ ನಿನ್ ಗಂಡ, ನೀನ್ ಹೆಂಡತಿ ನಾನ್ ಗಂಡ, ಯಾರಿಲ್ಲ ಅಂದ್ರು ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಕೇಳ್ತೇನೆ, ಆದ್ರೆ ನಿಮ್ ಮಾತೆಲ್ಲ ಸುಳ್ಳು. ಸುಳ್ಳ? ನಾನು ಯಾವಾಗ್ಲೂ ಸುಳ್ಳು ಹೇಳ್ದೆ? ಮದುವೆ ಮುಂಚೆ ಒಂದಿನ ಪಾರ್ಟಿಯಲ್ಲಿ ಹೇಳಿಲ್ಲ? ಏನ್ ಹೇಳ್ದೆ? ಎತ್ತರ 5 ಅಡಿ 11 ಉಂಗುಳ ಅಂತ. ಹೌದು ನಿಜ. ಏನ್ ನಿಜ? ಹೀಲ್ ಶೂ ತೆಗೆದ್ರೆ 5 ಅಡಿ 9 ಅಂಗುಳ. ಆದ್ರೆ ಏನಾಯ್ತು ಈಗ? ತೂಕ 130 ಪೌಂಡ್ ಅಂದ್ರೆ 155. ನಿನಗೆ ಗೊತ್ತಾಯ್ತೆ? ಅಷ್ಟು ಗೊತ್ತಾಗಲ್ವ ನಂಗೆ. ಆದ್ರೆ ಆದ್ರೆ ಏನಾಯ್ತು ಹೇಳು. ನಿಮ್ಮಪ್ಪಂಗೆ ತುಂಬಾ ಕೋಪ ಅಂದ್ರಿ. ನೋಡು ನಾನು ಯಾವ ಸುಳ್ಳು ಹೇಳಿದ್ರು ಇದು ಮಾತ್ರ ಪರಮ ಸತ್ಯ, ನಮ್ಮಪ್ಪ ಮಹಾಕೋಪಿಷ್ಟ. ಸಾಕು ಸುಮ್ನೆ ರೀ, ಅಂತ ಶಾಂತ ಮೂರ್ತಿನ ಇದುವರೆಗೂ ನಾನು ನೋಡಿಲ್ಲ. ಅಯ್ಯೋ ಅಯ್ಯೋ, ನಮ್ಮ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ನನ್ನ ಹೆಂಡತಿಗೆ ಬ್ರೈನ್ ವಾಶ್ ಮಾಡಿ ನಮ್ಮಿಬ್ರು ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೇ ನಮ್ಮನ್ ಕಾಪಾಡಪ್ಪ. ಅಯ್ಯೋ ಸಾಕು ಸುಮ್ನಿರಿ, ಯಾರಾದ್ರೂ ಕೇಳಿದ್ರೆ ನಕ್ಕ. ಗಾಯತ್ರಿ ಗಾಯತ್ರಿ ಬೇಗ ರೆಡಿ ಆಗು, ಸಿನಿಮಾ ಹೋಗೋಣ, ಟಿಕೆಟ್ ಬುಕ್ ಮಾಡ್ಸಿದ್ದೀನಿ ತಗೋ. ನಂಗೆ ಯಾಕೋ ತಲೆನೋವ್ರೇ. ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡು ನನ್ನ ಜೊತೆ ಸಿನಿಮಾ ನೋಡ್ಬಿಟ್ರೆ ತಲೆನೋವೆಲ್ಲ ಹೊರಟೋಗ್ಬಿಡುತ್ತೆ. ಬೇಗ ರೆಡಿ ಆಗು. ಅಮ್ಮ ಅಮ್ಮ ಅಮ್ಮ. ಏನೆ? ಇಲ್ಲಿ ನೋಡಮ್ಮ, ಸೀರೆನ ಹೂವು ತಗೊಂಬಂದಿದ್ದಾನೆ. ಯಾರಿಗೆ? ಅತ್ತಿಗೆಗಂತೆ ಕಣಮ್ಮ. ಅತ್ತಿಗೆ ತರದೆ ನಿನ್ಗೂ ನನಗೂ ತರ್ತಾನ? ಮದ್ವೆ ಆದಾಗ್ಲಿಂದ ಸೀನಣ್ಣ ನನ್ನ ಹತ್ರ ಸರಿಯಾಗಿ ಮಾತು ಆಡಲ್ಲಮ್ಮ. ಯಾಕೆ ಆಡ್ತಾನೆ? ಕಾಣದೆ ಇದ್ದಿದ್ದನ್ನ ಕಂಡಾಗಿದೆ ಅವನಿಗೆ, ಅದಕ್ಕೆ ಸದಾ ಅವಳು ಮುಂದೆ ಕೂತ್ಕೊಂಡು ಚಂದ ಆಡ್ತಿರ್ತಾನೆ. ನಾನು ನೋಡ್ತೀನಿ ಇದೆಲ್ಲ ಎಷ್ಟು ದಿನ ಅಂತ. ಅಮ್ಮ ಅಮ್ಮ, ಈ ಹೂವೆಲ್ಲ ನಾನೇ ಮುಡ್ಕೊಂಡ್ಬಿಡ್ತೀನಮ್ಮ. ನಿನ್ ಬಿಕಾರಿ ಬುದ್ಧಿಗೆ ಎಷ್ಟು ಬೆಂಕಿ ಹಾಕ, ಇಷ್ಟು ದಿನ ಅವನ್ ಹೂ ತಂದ್ ಕೊಟ್ಟೆ ಮುಡ್ಕೊಂತಿದ್ಯೇನೆ. ಏನೇ ಇನ್ನು ರೆಡಿ ಆಗ್ಲಿಲ್ವಾ? ಟೈಮ್ ಆಯ್ತು, ಹೂ ಮುಡ್ಕೊಳ್ಳಿಲ್ವಾ? ಹೂವು ಸಿನಿಮಾ ಬೇರೆ ಕೇಳು, ನೇಣ ಹಾಕೊಂಡು ಸತ್ರ ಎಷ್ಟೋ ನಿಮ್. ಬೇಡ್ವೆ ಬೇಡ್ವೆ ಬೇಡ್ವೆ, ಇಷ್ಟು ಬೇಗ ಸಾಯ್ಬೇಡ್ವೆ, ನಂಗೂ ನಿಂಗೂ ಇನ್ನು ತುಂಬಾ ಕೆಲಸ ಇದೆ.
ಏನೇ ಇದು ಈಗ ಚೆನ್ನಾಗಿದೆಯಲ್ಲೇ, ಅಷ್ಟರಲ್ಲಿ ಏನಾಯ್ತು? ಏನ್ರಿ, ನಿಮ್ಮಮ್ಮನಿಗೆ ಇಷ್ಟ ಇಲ್ಲದೆ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಬುದ್ಧಿ ಇಲ್ಲದೆ ನೀವೇನೋ ಬುದ್ಧಿ ಇಲ್ಲದೆ ಮದುವೆ ಮಾಡ್ಕೊಂಡ್ರಿ. ಈಗ ನನ್ ಗತಿ ಹೇಳಿ, ಅವ್ರು ಸುಮ್ಮನೆ ಮಾತಿನ ಚೋರಿಯಿಂದ ಎರೀತಿದ್ರೆ ನಾನು ಹೇಗ್ ಬದುಕಿರೋದು? ಏನೇ ಇದು ಹೊಸ ಡೆವಲಪ್ಮೆಂಟ್? ಅಮ್ಮ ಏನಾದ್ರು ಬೈದ್ಲಾ? ಗಟ್ಟಿಯಾಗಿ ಬೈದ್ರೆ ಪರವಾಗಿಲ್ಲ, ಕಣ್ಣೀರಿರೋ ತನಕ ಹತ್ತು ಸುಮ್ಮನೆ ಆಗ್ತೇನೆ. ಮುಸುಗಿನೊಳಗೆ ಗುದ್ದು ಅನ್ನೋಗಂತಿದ್ರೆ ಹೇಗ್ ತಡ್ಕೊಳ್ಳೋದು? ಏನಂದ್ಲು ಅಂತ ಹೇಳೆ. ಯಾಕೆ ನೀವ್ ಹೋಗಿ ಕೇಳಿ ಇನ್ನು ರಂಪ ಮಾಡಕ? ಅಯ್ಯೋ, ನೀನ್ ಸಿಕ್ಕ ಕಬ್ಬು ನಂಗೆ, ಅಮ್ಮನಿಗೆ ಯಾಕೆ ಹಿಂಗ್ ಹೆದ್ಕೊಂಡ್ ಸಾಯ್ತೀಯಾ? ಹೆದರಿಕಲ್ರಿ, ಎದುರ್ಸ್ ಅನ್ನೋದಷ್ಟೊತ್ತು ಪ್ರಯೋಜನ ಇಲ್ವೇ? ನಾನ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ಅವ್ರಿಗೆ ಇಷ್ಟ ಇಲ್ಲ. ಅಮ್ಮ ಹಾಗಂತಂದ್ಲ? ನೇರವಾಗಿ ಹೇಳೋಕೆ ಅವ್ರೇನ್ ದಡ್ರಲ್ಲ, ನೀವು ಕಣ್ಮರಿ ಆದ್ರೆ ಸಾಕು, ಮಾತ್ನಲ್ಲೇ ಮುಗ್ತಾರೆ ನನ್ನ. ಈಗ ಈ ಹೂಗೋಸ್ಕರ ಎಂತೆಂತ ಮಾತಂದ್ರೆ ಗೊತ್ತಾ, ಬಾವಿಗೆ ಬಿದ್ದು ಪ್ರಾಣ ಬಿಡಬೇಕನ್ಸುತ್ತೆ. ಬೀಳ್ಬೇಕಾಗಿತ್ತು? ಓ, ನಮ್ ಬಾವಿಲ್ ನೀರೇ ಇಲ್ವಲ್ಲ. ಸುಮ್ಮನೆ, ನೀವು ನಿಮ್ ಜೋಕು ತಪ್ಪು ನಿಮ್ದು. ನೀವು ನಿಮ್ ಸೋದರ ಮಾಮನ್ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಈ ಹಿಂಸೆ ಇದ್ದಿತ್ತ? ನೀನ್ ಈಗಲೂ ಹೂ ಅನ್ನು, ಅವಳಿಗೂ ಒಂದ್ ತಾಳೆ ಕಟ್ಟಬಿಡ್ತೀನಿ. ಕಟ್ತೀರಾ ಕಟ್ತೀರಾ, ನಾಚ್ಕಾಗಲ್ಲ ಮಾತಾಡೋಕೆ. ಸಾಕು ಸುಮ್ಮನೆ, ನಾಚಿಕೆ ನಿಂಗಾಗ್ಬೇಕು. ಆಗಲಿಂದ ಬಿಡ್ಕೋತಾ ಇದ್ದೀನಿ ಬಾರೆ 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 ಅಂತ ಏನೋ ಕಡೆ ಹೇಳ್ತಾ ಇದ್ದಾಳೆ. ನಾ ಮೊದ್ಲೇ ಹೇಳಿದ್ದೀನಿ, ನಮ್ಮ ಅಮ್ಮನ ಸ್ವಭಾವ ಹೀಗೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟುಬಿಟ್ಟು ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್? ಇದೇನು ಕಂಪ್ಲೇಂಟ್ ಅಲ್ಲ, ನನ್ ಸಂಕಟ ನಾನು ಹೇಳ್ಕೊಂಡೆ. ಹೇಳ್ಕೊಂಡ್ರೆ ಏನು ಪ್ರಯೋಜನ? ನಾನು ಅಯ್ಯೋ ಪಾಪ ಅಂದ್ರೆ ಜಗಳ ನಿಂತು ಹೋಗುತ್ತಾ? ಅಮ್ಮ ದೊಡ್ಡೋಳು ಅಂತಾಳೆ, ಸಹಿಸ್ಕೋಬೇಕಾದ್ ನಿನ್ ಧರ್ಮ. ಸಹನಿಗೂ ಒಂದ್ ಮಿತಿ ಇದೆ, ಆಮೇಲೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಏನೋ ಕಲ್ಲರ್ಸಿಯಾ? ಅದಲ್ಲಮ್ಮ, ನಿನಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಗೊತ್ತಾಯ್ತು ಕಣ, ಗೊತ್ತಾಯ್ತು. ನಿನಗೋಸ್ಕರ ಹತ್ತು ಹದಿನೈದು ಕೇಳಕ್ ಹೋಗಿ ಅವ್ರತ್ತ ಬೈಸ್ಕೊಳ್ಳ. ಅದಲ್ಲಮ್ಮ. ಇನ್ನೇನು? ಮತ್ತೆ ಮತ್ತೆ ನಿನ್ ಅಪ್ಪನ್ ಕೇಳಿ ನನ್ಗೊಂದ್ ಸ್ಕೂಟರ್ ಕೊಡುತ್ತೀಯಮ್ಮ. ಏನಂದೆ ಸುಬ್ಬು, ಇಂಥ ದೊಡ್ಡ ವಿಷಯ ದಿಢೀರ್ ಅಂತ ನನ್ಗೆ ಹೇಳ್ಬಿಡಕಣೋ? ನನ್ನ ಎದ್ದು ದಡ ಅಂತ ಹೊಡೆದೋಗ್ಬಿಡುತ್ತೆ. ನನ್ ಸ್ಕೂಟರ್ಗೂ ನಿನ್ ಎದುಗ್ ಏನಮ್ಮ ಸಂಬಂಧ? ಸ್ಕೂಟರ್ ಸುದ್ದಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನಿನ್ನ ದಮ್ಮ ಅನ್ಸ್ಬಿಡ್ತಾರೆ. ಏನಿಲ್ಲ, ನೀನು ಅಂದ್ರೆ ನಮ್ಮ ಅಪ್ಪಂಗ್ ಬಹಳ ಇಷ್ಟ, ಸ್ವಲ್ಪ ಬಾಯಿ ಜೋರ್ ಅಷ್ಟೇ. ಏನ್ ವಿಷಯ ಇವತ್ ನಿನ್ ಕುಲಪುತ್ರ ನೀನ್ ಮಾಡೋ ಕೆಲಸ ಅವನು ಮಾಡ್ತಿದಾನಲ್ಲ? ಏನ್ರಿ, ನಿಮ್ ಮಗ ಕೇಳ್ತಾ ಇದ್ದಾನೆ, ಅವನಿಗೆ ಅವನ್ ಕೇಳುವುದೇ ನೀನ್ ಹೇಳುವುದೇನೆ, ನಾ ತೆಗೆದ್ರು ಡೈರೆಕ್ಟ್ ವ್ಯವಹಾರ. ಏನೋ ಮಗನೇ, ಅಪ್ಪ ನಮ್ಮ ಆಫೀಸ್ನಲ್ಲಿ ಪ್ರತಿಯೊಬ್ರು ಜಮ್ ಅಂತ ಸ್ಕೂಟರ್ ಮೇಲೆ ಬರ್ತಾರೆ, ಪಾಪ ಇವನ್ ಮಾತ್ರ ಬಸ್ಸು. ಅದಕ್ಕೆ ನನ್ಗೊಂದು ಸ್ಕೂಟರ್ ಕೊಡ್ಸಪ್ಪ. ಸ್ಕೂಟರ್ ನಿನಗ? ಅಪ್ಪ ಅಪ್ಪ, ಸ್ಕೂಟರ್ ಆಗ್ಬರೋದಿಲ್ಲ ಕಣೋ. ಏನ್ರಿ ಮಗು ಕೇಳ್ತಾ ಇದ್ರೆ? ಮಗು ಇಲ್ಲ ತಡಿಯ. ಲೋ ಸುಬ್ಬು, ನಮ್ಗೆ ಎರಡ್ ಚಕ್ರ ಆಗ್ಬರೋದಿಲ್ಲ ಕಣೋ, ಬೇಕಿದ್ರೆ ನಾಳಿನ ಟ್ಯಾಕ್ಸಿಲಿ ಹೋಗ್ಬಿಟ್ಪ. ಹಾಗಲ್ಲ ರೀ, ನೋ ಮೋರ್ ಡಿಸ್ಕಷನ್ಸ್. ಇವತ್ತೆಲ್ಲ ಊಟ ಮಾಡಲ್ಲ, ಬುದ್ಧಿ ಎಲ್ಲ ನಿಮ್ಮ ಹಾಗೆ ಹಿಡ್ದಿದ್ದೆ ಹಠ. ಹೋದ್ರೆ ಹೋಗ್ಲಿ ಅಂತ ಅವನ್ ಕೇಳಿದ್ನ ತಕ್ಕೊಡ್ಬಾರ್ದ? ದುಡ್ಡು ಖರ್ಚಾಗುತ್ತೆ ಅಂತ ಅಲ್ಲ ಕಣೆ, ನನ್ ಮನ್ಸು ಸ್ವಲ್ಪ ಅರ್ಥ ಮಾಡ್ಕೊ. ಮೊನ್ನೆ ತನ್ನ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಹಾಕಿದ್ದಾರೆ ನಾಲ್ಕು ಸ್ಕೂಟರ್ ಆಕ್ಸಿಡೆಂಟ್ ಅಂತ. ನಾನ್ ಹೇಗೆ ಒಂದು ಸ್ಕೂಟರ್ ತಕ್ಕೊಡ್ಲಿ? ಚೆನ್ನಾಗಿದೆ, ಯಾರೋ ನಾಲ್ಕು ಜನ ಸತ್ರೆ ಸ್ಕೂಟರ್ ಅಲ್ಲಿ ಹೋಗೋರ್ಲ ಸಾಯ್ತಾರ? ಓ ಏನ್ ಹೇಳೋದು, ಅದಕ್ಕೊಂದು ವಾದ. ಸ್ವಲ್ಪ ತಾಳು ಗೀತಾ. ಏನ್ ಮಾವ? ನೋಡಮ್ಮ, ನಿನ್ ಗಂಡ ಸ್ಕೂಟರ್ ಕೇಳ್ತಿದ್ದಾನೆ, ತೆಕ್ಕೊಡ್ಲ? ಅಪ್ಪ ಕೇಳ್ತಾ ಇದ್ದಾರೆ. ಹ್ಞೂ ಅನ್ನೇ. ನೀ ಸುಮ್ನಿರ, ಅವಳೆ ಹೇಳಿ ಹೇಳಮ್ಮ, ತೆಕ್ಕೊಡ್ಲ? ನಿಮ್ಮಿಷ್ಟ ಮಾವ, ನೀವು ಅತ್ತೆ ಹೇಗೆ ಹೇಳಿದ್ರೆ ಹಾಗೆ. ಗುಡ್, ವೆರಿ ಗುಡ್. ನೋಡ್ದೆ ನನ್ ಸೊಸೆನಾ? ಆಲ್ ರೈಟ್, ನಿನಗೋಸ್ಕರ ನಿನ್ನಂತಹ ಮುದ್ ಸೊಸೆನ್ ತಂದ್ಕೊಟ್ಟಿ ಫೂಲ್ಗೆ ನಾನಿವ ಸ್ಕೂಟರ್ ತೆಕ್ಕೊಡ್ತೇನೆ. ಬಟ್ ಆನ್ ಒನ್ ಕಂಡೀಷನ್, ಸದಾ ಎಲ್ಬೋರ್ಡ್ ನೇತ ಹಾಕೊಂಡಿರ್ಬೇಕು. ಎಲ್ಬೋರ್ಡ್ ಹಾಕಪ್ಪ. ಡಿಸಿಪ್ಲಿನ್, ಡಿಸಿಪ್ಲಿನ್. ಹಲೋ, ಅಸೆಂಬ್ಲಿಯಲ್ಲಿ ಮಾತುಗಳ ಚಕಮಕಿ, ಚಪ್ಪಲಿಗಳ ಹಾರಾಟ. ಛೇ 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 ಛೇ, ನಾನು ಮಿಲ್ಟ್ರಿನ ರಿಟೈರ್ ಆದದ್ದೇ ಆದದ್ದು, ಈ ದೇಶದ ಡಿಸಿಪ್ಲಿನ್ ಸತ್ತು ಹೋಯ್ತು. ದೇಶದಲ್ಲಿ ಡಿಸಿಪ್ಲಿನ್ ಸತ್ತು ಹೋಯ್ತೋ ಇಲ್ವೋ? ನೀವು ರಿಟೈರ್ಡ್ ಆದಾಗಿಂದ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ರ. ನೋಡಮ್ಮ, ನಿಮ್ಮ ಮಗ. ನನ್ ಮಗನ? ವಾಟ್ ಎ ಸರ್ಪ್ರೈಸ್. ಪರವಾಗಿಲ್ವೇ, ನಿನ್ ಮಗ ಬೇಗನೆ ಬಂದ್ಬಿಟ್ಟ ಮನೆಗೆ. ಗೀತಾ, ಒಪ್ಪದ್ ನಮ್ಮ ನೀನ್ ಜಾಣ್ತಾನ ಅಂತೂ ಗಂಡನ್ ದಾರಿಗೆ ತಂದು ಬಿಟ್ಟೆ. ಗುಡ್ ಈವ್ನಿಂಗ್ ಡ್ಯಾಡಿ. ಏಯ್ ನಿಂತ್ಕೊಳ್ಳ, ಎಲ್ಲ ಹೋಗ್ತಾ ಇದ್ಯಾ? ಕೂತ್ಕೊಳ್ಳ. ಅಲ್ವೋ, ಎತ್ತೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ ದಾರಿ ಕಾಯ್ತಾ ಇದ್ರು, ಕೇರ್ ಮಾಡದೆ ಹತ್ತು ಗಂಟೆ ಮನೆಗೆ ಬರ್ತಾ ಇದ್ದೋನು, ಈಗ ಹೆಂಡತಿ ಬಂದ ತಕ್ಷಣ ಐದು ಗಂಟೆಗೆ ಮನೇಲಿ ಹಾಜರು. ಅಮ್ಮ ನೋಡಮ್ಮ, ಬೇಗ ಬಂದ್ರೆ ಹೀಗಂತಾರೆ, ಲೇಟ್ ಆಗಿ ಬಂದ್ರೆ ಹಾಗಂತಾರೆ. ನೀವೇನ್ ಕಮ್ಮಿನ, ಮದ್ವೆ ಆದ ಹೊಸ್ತರಲ್ಲಿ ಐದು ಗಂಟೆಗೆ ಮನೆ ಬಂದು ಏಳು ಗಂಟೆಗೆಲ್ಲ ಊಟ ಮಾಡಿ ಎಂಟು ಗಂಟೆಗೆ ದೀಪ ಆಸೆ ದೀಪ ಆಸೆ ಅಂತ ಹೇಳ್ತಾ ಇರ್ಲಿಲ್ಲ? ಯಾಕೆ ಹಾಕಿದ್ದು? ಅವಳಿಗೆ
ರುಕ್ಮಿಣಿ ಮನೆಯಲ್ಲಿ ಒಂದು ರಾಶಿ ಕೆಲಸ ಬಿದ್ದಿದೆ, ಎಲ್ಲ ನನ್ನ ತಲೆ ಮೇಲೆ ಹಾಕಿ ಇಲ್ಲಿ ಕೂತ್ಕೊಂಡು ಕಿಳಿಸ್ಕೊಡ್ತಿದ್ಯಾ? ನೀನೇನು ಬಿ ಎ ಓದಿದ್ಯಾ, ಎಂ ಎ ಓದಿದ್ಯಾ? ಡಿವೋರ್ಸ್ ಮಾಡ್ಕೊಂಡು ಕಾಲೇ ಕಳಿಯಕ್ಕೆ ನಾಚಿಕಾಗಲ್ಲ ನಿನ್ಗೆ? ಈಚೆ ನಿಮ್ಮ ಮನೇಲಿ ತುಂಬಾ ಬದಲಾವಣೆ ಆಗಿದೆ. ಮೊದಲಷ್ಟು ನೆಮ್ಮದಿ ಕಾಣ್ತಾ ಇಲ್ಲ. ಅತ್ತೆ ಸೋಸಿದ್ರ ಮಧ್ಯೆ ಮನಸ್ತಾಪ ಬಂದಾಗಿದೆ. ಏನ್ ವಿಷಯ? ಅತ್ತೆ ಸೋಸಿದ ಜಗಳಕ್ಕೆ ಏನ್ ಕಾರಣ ಇರುತ್ತೆ ವಿಶ್ವನಾಥ? ಹಾಗಲ್ಲಪ್ಪ, ಮೊದಲು ಜಾನಕಮ್ಮನ ಸೀನ್ ಕಂಡ್ರೆ ತುಂಬಾ ಪ್ರೀತಿ ಇತ್ತು, ಈಗ ಒಮ್ಮೆಲೆ ರೇಗ್ತಾರೆ. ಯಾಕೆ? ತನಗಿಷ್ಟ ಅಲ್ಲದ ಹುಡುಗಿನ ಮದುವೆ ಆದ ಅಂತಲೇನು? ಅದೊಂದೇ ಕಾರಣ ಅಲ್ಲ. ಮತ್ತೆ ಇದುವರೆಗೂ ಸೀನು ಮನೆಗೆ ಬಂದಾಗ ಅಮ್ಮ ಅನ್ನ ಹಾಕು ಅಂತ ಇದ್ದ, ಈಗ ಹಾಗನ್ನಲ್ಲ. ಸ್ನಾನ ಮಾಡುವಾಗ ಅಮ್ಮ ಬೆನ್ನುಜ್ಜು ಅಂತ ಇದ್ದ, ಈಗ ಹಾಗನ್ನಲ್ಲ. ಏನಾದ್ರೂ ಕಷ್ಟ ಬಂದ್ರೆ ಅಮ್ಮ ಅಂತ ಓಡ್ ಬಂದು ಪಕ್ಕ ಕೂತ್ಕೊಂಡು ಹೇಳ್ಕೊತಾ ಇದ್ದ, ಈಗ ಹಾಗನ್ನಲ್ಲ. ಯಾಕೆ ಹೇಳು? ಈಗ ಅವನ ಕಷ್ಟಕ್ಕೆ ಜೊತೆಯಾಗಿ ಹೆಂಡತಿ ಬಂದಿದ್ದಾನೆ. ಒಂದು ಮುಳ್ಳು ಚುಚ್ಚಿದ್ರು ಅಮ್ಮ ಅಂತ ಹೇಳ್ತಿದ್ದವನು ಈಗ ಗಾಯತ್ರಿ ಅಂತ ಕೂಗ್ತಾನೆ. ಈ ಬದಲಾವಣೆ ಬಾಳ್ನಲ್ಲಿ ಸಹಜ ತಾನೆ? ಆದ್ರೆ ಹೆತ್ತ ತಾಯಿಗೆ ಈ ವ್ಯತ್ಯಾಸನ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಹೋಗಿ ತನ್ನ ಮಗನ್ನ ತನ್ನಿಂದ ದೂರ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಸೊಸೆನ ವೈರಿ ಹಾಗೆ ನೋಡ್ತಿದ್ದಾಳೆ. ಅತ್ತೆ ಅತ್ತೆ! ಏನಮ್ಮ ಗೀತಾ? ಹೋಗ್ಬಿಟ್ ಬರ್ತೀನಿ. ಹೋಗ್ ಬರ್ತೀಯಮ್ಮ? ನೀವಿಬ್ರು ಸ್ಕೂಟರ್ ಮೇಲೆ ಹೋಗೋದು ನಂಗೆ ಸ್ವಲ್ಪ ಹಿಡಿಸ್ತಾ ಇಲ್ಲ. ಏನ್ ಮಾಡ್ಲಿ, ಇವನು ಹೇಳಿದ ಮಾತು ಕೇಳ್ತಾ ಇಲ್ವೇ? ಲೋ ಎಲ್ಬೋರ್ಡ್ ಅಪ್ಪ, ಎಲ್ಬೋರ್ಡ್ ರೆಡಿ ಆಗಿದೆಯಾ? ರೆಡಿಪ್ಪ. ಎಲ್ಲಿ? ಒಳಗಡೆ ಇದೆ. ಒಳಗಡೆ ಹೇಳಕ್ಕೆ ನಾನು ಹೇಳಿದ್ದು ತೆಗೆ ಕುತ್ಕೆ ಕಟ್ಟ. ಏ ನಿನ್ ಕುತ್ಕೆ ಗಲ್ವ, ಸ್ಕೂಟರ್ ಕುತ್ಕೆ ಕಟ್ಟ. ಕಟ್ಲೇಬೇಕಪ್ಪ. ಆಡ ಕಟ್ಟ. ಹೋಗ್ಬೋದಾ? ನಿಧಾನವಾಗಿ ಹೋಗು, ಸ್ಪೀಡ್ ಆಗಿ ಹೋಗ್ಬೇಡ. ಬಾರೇ ಬರ್ತೀನಿ. ಹೋಗ್ ಬರ್ಲಾತೆ? ಹೋಗ್ ಬರ್ಲಾತೆ? ಅದೆಷ್ಟು ಸಲ ಹೇಳ್ತಿ ಅತ್ತೆಗೆ? ಆಗ್ಲಿ, 10 ನಿಮಿಷ ಲೇಟ್ ಆಯ್ತು. ಈಗ ನೀ ಅತ್ತೆ ಮಾವ ಮುಖ ನೋಡ್ತಾ ನಿಂತಿದ್ರೆ ಇಂಟರ್ವಲ್ ಟೈಮ್ ಹೋಗ್ಬೇಕಾಗತ್ತೆ. ಕುತ್ಕೋ. ಪರವಾಗಿಲ್ಲ ಕಣೋ, ಇವತ್ತರ್ಧ ನಾಳೆ ಅರ್ಧ ನೋಡಿದ್ರಾಗುತ್ತೆ ಸಿನಿಮಾನ. ನೀನ್ ಮಾತ್ರ ಹುಷಾರಾಗಿ ಹೋಗು. ಲೇ, ಗಲಾಟೆ ಇರೋ ಜಾಗದಲ್ಲಿ ಇಳಿದ್ಬಿಟ್ಟು ಸ್ಕೂಟರ್ನ ತಳ್ಕೊಂಡೋಗ. ಹಾಗೆ ಆಗ್ಲಮ್ಮ, ನಿನ್ ಸೊಸೆನೋ ಸ್ಕೂಟರ್ನು ಭುಜದ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಸಿಗ್ನಲ್ ಲೈಟ್ಸ್ ಹುಷಾರ ನೋಡ್ಕೊಂಡು ಹೋಗೋ. ಡೇಂಜರ್ ಸಿಗ್ನಲ್ ಬಂದ ತಕ್ಷಣ ನಿಲ್ಲಿಸ್ಬಿಡು, ದನ ನುಗ್ಗದಲ್ಲಿ ನುಗ್ಬೇಡವೋ. ಲೇ ಗೀತಾ, ಅತ್ತೆ ಹೇಳೋಕ್ ಮರ್ತೆ ಬಿಟ್ಟೆ ಕಣೆ. ಏನತ್ತೆ? ಫ್ಲಾಸ್ಕ್ ನಲ್ಲಿ ಕಾಫಿ ಮಾಡಿಟ್ಟಿದ್ದೇನೆ, ಕೊಡ್ತೇನೆ. ಹಾಳಾದ ಹೋಟ್ಲ್ ಕಾಫಿ ಕುಡಿದು ಬಾಯಿ ಕೆಡಿಸ್ಕೋಬಿಡಿ. ಅಮ್ಮ, ಏನಮ್ಮ ನೀನು ಸಿನಿಮಾಗೆ ಹೋಗುವಾಗ ಫ್ಲಾಸ್ಕ್ ಕೊಟ್ರಂಗ ಯಾರಾದ್ರೂ ಹೊತ್ಕೊಂಡು ಹೋಗ್ತಾರಾ? ನೀವೇನು ಹೆದರ್ಕೋಬೇಡ, ನಿನ್ ಸೊಸೆ ಕಾಫಿ ಕೊಡ್ಸೋದಿಲ್ಲ, ಆ ರಿಕ್ಸೆ ಕೊಡಿಸ್ತೀನಿ. ಗುಬೆ ಕೂತ್ಕೊಳ್ಳೆ, ತಡುಗ್ಲಿ. ಅಯ್ಯೋ, ನೋಡ್ಯಾ ನೋಡ್ಯಾ, ಈ ನೆರೆಗೆ ನಾ ಭದ್ರ ಮುದ್ರಕೋ ಮುದ್ರಕೋ, ಅವನ್ನ ಗಟ್ಟಿಯಾಗಿ ಹಿಡ್ಕೋ ಹಿಡ್ಕೋ. ಸ್ಕೂಟರ್ ನಿಲ್ಲೋವರೆಗೂ ಅಲ್ಲಾಡ್ಬೇಡ. ಮುಗೀತಾ ಮುಗೀತಾ, ಹೊಡ್ಬೋದಾ? ವೆರಿ ಗುಡ್, ವೆರಿ ಗುಡ್. ಅವ್ವ ಅವ್ವ, ಎಲ್ಲ ಹೊಂಟವ್ರೆ ಊರ್ಗ? ಊರ್ಗಲ್ವೇ, ಸಿನಿಮಾಕ್ಕೆ. ಸಿನಿಮಾಕ? ಸ್ಕೂಟರ್ ಮ್ಯಾಗ? ಹೌದು. ಅವ್ವ ಬನ್ನಿ ಬನ್ನಿ ಬನ್ನಿ. ಈಗ ತಾನೇ ರಸ್ತೆ ಮ್ಯಾಗ ನೋಡ್ಕೊಂಬಂದೆ, ಮದುವೆ ಆದ ಗಂಡು ಹೆಣ್ಣು ಸ್ಕೂಟರ್ ಮ್ಯಾಗೆ ಸಿನಿಮಾಕ್ ಹೋಗ್ತಿದ್ರು. ಯಮನಂಗ್ ಒಂದ್ ಲಾರಿ ಬಂದು ಡಿಕ್ಕಿ ಹೊಡ್ದ. ಹುಡುಗ ಆ ಕಡೆ, ಹುಡುಗಿ ಈ ಕಡೆ, ರಸ್ತೆ ಎಲ್ಲಾ ರಕ್ತ ಕಣವ. ನಂಗ ಆ ಸ್ಕೂಟರ್ ನೋಡಿದ್ರೆ ಯಾಕೋ ಭಯ ಆಗ್ತದ ಕಣವ. ಇಷ್ಟ ಮ್ಯಾಗೆ ನಿಮ್ ಇಷ್ಟ ಕಣವ, ಬರ್ತೀನಿ. ಅಪ್ಪ ಟಿಕೆಟು ಅಡ್ವಾನ್ಸ್? ಅಡ್ವಾನ್ಸ್ ಹರಿದು ಬಿಸಾಕು ನಿನ್ ಟಿಕೆಟು. ಇಳಿಯಮ್ಮ ಇಳಿಯಮ್ಮ ಅಪ್ಪ 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 ನೋಣ ಅಪ್ಪ ಅಪ್ಪ. ಅಯ್ಯೋ ಬೆಪ್ಪು ನನ್ನ ಮಗನೇ, ಗಂಡಸೇನ ನೀನು? ಗಡ್ಡ ಮೀಸೆ ಬಂದಿರೋನು ಸಿನಿಮಾ ಕಳಿಸ್ಲಿಲ್ಲ ಅಂತ ಹೇಳಿ ಅನ್ನ ನೀರು ಬಿಟ್ಟು ಸತ್ಯಾಗ್ರಹ ಮಾಡ್ತೀಯ? ನಗೋ ಚೆನ್ನಾಗಿ ನಗು, ನನ್ ಕಷ್ಟ ನಿನ್ಗಾಗ ಅರ್ಥ ಆಗ್ಬೇಕು ಹೇಳು. ನೀನ್ ಪ್ರತಿದಿನ ನಿನ್ ಹೆಂಡತಿ ಕೈ ಹಿಡ್ಕೊಂಡು ಜಾಲಿಯ ಪೇಟೆ ಗೀಟೆ ಅಂತ ಸುತ್ತಾಡ್ತಾ ಇರ್ತೀಯ. ನಾನು ಇದೀನಿ ದಂಡಕ್ಕೆ. ಎಲ್ರ ಮನೆ ದೋಸೆ ತೂತೆ ಕಣು, ದೂರದ ಬೆಟ್ಟ ನುಣ್ಣಿಗೆ ಅಂತಾರೆ. ನನಗಿರೋ ಪ್ರಾಬ್ಲಮ್ಸ್ ನಿನಗಿದ್ದಿದ್ರೆ ತಲೆ ಕೆಟ್ಟು ಹುಚ್ಚ ಆಸ್ಪತ್ರೆಗೆ ಸೇರ್ತಿದ್ದೆ. ಏಯ್ ಯಾಕೋ ಬುರುಡು ಹೊಡಿದಿ? ಗಾಯತ್ರಿ ನಮ್ ಗೀತನಾಗಲ್ಲ, ಗಂಡನ್ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಅಂತ. ಒಳ್ಳೆ ಹೆಂಡತಿ ಇರ್ಬೇಕಾದ್ರೆ ನಿನ್ಗೆ ಎಂತದ್ದು ಪ್ರಾಬ್ಲಮ್? ಒಳ್ಳೆ ಹೆಂಡತಿ ಇದ್ದಾಕ್ಷಣ ಸಿಗಲ್ವು, ಅದಕ್ಕೂ ಯೋಗ ಬೇಕು. ಅಮ್ಮಂಗು ಅವಳಿಗೂ ದಿನ ಬೆಳಗಾದ್ರೆ ಜಗಳ, ಕಾಷ್ಟ ವ್ಯಸನ, ಯಾವುದಾದ್ರೂ ನೆವ ಸಿಕ್ಕರೆ ಸಾಕು ಯುದ್ಧ. ಮನೆ ಹೆಂಗಸರಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಗಂಡಸನ ಪಾಡೇನಾಗುತ್ತೆ ಅಂತ ನಿಂಗೇನ್ ಗೊತ್ತು? ಅದು ನನಗೆ ಗೊತ್ತಿದ್ಯೋ ಅಲ್ವೋ, ಆದ್ರೆ ಇಷ್ಟು ಮಾತ್ರ ಗೊತ್ತಪ್ಪ. ಗೀತಾ ಎಷ್ಟಲ್ಲೇ ಕೂಗೋದಿವಳ,
ಮದುವೆ ಮುಂಚೆ ನಮ್ಮಮ್ಮ ಕರೆದ ತಕ್ಷಣ ಆ ಅಂತಿದ್ರು. ಇವಳು ನಂಬ್ಕೊಂಡು ನಮ್ಮಮ್ಮ ಕೂಡ ಸೈಲೆಂಟ್ ಆಗ್ಬಿಟ್ರು. ಗೀತಾ ಹೇಳ್ರಿ ಏನಾಯ್ತು? ಎಷ್ಟು ಸಲ ನಾ ಕೂಗೋದು ನಿನ್ನ? ಹೋಗಿ ಒಂಚೂರು ಹಳೆ ಬಟ್ಟೆ ತಗೊಂಬ. ಇಷ್ಟೇನಾ? ನೀವೇ ಹೋಗಿ ತಗೋಬಾರ್ದ? ಏಯ್ ಹೇಳ್ದಷ್ಟು ಕೇಳೆ, ಅಧಿಕ ಪ್ರಸಂಗಿ. ಹೋಗಿ ಒಂಚೂರು ಹಳೆ ಬಟ್ಟೆ ತಗೊಂಬ, ಹೋಗು. ಗಂಡ ಅನ್ನೋ ಗೌರವ ಇಲ್ಲ, ಪತಿ ಪ್ರೀತಿ ಇಲ್ಲ, ಮಾವನ ಮಗ ಅನ್ನೋ ಮರ್ಯಾದೆ ಇಲ್ಲ. ಕತ್ತೆ ಕತ್ತೆ ಏನು ಅದು? ಡಿಸಿಪ್ಲಿನ್ ಕತ್ತೆ ಹಾಗೆ ಅರ್ಚ್ತಾ ಇದೆಯಾ? ಡಿಸಿಪ್ಲಿನ್ ಡಿಸಿಪ್ಲಿನ್ ತಗೊಳ್ಳಿ. ಬರೆ ಕುಕ್ಕರ್ ಬಡಿ. ನನ್ನ ಭಿಕ್ಷಿಕರು ಅಂತ ತಿಳ್ಕೊಂಡ್ಯಾ? ಹಳೆ ಬಟನ್ ಬಿಸಾಕ್ಬಿಟ್ಟು ಹೋಗ್ತಿಯಲ್ಲ. ನೀನು ನನ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಸ್ಕೂಟರ್ ಓಡಿಸಿದ್ರೆ ನಿನ್ ಕೈಯನ್ ಸಮದ ಹೋಗುತ್ತಾ? ಸ್ಕೂಟರ್ ಸ್ಟಾರ್ಟ್ ಆಗ ಒದ್ದಾಡ್ತಾ ಇದೀನಿ, ಸ್ಟಾರ್ಟಿಂಗ್ ಟ್ರಬಲ್. ನಿಮಗೆ ಯಾವಾಗ್ಲೂ ಸ್ಟಾರ್ಟಿಂಗ್ ಟ್ರಬಲ್. ಈ ಸ್ಕೂಟರ್ ನೆಗ್ಲಿಟ್ ಯಾವತ್ತು? ಈ ಸ್ಕೂಟರ್ ಕಡದಕ್ಕೆ ನೀನೇ ಕಾರಣ. ನಾನೇನ್ರಿ ಮಾಡಿದೆ? ಅವತ್ತ ಸ್ಕೂಟರ್ ಹೋಗೋವಾಗ ನೀ ಹಿಂದ್ಗಡೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ್ರೆ, ಲಾರಿ ನೋಡಿದ ತಕ್ಷಣ ಯಾಕೆ ಕಿರ್ಚ್ಕೊಂಡೆ? ನೀ ಕಿರ್ಚ್ಕೊಂಡ ತಕ್ಷಣ ಹ್ಯಾಂಡಲ್ ಬಿಟ್ಟೆ, ನೀ ಫುಟ್ ಬಾತಲ್ ಬಿದ್ದೆ. ಅವತ್ತಿಂದ ಸ್ಟಾರ್ಟ್ ಆಯ್ತು ಈ ಸ್ಟಾರ್ಟಿಂಗ್ ಟ್ರಬಲ್. ಈಗ ನಾನು ಏನ್ ಮಾಡುತ್ತೀರಾ? ಬಾಯಿ ಮುಚ್ಕೊಂಡು ಕುಕ್ಕರು ಬಿಡಿ, ಇಲ್ಲ ಗುದ್ದು ಬಿಡ್ತೀನಿ. ನೋಡಿ ಮಾತ್ ಮಾತಿಗೆ ಗುದ್ದಿತೀನಿ, ಗುದ್ದಿ ಅಂದ್ರೆ ನಾನು ಸುಮ್ಮನಿಲ್ಲ. ಏನ ಮಾಡ್ತಿ? ಎಲ್ಲಿ ಗುದ್ದಿ ನೋಡೋಣ. ಬಂದೆ ಬಂದೆ ಮಾವ. ಹೋಗು ಹೋಗು. ಗಲ್ಲಿನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ನೀ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದ್ಬಿಡು. ಸುಳ್ಳು ಹೇಳೋದ? ಅಯ್ಯೋ ನಾನ್ ಸತ್ತು ಸುಳ್ಳು ಹೇಳೋಣ ಅಂತ ಆಣೆ ಇಟ್ಕೊಂಡಿದ್ದೀನಿ. ಇವಳೆಲ್ಲಪ್ಪ ಸಿಕ್ಕಲ್ಲ ನನಗೆ ಟ್ಯೂಬ್ಲೈಟು. ಲೇ ಸರ್ಕಾರದವರಾಗ್ಲೇ ಆಣೆ ಕಿತ್ತು ಹಾಕಿ ನಯಾ ಪೈಸಾ ತಂದಿದ್ದಾರೆ, ನಿನಗೆ ಯಾಕೆ ಆಣೆ ವಿಷಯ? ಲೇ ಲೇ ಗೀತು ಬಾರೆ ಬಾರೆ ಹೋಗೋಣ. ನಾನ್ ಬಾರಲ್ಲ. ಬರ್ತಾ ಬರ್ತಾ ನನಗೆ ತಲೆ ತಿರುಗಿ ಜಾಸ್ತಿ ಆಯ್ತು. ನಿನ್ನ ಏನ್ ಮಾಡ್ತೀರಾ? ಗುದ್ದೀರಾ? ಬಿಡ್ತೀನ ಗುತ್ತೀನಿ. ಅಯ್ಯೋ 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 ಹೊಸಾಗಿ ಅಡಿ ಹೊಡೆದು ಬಿಟ್ಟೇನೆ. ನಿಂಗೇನು ಬಂದಿದೆ ದೊಡ್ಡ ರೋಗ? ಕೈನಲ್ಲಿ ಶಕ್ತಿ ಇಲ್ವೇನೆ? ಅಕ್ಕ ತಂಗಿ ಸೇರ್ಕೊಂಡು ಈ ಮನೆನ ತೊಳೆದು ಬಿಡ್ಬೇಕು ಅಂತಿದ್ದೀರಾ? ಕೈ ಸರಿ ಬಿದ್ದು ಬಿಡ್ತತೆ, ಗೊತ್ತಾಗ್ಲಿಲ್ಲ. ದುರಹಂಕಾರ ಜಾಸ್ತಿ ಆದ್ರೆ ಹೀಗೆ. ಇದರಲ್ಲಿ ದುರಹಂಕಾರ ಏನ್ ಬಂತು? ಆಫ್ಟಲ್ ಒಂದ್ ಜಾಡಿ ಹೋದ್ರೆ ಇನ್ನೊಂದ್ ತಂದ್ರೆ ಆಯ್ತು. ತತ್ತಿಯೇ ಇನ್ನೊಂದೇನು? ಇನ್ನು 20 ತತ್ತಿಯ ಸಂಪಾದನೆ ಮಾಡ್ತಿ ನೋಡು. ಆ ಕೊಬ್ಬು ಈ ಜಾಡಿಗೂ ನನ್ನ ಸಂಪಾದನೆಗೆ ಏನ್ ಸಂಬಂಧ? ಸುಮ್ನೆ ಬಾಳ ಅಂತಿರಲ್ಲ. ಅನ್ನಲ್ವೆ ಕೂರಿಸಿ ಪೂಜೆ ಮಾಡ್ತೇನೆ. ನನ್ನ ಕರ್ಮಕ್ಕೆ ನಿನ್ನೊಂದೇನು ಪ್ರಯೋಜನ? ಸಂಬಳ ಬರೋ ಹೆಣ್ಮಕ್ಕಳಿಗೆ ಭಯಭಕ್ತಿ ಎಲ್ಲಿರುತ್ತೆ? ನಮ್ಮ ಅಣ್ಣನ ಮಗಳು ಮುತ್ತಿನ ಅಂತ ಹುಡುಗಿ, ಅವಳ ಮದುವೆ ಮಾಡ್ಕೊಂಡಿದ್ರೆ ನನಗೆ ಈ ನರಕ ಇರ್ತಿತ್ತಾ? ಬೇಡೋ ಅಂತೆ ತಂದು ಕೂರಿಸ್ತಾಳೆ. ಎಲ್ಲ ನಿನ್ನಿಂದಾನೆ. ನೀನಕ್ಕೆ ಅವ್ರ ಮನೆಗೆ ಹೋದೆ? ಸುಮ್ನೆ ಹೋದೆ ರೀ. ಹೋದ್ರೆ ಹೋದೆ ಜಾಡಿ ಹಾಕೊಡ್ದೆ? ನಾನು ನೋಡಿಲಿಲ್ಲ ರೀ. ಅಕ್ಕ ನನ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೊಡಕ್ ಬಂದ್ಲು, ಕೈ ಜಾರಿ ಜಾಡಿ ಬಿತ್ತು. ಅವ್ರ ಮನೆ ಉಪ್ಪಿನಕಾಯಿ ನಿಂಗೆ ಆಗ್ಬೇಕಾಗಿತ್ತು. ತಲೆ ತೆಗ್ದಾಗ ಆಯ್ತು, ಅದಕ್ಕೋಸ್ಕರ ತಲೆ ಹಾಕ್ತಿರಿ. ತಲೆ ತಿರುಗು, ಮಾವಿನಕಾಯಿ ಉಪ್ಪಿನಕಾಯಿ. ಅಮ್ಮ 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 ಸ್ವಲ್ಪ ಹೊತ್ತು ಸುಮ್ಮನಿರೋ. ಹೌದಾ? ಅಯ್ಯಯ್ಯೋ ಇಲ್ಲ ಅತ್ತೆ. ಸುಳ್ಳು ಸುಳ್ಳು ನಿಜ ಹೇಳೆ. ಏನ್ರಿ ನೀವು? ನನ್ನ ದೇಹ ಸ್ಥಿತಿ ವಿಷಯ ನನಗಿಂತ ನಿಮಗ್ ಗೊತ್ತಾ? ಗೊತ್ತಿಲ್ವೇನು ಅಮ್ಮ ಈ ವಿಷಯ ಎಲ್ಲ? ಯಾಕೆ ಅವಳು ನನ್ನ ಜೊತೆ ಕಳಿಸ್ಕೊಡು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ, ಡಾಕ್ಟರ್ನಲ್ಲಿ ಕರ್ಕೊಂಡ್ ಬಾ. ಅಮ್ಮ ಡಾಕ್ಟರ್ ತುಂಬಾ ಬ್ಯುಸಿ ಅಮ್ಮ, ಪ್ಲೀಸ್ ಇದೊಂದ್ಸಲ ನನ್ನ ಅವ್ರ ಜೊತೆ ಕಳಿಸ್ಕೊಡು. ಇಂಥ ವಿಷಯದಲ್ಲಿ ತುಂಬಾ ನಿಧಾನ ಮಾಡಬಾರ್ದಮ್ಮ. ಬಾರೆ ಅತ್ತೇನು ಕರ್ಕೊಂಡ್ ಬರ್ಲಾ? ಸ್ಕೂಟರ್ 3 ಜನ ಹೋಗಕ್ಕಾಗುತ್ತೆ. ಬಸ್ಸಲ್ಲಿ ಹೋಗೋಣ. ಬಾರೆ
ಗೀತಾ ಹುಷಾರಮ್ಮ. ಮನೆಯ ಹಂಬಲ ನಿನಗೇಕೆ, ಮನೆಯ ಹಂಬಲ ನಿನಗೇಕೆ, ಬಾಳೆಲ್ಲ ಹೀಗೆ ಏಕಾಂತದಲ್ಲಿ ಒಂದಾಗಿ ನಾವು ಇರಬಾರದೇತಕೆ. ಮನೆಯ ಹಂಬಲ ನಿನಗೇಕೆ, ನಿನಗೇಕೆ ನನ್ನಾಕೆ. ಮನೆಯೇ ಹೆಣ್ಣಿಗೆ ಗುರಿಯಂತೆ, ಒಲವಿಂದ ನಾವು ಒಂದಾದ ಮೇಲೆ ಬಗೆ. ಮನೆಗೆ ಹೆಣ್ಣಿಗೆ ಗುಡಿಯಂತೆ, ಗುಡಿಯಂತೆ ಬಿಡು ಚಿಂತೆ. ಅಮ್ಮನ ಪರದಾಟ ಅಪ್ಪನ ಹಾರಾಟ, ಹೇಗೆ ಕಾಣುವುದಲ್ಲಿ ನಿನ್ನ ಕುಡಿನಾಟ. ಅಮ್ಮನ ಪರದಾಟ ಅಪ್ಪನ ಹಾರಾಟ, ಹೇಗೆ ಕಾಣುವುದಲ್ಲಿ ನಿನ್ನ ಕುಡಿನೋಟ. ಹಗಲಿನಲ್ಲಿ ಜೊತೆಯಾಗಿ ನಾವು ದಿನ ಕರೆದವಾಡುವುದು ನ್ಯಾಯವೇ, ಇರುಳಿನಲ್ಲಿ ಸುಖ ನಿದ್ದೆಯನ್ನು ಬಿಡು ಎಂದು ಹೇಳುವುದು ಧರ್ಮವೇ. ಸುಖವನ್ನು ಪಡುವಾಸೆ ನಿನಗೇ ಇಲ್ಲ. ಮನೆಯೇ ಹೆಣ್ಣಿಗೆ ಗುಡಿಯಂತೆ, ಒಲವಿಂದ ನಾವು ಒಂದಾದ ಮೇಲೆ ಎಲ್ಲಿದ್ದರೇನು ಹತಬೇಕೆ ಈ ಬಗೆ. ಮನೆಯ ಹಂಬಲ ನಿನಗೇಕೆ, ನಿನಗೇಕೆ ನನ್ನಕೆ. ಅಂದಿಗೂ ಇಂದಿಗೂ ನಮಗೂ ವಯಸ್ಸಾಯಿತು, ಅಪ್ಪನು ನೀವಾಗೋ ಕಾಲವು ಬಂದಾಯ್ತು. ಅಂದಿಗೂ ಇಂದಿಗೂ ನಮಗೂ ವಯಸ್ಸಾಯಿತು, ಎಂದಿಗೂ ನಿನ್ನನ್ನು ಬಿಡಲಾರೆ ಚಿನ್ನ, ಎಂದಿಗೂ ನಿನ್ನನ್ನು ಬಿಡಲಾರೆ ಚಿನ್ನ. ಮನೆಯ ಹಂಬಲ ನಿನಗೇಕೆ, ಬಾಳೆಲ್ಲ ಹೀಗೆ ಏಕಾಂತದಲ್ಲಿ ಒಂದಾಗಿ ನಾವು ಇರಬಾರದೇತಕೆ. ಮನೆಗೆ ಹೆಣ್ಣಿಗೆ ಗುಡಿಯಂತೆ. ಗಾಯತ್ರಿ ಬಂದೆ. ಏನ್ರಿ? ಏನಿದು? ನಿನ್ನೆ ನೀವು ಬಿಚ್ಚಿದ ಬಟ್ಟೆ ಉಗ್ಯೋಣ ಅಂತಲ್ಲಿದ್ದೆ. ಅದ್ ಸರಿ, ನನಗೆ ಆಫೀಸ್ ಹೋಗ್ಬೇಕು. ಹೇಗೆ ಹೋಗ್ಲಿ? ಪಕ್ಕದ ಮನೆ ವಿಶ್ವನಾಥಯ್ಯನವ್ರ ಹತ್ರ ಕಾಕಿ ಚಡ್ಡಿ ಇರ್ಬೇಕು, ಅದನ್ನ ಇಸ್ಕೊಂಡು ಹಾಕೊಂಡೋಗಿ. ನಿನಗೆ ತಮಾಷೆ ಕಣೆ ಅಲ್ವೇ, ಬೀರೂರಿನಲ್ಲಿ ಹೊಸ ಪ್ಯಾಂಟ್ ಇಟ್ಟಿದ್ನಲ್ಲ, ಏನಾಯ್ತು? ಆ ಬಟ್ಟೆಗಳೆಲ್ಲ ಹಾಕಿ ನಿಮ್ ತಾಯಿಯವರು ಹೊಸ ಪಾತ್ರೆಗಳು ತಗೊಂಡ್ರು. ಏನೋ, ಹೊಸ ಪ್ಯಾಂಟ್ ಹಾಕಿ ಹೊಸ ಪಾತ್ರೆಗಳು ತಗೊಂಡ್ರು? ಆಹಾ, ಬಹಳ ಒಳ್ಳೆ ಕೆಲಸ ಮಾಡುದು. ಯಾರ ಕೇಳಿ ಮಾಡುದು? ಡೀಟೇಲ್ಸ್ ಬೇಕಾದ್ರೆ ನಿಮ್ ತಾಯಿಯವ್ರನ್ನ ಕೇಳಿ. ಅಮ್ಮ. ಏನೋ? ಹೊಸ ಪಾತ್ರೆ ತಗೊಂಡಿದ್ದೆ. ಹೌದಾ? ಹೌದು. ನಾಳೆ ರುಕ್ಮಿಣಿ ಸಂಸಾರಕ್ಕೆ ಹೊಸ ಪಾತ್ರೆಗಳು ಬೇಡವಾ, ಅದಕ್ಕೆ ಪೆಟ್ಟಿಗೆಲ್ಲಿದ್ದ ಬಟ್ಟೆ ಎಲ್ಲ ಕೊಟ್ಟು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ತಗೊಂಡೆ. ಹೀಗೆ ನಿಧಾನವಾಗಿ ಸೇರಿಸಿದ್ರೆ ತಾನೇ ನಾಳೆ ಭಾರ ತಗ್ಗೋದು. ಏನಮ್ಮ, ನನ್ನ ಪ್ಯಾಂಟ್ಗಳೇ ಬೇಕಾಗಿತ್ತ ನಿನ್ನ ಭಾರ ತಗ್ಗೋಕೆ? ನಿಂಗೇನೋ ಗೊತ್ತು, ಆ ಡೆರ್ಲಿನ್ ಪ್ಯಾಂಟ್ಸ್ ನೋಡಿ ಅವನ್ ಎಷ್ಟು ಸಂಭ್ರಮ ಪಟ್ಟ ಗೊತ್ತಾ? ಸಂಭ್ರಮ ಪಡೆದ ಏನ್ ಮಾಡ್ತಾನೆ, ಹೊಸ ಪ್ಯಾಂಟ್ಗಳಲ್ವೇ ಒಂದೇ ಒಂದ್ಸಲ ಹಾಕೊಂಡಿದ್ದು. ಅದಕ್ಕೆ ಇರ್ಬೇಕು, ಕೇಳಿದ ಪಾತ್ರನ ಸೌಕಾಸಿ ಮಾಡದೆ ಕೊಟ್ಬಿಟ್ಟ. ಏನಮ್ಮ, ನಿನಗೆ ಪಾತ್ರಗಳು ಬೇಕು ಅಂತ ಹೇಳಿದ್ರೆ ನಾನು ದುಡ್ಡು ಕೊಡ್ತಿರ್ಲಿಲ್ವೇ? ಅಯ್ಯೋ ಹುಚ್ಚ, ಅಷ್ಟು ಪಾತ್ರೆಗೆ ದುಡ್ಡು ಬೇಕು ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ? ಅಯ್ಯೋ, ನೀನು ಪಾತ್ರೆ ಮನೆ ಹಾಳಾಗ ಆ ಪ್ಯಾಂಟ್ ಹಿಡಿದಿದ್ರೆ ಇನ್ನು 2 ವರ್ಷ ಹಾಕೋತಿದ್ದೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನಿನ್ಗೊಳ್ಳೆ ಹೇಳ್ಕೊತಾ ಇದೆಯಲ್ಲ.
ಹೆಂಡತಿ ಎದುರಿಗೆ ನಿಲ್ಸ್ಕೊಂಡು ಹೆತ್ತಮ್ಮನ್ನೇ ಆಕ್ಷೇಪಣೆ ಮಾಡ್ತೀಯಾ? ನಂಗ್ ಗೊತ್ತು ಇದೆಲ್ಲ ಯಾರು ಮಾಡಿಸ್ತಿರೋದು ಅಂತ. ಅಮ್ಮ, ಅವಳು ಯಾಕಂತೀಯ? ನಾನು ಕೇಳಿದ್ ನೀನು ಕೇಳೋ ಹಾಗೆ ಮಾಡಿದ್ ಯಾರು ಅಂತ ನಂಗ್ ಗೊತ್ತು. ಪಾತ್ರ ತಗೊಳ್ಳೋವಾಗ್ಲೇ ಅಂದ್ಲು ಇದೆಲ್ಲ ಯಾಕೆ ಅಂತ. ಅವ್ಳ ಮಾತು ಕೇಳಲ್ಲ ನೋಡು, ಅದಕ್ಕೆ ನಿನ್ ಕಿವಿ ಹಿಂಡಿದ್ದಾಳೆ. ಚೇ, ನನ್ ಮನೇಲಿ ನನಗೆ ಸ್ವಾತಂತ್ರ್ಯ ಇಲ್ದಾಗ ಆಗೋಯ್ತು. ಅಮ್ಮ ಸಾಕು, ಸುಮ್ಮನಿರು. ಕೆಲ್ಸಕ್ಕೆ ಬಾರ್ದು ಎರಡು ಪ್ಯಾಂಟ್ ಕೊಟ್ಟೆ ಅಂತ ಎಲ್ರು ಎದ್ರಿಗೆ ನಾನು ಆಡ್ಕೋತೀಯ? ಇದೆಲ್ಲ ಇದೆಲ್ಲ ಈ ಪಾಪ ಬಂತು. ನಾಳೆ ಅವನು ಬರ್ತಾನೆ, ಇದೆಲ್ಲ ಬಿಸಾಕಿ ನಿನ್ ಕಾಣ್ ನಿನ್ನಿಸ್ಕೋ. ಹೆತ್ತ ತಾಯಿಗಿಂತ ನಿನ್ನೆ ಬಂದು ಹೆಂಡತಿನೇ ಹೆಚ್ಚಾಗೋದ್ಲು ಅವನಿಗೆ. ಜಾನಕಿ, ನಿನ್ನೆವರೆಗೂ ಅವನು ನಿನ್ ಮಗ, ಇವತ್ತು ಆ ಹುಡುಗಿ ಗಂಡ. ಅವಳು ಕಷ್ಟಸುಖ ಹಂಚ್ಕೊಳ್ಳೋದೇ ಅವನ ಧರ್ಮ. ಅದು ಅಲ್ಲದೆ ತಪ್ಪು ಮಾಡೋ ವಯಸ್ಸು ಅವ್ರದ್ದು, ಸರಿಸ್ಕೊಂಡು ಹೋಗೋ ವಯಸ್ಸು ನಮ್ದು. ಆ ತರ ಎಲ್ಲ ನಾನೇಕ್ರಿ ಇರಬೇಕು, ಇದು ನನ್ನ ಮನೆ. ಯಾರೇ ಅಲ್ಲ ಅಂದ್ರು ಈ ಮನೆಗೆ ನೀನೇ ಯಜಮಾನಿ, ಎದ್ದೋಗ ಅವನಿಗೆ ಅನ್ನ ಹಾಕು. ನಾನು ಯಾಕ್ರಿ ಹಾಕ್ಲಿ? ಅವನ್ ಕಷ್ಟ ಸುಖ ಹಂಚ್ಕೊಳ್ಳೇಕಂತ ಬಂದಿದ್ದಾಳಲ್ಲ, ಅವಳ ಕೈಲೇ ಬಡ್ಸ್ಕೊಂಡು ತಿನ್ಲಿ. ಗಾಯತ್ರಿ, ಗಾಯತ್ರಿ, ಗಂಟೆ 12 ಆಯ್ತು, ಊಟ ಮಾಡೋಣ ಬಾರೆ. ನನಗೆ ಹಸಿ ಇಲ್ಲ, ನೀವು ಹೋಗಿ ಮಾಡಿ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೇಗೆ ಉಪವಾಸ ಮಾಡೋದು ಒಳ್ಳೇದಲ್ಲ. ಹೇಳು, ನಿನ್ನಿಂದ ನಾನು ಹಸ್ಕೊಂಡಿರ್ಬೇಕಾ? ನೀವ್ಯಾಕೆ ಹಸ್ಕೊಂಡಿರ್ಬೇಕು? ನಿಮ್ಮಅಮ್ಮ ಇದ್ದಾರೆ, ಬಡಿಸ್ತಾರೆ, ಹೋಗಿ ಊಟ ಮಾಡಿ. ಪೂಜ್ಯೇಶು ಮಾತಾ ಅಂತ ಹೆಂಡತಿ ಹೇಳಿದಾರೆ ಹೊರತು ಮದುವೆ ಆದ್ಮೇಲೂ ಅಮ್ಮನ ಗೋಳಬೇಕು ಅಂತ ಹೇಳಿಲ್ಲ. ನೀನ್ ನಗೆ ನಗತಾ ಬಡಿಸಿದ್ರೇನೆ ಅನ್ನ ನನಗೆ ಮೈ ಹತ್ತದು. ಹೇಳು, ಹೋಗೋಣ. ನಾ ಬರಲ್ಲ. ನೀನು ಊಟ ಮಾಡಿದ್ರೆ ಹಾಳಾಗು, ನನಗೆ ಬಡ್ಸಕೇನೆ ದೊಡ್ಡ ಹೋಗ. ಸುಮ್ಮನೆ ಮಾತಾಡದೆ ಹೋಗಿ ಊಟ ಮಾಡಿ. ಸೇನು ಅಪ್ಪ, ಹಸುವಾಗ್ತಾ ಇದೆಯಾ? ಹಸುವು ಇಲ್ವೋ ಅಲ್ಲ, ನಾನು ನೀರು ಕುಡಿಯಕ್ಕೆ ಬಂದೆ. ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯಾ? ನಿಮ್ಮ ಹಸು ನನಗೆ ಗೊತ್ತಿಲ್ವಾ? ಬಾ, ಕೂತ್ಕೋ, ಬಡಿಸ್ತೀನಿ. ಈ ಹೆಂಗಸರ ಜಗಳದಲ್ಲಿ ಬಡಿಸೋರಿಲ್ಲದೆ ದಿಕ್ಕಿಲ್ಲ ತಬ್ಬಲಿಗಳಾಗ್ಬಿಡಿ. ಅಪ್ಪ, ನಂಗೆ ತಿಳಿದೆ ಕೇಳ್ತೀನಿ, ಈ ಹೆಂಗಸರ ಮಧ್ಯೆ ತಿಕ್ಕಾಟ ಯಾಕೆ ಬರುತ್ತೆ? ತಿಕ್ಕಾಟ ಅಲ್ವೋ, ಹಕ್ಕಿಗೋಸ್ಕರ ಹೋರಾಟ. ಈ ಯುದ್ಧ ಹಿಂದಿಂದಲ್ಲ, ಯುಗ ಯುಗದಿಂದ ನಡೆದು ಬಂದದ್ದು. ನಮ್ಮ ಸಮಾಜದಲ್ಲಿ ಹೆಂಗಸರಿಗೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲ. ಹೆಣ್ಣು ತಾಯಿ ಆಗ್ಲಿ, ತಂಗಿ ಆಗ್ಲಿ, ಹೆಂಡತಿ ಆಗ್ಲಿ, ಗಂಡಿನ ಆಧಾರದ ಮೇಲೆ ಬದುಕಬೇಕು. ತಮ್ಮ ನಿತ್ಯ ಜೀವನಕ್ಕೋಸ್ಕರ ಪರದಾಡುವಾಗ ಇಂಥ ಜಗಳ ಕಂಡು ಬರುತ್ತೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಯಾರಾದ್ರೂ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರಬಹುದೇ? ಅದೇ ಸಮಸ್ಯೆ, ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು. ಅಪ್ಪ, ಇನ್ನೊಂದು ಪ್ರಶ್ನೆ, ಗಂಡಿಗೆ ಹೆತ್ತ ತಾಯಿ ಮುಖ್ಯನೋ ಕಟ್ಕೊಂಡು ಹೆಂಡತಿ ಮುಖ್ಯನೋ? ಮರು ನಿನ್ನ ಅಭಿಪ್ರಾಯ ಹೇಳು. ಜನ್ಮ ಕೊಟ್ಟ ತಾಯಿನೇ ಮುಖ್ಯ, ಹೆಂಡತಿ ಹೋದ್ರೆ ಅವಳು ನಿನಗೆ ಅಮ್ಮ ಆಗೋಲ್ವಾ? ಹೆತ್ತ ತಾಯಿ ಆಗೋಲ್ಲ, ಮಲತಾಯಿ ಆಗ್ತಾನೆ. ಹಾಗೆ ಇನ್ನೊಬ್ಬ ಹೆಂಡತಿ ಅಂತಂದ್ರೆ ಅವಳು ಎರಡನೇ ಹೆಂಡತಿ ಆಗ್ತಾಳೆ ಹೊರತು ಮೊದಲನೇ ಹೆಂಡತಿ ಆಗೋಲ್ಲ. ಮೊದಲನೇ ಹೆಂಡತಿ ಆಗಲಿ, ನಾಲ್ಕನೇ ಹೆಂಡತಿ ಆಗಲಿ, ಅವಳು ಹೆಂಡತಿ ತಾನೆ? ಇದು ಅನಾಗರಿಕರ ನ್ಯಾಯ. ಸುಸಂಸ್ಕೃತರು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಗಂಡ ಆದವನಿಗೆ ಹೆಂಡತಿನೂ ಮುಖ್ಯ, ತಾಯಿನೂ ಮುಖ್ಯ. ತನ್ನ ಎರಡು ಕಣ್ಣುಗಳಿದ್ದಾಗೆ ಯಾವ ಕಣ್ಣು ಬೇಕು ಅಂದ್ರೆ ಏನು ಹೇಳ್ತಿ? ಎಲ್ಲ ಗೊತ್ತಿದ್ದು ನೀನು ಹೀಗೆ ಸುಮ್ಮನಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಅತ್ತೆ ಸೊಸೆ ತಿಸ್ಲಾಟದ ಮಧ್ಯೆ ಸೀನು ಎಷ್ಟು ಬಡವಾಗಿದೆ ನೋಡಿದ್ಯಾ? ಅತ್ತೆ ಅಂದ್ರೆ ಏನಾಯ್ತೀಗ ಅಂತ ಅನ್ಕೊಳ್ಳಕ್ಕೆ ಈ ಹುಡುಗಿಗೆ ಸ್ವಾಭಿಮಾನ. ಸೊಸೆ ಒಂದು ಮಾತಂದ್ರೆ ತಡ್ಕೊಳ್ಳಕ್ಕೆ ಇವಳಿಗೆ ಅತ್ತೆನೋ ಅಹಂ. ಇವರಿಬ್ರ ಮಧ್ಯೆ ಯಾವ ಪಕ್ಷ ವಹಿಸೋಕ್ಕೂ ಗೊತ್ತಾಗದೆ ಇವನ್ ಪರದಾಟ. ಇವತ್ ಬೆಳಿಗ್ಗೆ ನೋಡ್ದೋ ಇಲ್ಲ ಅವ್ರ ಜಗಳನ? ನಮ್ ಜಾನಕಿಯಲ್ಲಿ ಇಂಥ ಬದಲಾವಣೆ ಹೇಗಾಯ್ತು ಅಂತ ನನಗೆ ಆಶ್ಚರ್ಯವಾಗಿದೆ. ಹಾಗಂತ ಸುಮ್ಮನಕ್ಕಾಗತ್ತೇನೆ? ಕಾವಲಿ ಕಾದಿರುವಾಗ ತುಪ್ಪ ಸುರಿದ್ರೆ ನಿಲ್ಲತ್ತ? ಸದ್ದು ಮಾಡಿ ಆವಿಯಾಗಿ ಹೊರಟೋಗುತ್ತೆ. ನಡಿ, ಮನೆಗೆ ಹೋಗೋಣ. ನಮ್ಮ ಹುಡುಗ ಆಫೀಸಿಂದ ಬರೋ ಹೊತ್ತಾಯ್ತು. ಮನೇಲಿ ಅಡಿಗೆ ಮಾಡಿರ್ತಾರೋ ಇಲ್ವೋ? ರುಕ್ಮಿಣಿ, ಊಟ ಮಾಡಿದ್ಯಾ? ಅಡಿಗೆ ಆಗಿದ್ರೆ ತಾನೇ ಅಣ್ಣ ಊಟ ಮಾಡೋದಿಕ್ಕೆ. ಅಡಿಗೆ ಆಗಿಲ್ಲ, ಗಾಯತ್ರಿ ಇಲ್ಲಿ ಬೆಳಿಂದ ರೂಮ್ ಬಿಟ್ಟು ಈಚೆನೆ ಬಂದಿಲ್ಲ. ಗಾಯತ್ರಿ, ಗಾಯತ್ರಿ, ಯಾಕೆ ಅಡಿಗೆ ಮಾಡಲಿಲ್ಲ? ನನ್ ಮೈಗೆ ಹುಷಾರಿಲ್ಲ, ದಿನಾ ನಾನೇ ಅಡಿಗೆ ಮಾಡ್ತಿದ್ನ, ನನ್ನ ಯಾಕೆ ಕೇಳ್ತೀರಿ? ನಿಮ್ಮಮ್ಮನ ಕೇಳಿ. ನಿಮಗೆ 1000 ಸಲ ಹೇಳಿದ್ರಿ ಅಮ್ಮನ ಜೊತೆ ಪೈಪಾಟಿ ಮಾಡಬೇಡ ಅಂತ. 1000 ಸಲ ಏನು, 1,000 ಸಲ ಹೇಳ್ತೀರಾ? ಕಾರಣ ಇಲ್ಲದೆ ನನ್ನ ಬೈತಾರಲ್ಲ, ಯಾಕೆಂತ ಒಂದ್ಸಲ ವಿಚಾರಿಸಿದಿರಾ? ವಿಚಾರಿಸಲ್ವೇ? ನಾನು ನಿನ್ನ ಮದುವೆ ಆದದ್ದು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಲ್ಲ. ನನ್ನ ಕಷ್ಟ ಎಲ್ಲ ಅರ್ಥ ಮಾಡಿಕೊಂಡು ನನ್ನ ಜೊತೆ ಸಂಸಾರ ಮಾಡ್ತೀಯ ಅಂತ. ಆದ್ರೆ ನಿನ್ನಿಂದ ಕಷ್ಟಗಳೇ ಜಾಸ್ತಿ ಆಗ್ತಿವೆ. ಲೈ,
ನೀನೇನು ಮಾಡಬೇಕಾಗಿಲ್ಲ ಕಣೆ. ತಾಳಿ ಕಟ್ಟಿದ ಋಣಕ್ಕೋಸ್ಕರ ಗಂಡನಾದವನಿಗೆ ಒಂದು ತನ್ನ ದೇಶ ಹಾಕಬೇಕಾದ್ದು ಹೆಂಡತಿ ಆದವಳ ಕರ್ತವ್ಯ. ನೀನು ಅಷ್ಟನ್ನ ಮಾಡಿಲ್ಲ ಅಂತಂದ್ರೆ ಇದ್ದೇನು ಪ್ರಯೋಜನ? ಗೆಟ್ ಔಟ್. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನೀವು ಗೆಟ್ ಔಟ್ ಅಂದ್ಮೇಲೆ ಈ ಮನೆಯಲ್ಲಿ ಬಿದ್ದರೆ ಅದರ ಗತಿ ನನಗೇನು ಬಂದಿಲ್ಲ. ನೋಡಿದೆಯೇನೋ ಅವಳ ತಲೆ ಹರಟೇನಾ? ಹೌದು, ನಾನು ಗರ್ತಿ ಅಲ್ಲ, ಒಳ್ಳೆಯವಳಲ್ಲ, ಸಂಸಾರಕ್ಕೆ ಯೋಗ್ಯಳಲ್ಲ. ನೀವು ಭಾರಿ ಗುಣ ಅಂತರು, ಗಂಡ ಹೆಂಡತಿ ಮಧ್ಯೆ ತಂದಾಕಿ ತಮಾಷೆ ನೋಡ್ತೀರ. ನಾನೇಕೆ ತಮಾಷೆ ನೋಡಿ? ನೀನ್ ಈ ಮನೆಯಲ್ಲಿ ಕಾಲಿಟ್ಟಗಳಿಗೆ ಅಂತಾದ್ದು. ನೀನ್ ಹಾಗ್ ಬಂದು ನಮ್ ಸಂಸಾರನೆಲ್ಲ ಹಾಳು ಮಾಡ್ಬಿಟ್ಟೆ. ಅವನಿಗೂ ಸುಖ ಇಲ್ಲ, ನನಗೂ ಸುಖ ಇಲ್ಲ. ಅಮ್ಮ ಅಮ್ಮ, ನಿನಗೆ ಕೈ ಎತ್ತು ಮುಗಿತು. ನಿಮ್ಮಿಬ್ರು ಜಗಳ ನಿಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಹೇಳು? ನಿಂಗೆ ಇಷ್ಟ ಇಲ್ದರ ಮದುವೆ ಮಾಡ್ಕೊಂಡು ದೊಡ್ಡ ಅಪರಾಧ ಮಾಡ್ಬಿಟ್ಟೆ. ಅಮ್ಮನಾದೊಳಗೆ ಇದೊಂದು ತಪ್ಪು ಕ್ಷಮಿಸೋಕಾಗಲ್ವಾ? ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೊಂಡು ಹೋಗ್ತೀರ ಅಂತ ತಿಳ್ಕೊಂಡಿದ್ದೆ. ನೀವಿಬ್ರು ಆ ಕೆಲಸ ಮಾಡ್ಲಿಲ್ಲ. ಹೋಗ್ಲಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಬಿಡು. ಗಾಯತ್ರಿನ ಓಡಿಸುವಂತೀಯ ಇಲ್ಲ ನಾವು ಇಬ್ರು ಮನೆ ಬಿಟ್ಟು ಹೋಗ್ಬೇಕು ಅಂತೀಯ? ಹೇಳಮ್ಮ ಹೇಳು. ನಿಮ್ಮನ್ನು ಹೋಗೋ ಅನ್ನೋಕೆ ನಾನ್ಯಾರೋ? ಏನು ಅಪ್ಪ, ನಾನು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಿ ಅಪ್ಪ, ನೀವಾದ್ರೂ ಹೇಳಿ. ನೀನು ನಿನ್ ಹೆಂಡತಿ ಈ ಕ್ಷಣ ಮನೆ ಬಿಟ್ಟು ಹೊರಟೋಗಿ. ಅಪ್ಪ ಹೌದು, ಯಾವ ಸುಖ ಸಂತೋಷ ಬಯಸ್ತೀನಿ ಮದುವೆ ಮಾಡ್ಕೊಂಡ್ಯೋ ಅದನ್ನ ನೀನ್ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದಲ್ಲಪ್ಪ, ನಿನ್ ಮಾತು ಬೇಡ. ನನ್ನ ಮಾತು ಮೇಲೆ ನಿನ್ ಗೌರವ ಇದ್ರೆ ಈ ಕ್ಷಣ ಮನೆ ಬಿಟ್ಟು ಹೊರಟೋಗಿ. ಏನ್ರಿ ಇದ್ದಕ್ಕಿದ್ದಾಗ ಅವನ್ನ ಹೀಗೆ ಹೊರಡು ಅಂದ್ರಲ್ಲ, ನಿಮ್ಮ ಉದ್ದೇಶ ಏನು ಅಂತ? ಸದುದ್ದೇಶ ಕಣೆ. ಅದೇ ಏನ್ ಸಾಧಿಸೋಕೆ ಹೀಗೆ ಮಾಡಿದ್ರಿ ಅಂತ. ಸಾಧಿಸೋದಕ್ಕೆ ನೀನು ಉಳಿದಿದೆಯೇ? ಬೈದ ಬುದ್ಧಿ ಹೇಳೋದಕ್ಕೆ ನೀನ್ ಚಿಕ್ಕ ಹುಡುಗಿ ಅಲ್ಲ. ಸುಮ್ನಿರ್ತೀಯೋ ಇಲ್ವೋ ಅಂತ ದಂಡಿಸೋದಿಕ್ಕೆ ಗಾಯತ್ರಿ ನಮ್ಮ ಮಗಳಲ್ಲ. ಹೆಂಡತಿ ಮಕ್ಕಳಿಗೆ ಒಪ್ಪತ್ತು ಊಟ ಹಾಕದೇ ಇರೋಷ್ಟು ಕೈಲಾಗದೆ ಇರೋ ನೆನೆ ನಿನ್ ಗಂಡ. ಅಂದ್ರೆ ಈ ವಯಸ್ಸಿನಲ್ಲಿ ಮತ್ತೆ ನೀವು ಕೆಲಸ ಮಾಡ್ತೀನಿ ಅಂತೀರಾ? ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ, ಅವನ ಸಂಬಂಧದಲ್ಲಿ ಬದುಕೋ ಹಕ್ಕು ನಮಗಿಲ್ಲ ಅಂತೀರಾ? ಅಮ್ಮ ಗಾಯತ್ರಿ, ನಮ್ ಸೇನೋನ ಇದುವರೆಗೂ ನನ್ನ ಕಂಡ್ರೆ ಪೇಟ ಮಾಡದೆ ಕಾಪಾಡಿಕೊಟ್ಟಿ, ಇನ್ನು ಮುಂದೆ ಆ ಹೊಳೆ ನಿಂತು ಕಡಮ್ಮ. ಯಾಕೋ ಅಳೋದು? ಗಂಟಸ್ರ ಅಳ್ತಾರ? ಏನಾಯ್ತೀಗ? ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಇದೇ ಊರಲ್ಲಿ ತಾನೇ ಇರೋದು. ಬೇಕಾದ ಬಂದು ನೋಡಿದ್ರೆ ಆಯ್ತು. ಈ ದುಡ್ಡು ತಗೊಳ್ಳಿ, ತಗೊಳ್ಳಿಪ್ಪ. ನನಗೆ ದುಡ್ಡು ಕೊಡೋ ಅಷ್ಟು ಮನಸ್ಸಿನ ನೀನು ಬೇಡಪ್ಪ. ಪರವಾಗಿಲ್ಲಪ್ಪ, ತಗೊಳ್ಳಿ. ನೋಡು, ಹೊಸ್ದಾಗ ಸಂಸಾರ ಹೊಡ್ತಾ ಇರೋ ನೀನು, ನೂರೆಂಟು ಖರ್ಚಿರುತ್ತೆ. ಇದು 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 ಬಿಟ್ಬನ್ನಿ. ಇದ್ದೊಬ್ಬ ಮಗನ ಮನೆಯಿಂದ ಹೊರಗಟ್ಟುಬಿಟ್ಟಿಯಲ್ಲ, ಈಗ ಹೇಗ್ ನಿಭಾಯಿಸ್ತೀಯ? ಯಾಕೋ ಸೀನು ಸಂಪಾದನೆ ಇಲ್ಲದೆ ಹೋದ್ರೆ ಬದುಕೋಕಾಗೋದಿಲ್ಲ ಅನ್ಕೊಂಡಿದ್ದೀನು? ಯಾಕ ಈ ರೀತಿ ದುಡ್ಡು ತಪ್ಪಾಗಿ ತಿಳ್ಕೋತಿ? ನೋಡು, ನೀ ಮಕ್ಕಳು ಹುಟ್ಟೋದಕ್ಕೆ ಮುಂಚಿನಿಂದಲೂ ನಾವು ಬದುಕ್ತಾ ಇದ್ದೇವೆ. ಇವ್ರು ಹುಟ್ಟದೆ ಹೋಗಿದ್ರು ನಾವು ಬದುಕ್ತಾ ಇದ್ವಿ, ಆದ್ರೆ ಇವ್ರು ಹುಟ್ಟುಬಿಟ್ರು, ನಾವು ಅವ್ರನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇವೆ. ರೆಕ್ಕೆ ಬಂದು ಹಾರು ಹೋಗ್ತಾರೆ ಅಂತ ಗೊತ್ತಿದ್ರು ಒಂದು ನಿಮಿಷ ಅವ್ರು ನೋಡದೆ ಹೋಯ್ತು ಅಂದ್ರೆ ನಮ್ಮ ಜೀವ ಚಡಪಡಿಸುತ್ತೆ. ತಂದೆ ಮಕ್ಕಳ ಸಂಬಂಧ ಈ ರೀತಿ ಇರೋವಾಗ ನೀನ್ ಸೀನನ್ ಬಿಟ್ಟು ಹಗೆಯೇ ಇರೋಕ್ಕಾಗತ್ತೆ? ವಿಶ್ವನಾಥ, ಒಂದ್ ವೇಳೆ ನಾಳೆ ನಿನ್ ಮಗನೇ ಮನೆ ಬಿಟ್ಟು ಹೋದ ಅಂತಿಟ್ಕೊ, ಹಾಗೇನ್ ಮಾಡ್ತೀಯ? ಅವನ್ ದುಡುಕಿ ಒಡ್ಡೊಡ್ಡ ಮಾತಾಡ್ತಾನೆಯೇ ವಿನಃ ಅವನ್ ಸತ್ರು ನನ್ನ ಬಿಡೋಲ್ಲಯ್ಯ. ಅಕಸ್ಮಾತ್ ಹೋದ್ರೆ? ಅಕಸ್ಮಾತ್ ಏನ್ ಮಾಡೋದು? ಆ ನೋವು ಅನುಭವಿಸ್ತಾ ಇರೋದಷ್ಟೇ. ನಾನು ಅದನ್ನೇ ಅನುಭವಿಸ್ತಾ ಇದ್ದೀನಿ. ಯಾಕೆ ಕುಡಿತೀನೋ ಗೊತ್ತಿಲ್ಲ.
ಹೇಗ್ ಬರ್ತೀನೋ ಗೊತ್ತಿಲ್ಲ, ಏನ್ ಮಾಡ್ತೀನೋ ಒಂದು ಗೊತ್ತಿಲ್ಲ. ನಿನಗ್ ಸುಖ ಕೊಡ್ಲಿಲ್ಲ ಅಂತ ಹಗಲೆಲ್ಲ ಎಷ್ಟ್ ಕಣ್ಣೀರ್ ಸುರಿಸ್ತೀನಿ ಗೊತ್ತಾ? ಮತ್ ಅಳೋದ ಕಣ್ಣೀರ್ ಬೇಕು ಅಂತ ಈ ಸಾರಾಯ್ ಕುಡಿತೀನಿ ಲಕ್ಷ್ಮೀ, ಸಾರಾಯ್ ಕುಡಿತೀನಿ. ಆಗ ನನ್ ಮೇಲೆ ನನ್ಗೆ ಕೋಪ ಬರುತ್ತೆ, ಇನ್ಮೇಲೆ ಹೀಗಾಗ್ಬಾರ್ದು, ನಾನ್ ಕುಡ್ದು ನಿದ್ರೆ ಮಾಡ್ಬಾರ್ದು. ನಿನ್ ಸುಖ ಕೊಡ್ಬೇಕು, ಹೋಗು ಒಂದ್ ಗ್ಲಾಸ್ ಮಜ್ಜಿಗೆ ತಗೊಂಬ. ಮಜ್ಜಿಗೆ ಕುಡ್ದು ಸದ್ಗೆ ತಿಂದು ಸ್ವರ್ಗನೇ ಭೂಮಿಗಿಳಿಸ್ಬಿಡ್ತೀನಿ. ಹೋಗ್ತೀನ, ಹೋಗು. ಯಾವಾಗ್ಲೂ ಹೀಗೆ ಕುಡ್ಕೊಂಡ್ಬರು, ನೀ ದಿವಸ ಹೀಗೆ ಕಣ್ಣಿ ದ್ರೋಹ ಮಾಡ್ಕೋಬೇಡ, ನಿನ್ನ ವಯಸ್ಸಿಗೆ ನೀನೇ ವಂಚನೆ ಮಾಡ್ಕೋಬೇಡ. ಬಾ ನನ್ನ ಹತ್ರ ಬಾ, ಅಶೋಕವನದ ಸೀತೆ ಆಗಿರೋ ನಿನ್ನ ಲೋಕದ ರಂಬೆ ಹಾಗೆ ಮಾಡ್ತೀನಿ. ಬಾ ಬಂಗಾರ ನನ್ನ ಹತ್ರ ಬಾ. ಸುಬ್ರಹ್ಮಣ್ಯ ಸ್ವಾಮಿ, ನನ್ ಮೇಲಿರೋ ಕೋಪಕ್ಕೆ ಊಟನೂ ಮಾಡದೆ ಮಲಗಿದಿರಲ್ಲ, ಇದು ನ್ಯಾಯನಾ? ಹೋಗ್ಲಿ ಬಿಡಿ, ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ, ಈ ಹಾಲಾದ್ರೂ ಕುಡಿದು ಮಲ್ಕೊಳ್ಳಿ ಪ್ಲೀಸ್. ರೇ ಯಜಮಾನ್ರಿ, ಒಂದ್ಸಲ ಹೇಳಿದ್ರೆ ತಿಳ್ಕೋಬೇಕು, ನಾಚಿಕೆ ಆಗಲ್ಲ ನಿನ್ಗೆ, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಹತ್ರ ಮಾತಾಡ್ಬೇಡ ಅಂದ್ರು ಮತ್ತೆ ಮತ್ತೆ ಬಂದು ಮಾತಾಡ್ತೀಯ. ಶಟ್ ಅಪ್ ಅಂಡ್ ಗೆಟ್ ಔಟ್. ಸಿನ್ಸಿಯರ್ಲಿ 100% ನಿಜವಾಗ್ಲೂ ಮಾತಾಡಲ್ವಾ? ಮಾತಾಡಲ್ಲ ಅಂದ್ಮೇಲೆ ಮುಗೀತು, ಋಣ ಹರಿತು. ಇಷ್ಟಂದ ಮೇಲೆ ನಿಮ್ ಹತ್ರ ಯಾರು ಮಾತಾಡ್ತಾರೆ? ನಂಗೇನ್ ಮಾನ ಇಲ್ವಾ, ಮರ್ಯಾದಿಲ್ವಾ? ನಾನು ಅಷ್ಟೇ, ಸತ್ರು ನಿಮ್ ಹತ್ರ ಮಾತಾಡಲ್ಲ. ನಾನು ಅಷ್ಟೇ ಕಣೆ, ನೀನ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ನಿನ್ನ ನನ್ನ ಹತ್ರ ಸೇರ್ಸಲ್ಲ. ಅದಪ್ಪ ಮಾತು, ನೋಡೋಣ ನೋಡೋಣ. ಎಂತ ಒಳ್ಳೆ ಹಾಲು, ಕುಡಿಯೋಕೆ ಪುಣ್ಯ ಬೇಕು. ಏನಿಲ್ಲ, ಒಂದ್ 10,000 ರೂಪಾಯಿ, ಸ್ಕೂಟ್ರು, ವಾಚು, ಚೈನು. ಆಗ್ಲಿ ಬಿಡಿ, ನಾವಿಬ್ರು ಆಫೀಸ್ನಲ್ಲಿ 15,000 ರೂಪಾಯಿ ಲೋನ್ ತಗೊಂಡ್ರೆ ಆಯ್ತು, ಇನ್ನೂ 5,000 ಎಲ್ಲಾದ್ರೂ ಸಾಲ ತಗೋಬಹುದು. ಗಾಯತ್ರಿ, ನಾವು ಬೇರೆ ಮನೆಗೆ ಬಂದ್ರು ನಮ್ ಮನಸ್ಸು ಬೇರೆ ಆಗ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ, ಯಾವತ್ತಿದ್ರು ರುಕ್ಮಿಣಿ ಮದುವೆ ನಾವೇ ಮಾಡ್ಬೇಕು. ಹಾಗಿದ್ರು ಮನೆ ಇದೆ, ಅದ್ರ ಮೇಲೆ ಸಾಲ ತಗೊಂಡ್ರಾಗಲ್ವೇ? ನಿನ್ ಬಡ್ಡಿ ವ್ಯಾಪಾರದ ಬುದ್ಧಿ ನನಗೆ ಬರೋದಿಲ್ಲಪ್ಪ. ಆ ಮನೆ ನನ್ನ ಮಕ್ಕಳು, ಅದು ಅವ್ರಿಗೆ ಸೇರ್ಬೇಕೆ ಹೊರತು ಯಾವ ಕಾರಣದಿಂದಲೂ ಬೇರೆಯವ್ರ ಪಾಲಾಗ್ಬಾರ್ದು. ನಾನು ಸ್ವಂತ ಸಂಪಾದನೆ ಬದುಕೋಕ್ ಪ್ರಯತ್ನಿಸ್ತೀನಿ, ಉಪವಾಸ ಇದ್ರೂ ಪರವಾಗಿಲ್ಲ. ನಡಿ ಗಾಯತ್ರಿ, ಆಫೀಸ್ ಕೊಟ್ಬರ್ತೇನೆ ಕಣೆ. ಹಾ ಅಂಕಲ್, ಏನಿದ್ದಕ್ಕೆ ಬಂದ್ಬಿಟ್ರೆ?
ಗಾಯತ್ರಿ ಯಾರು ಬಂದಿದ್ದಾರೆ ನೋಡು ಅಂಕಲ್. ಚೆನ್ನಾಗಿದ್ದೀರ ಅಂಕಲ್? ಸುಬ್ರಹ್ಮಣ್ಯ, ಗೀತಾ ಆಂಟಿ ಎಲ್ಲ ಚೆನ್ನಾಗಿದ್ದಾರೆ. ಅಯ್ಯೋ, ಆಮೇಲೆ ವಿಚಾರಿಸುವಂತೆ, ಮೊದಲು ಕಾಫಿ ತಗೊಂಡ್ಬರೆ. ನಿನ್ ಕಾಫಿಗೋಸ್ಕರ ಬರಲಿಲ್ಲಯ್ಯ ನಾನು. ನಿಮ್ ತಂದೆ ತನ್ನ ಹೆಂಡತಿ ಮಗಳ ಜೊತೆ ಬೀದಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಕ್ ಬಂದೆ ಅಂಕಲ್. ಹಾ, ನಿಮ್ಮನ್ ಸಾಕಿ ದೊಡ್ಡವ್ರನ್ನ ಮಾಡಿದ್ರೆ ಮುಪ್ಪನ್ನ ನಮಗೆ ಆಶ್ರಯ ಕೊಡ್ತೀರಿ ಅಂತ ಅಂದ್ಕೊಂಡಿದ್ವು. ಆದ್ರೆ ಇತರ ಅನ್ಯಾಯ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಕಣು. ಲೋ ಸೀನು, ನಿನ್ನಂತ ಮಗನ್ ಇಟ್ಕೊಂಡು ಇವತ್ತು ರಾಮನಾಥ ಕೆಲ್ಸಕ್ಕೋಸ್ಕರ ಮಳೆ ಬಿಸ. ನಮ್ಮ ಮುಖ ನೋಡೋಕೆ ಅವ್ರು ಇಷ್ಟಪಡದೆ ಇರೋವಾಗ ನಾವೇನ್ ಮಾಡೋಕಾಗುತ್ತೆ ಹೇಳಿ? ಅವ್ರು ದೊಡ್ಡವರು ಕಣಮ್ಮ, ಅವ್ರು ಏನಂದ್ರು ನೀವ್ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅಂಕಲ್, ಅಂಕಲ್, ಈಗ ಅಪ್ಪ ಎಲ್ಲಿದ್ದಾರೆ? ಎಲ್ಲಿದ್ದಾನೆ ಅಂತ ಹೇಳು. ಯಾವ ಮಂಡಿ ಲೆಕ್ಕ ಬರೀತಿದ್ದಾನೋ, ಯಾವ ಬೀದಿಲಿ ಪೇಪರ್ ಅಂತಿದ್ದಾನೋ. ಏನಪ್ಪ ಇದೆಲ್ಲ? ಕಣ್ಣೀರ್ ಹಾಕ್ತಾ ಇದೀಯಾ? ಏನಾಯ್ತು ಅಂತ ಹೇಳ್ತಾ ಇದೀಯಾ? ಅಪ್ಪ, ನಾನೇನ್ ತಪ್ಪು ಮಾಡಿದೆ ಅಂತ ಹೀಗೆ ಮಾಡ್ತಿದ್ದೀರಾ? ಲೇಲೆ, ಏನಾಗಿದೆ ಅಂತ ಈ ತರ ಸಂಕಟ ಪಡ್ತಾ ಇದ್ದಿ? ಅಪ್ಪ, ನನ್ನ ಬೆಳೆಸಿದ್ರಿ, ದೊಡ್ಡವನನ್ನಾಗಿ ಮಾಡಿದ್ರಿ, ವಿದ್ಯೆ ಬುದ್ಧಿ ಕಲಿಸಿದ್ರಿ, ನಾಲ್ಕು ಜನಕ್ಕೆ ಅನ್ನ ಹಾಕೋ ಸ್ಥಿತಿಗೆ ತಂದ್ರಿ. ಆದ್ರೇನು ಪ್ರಯೋಜನ? ಸ್ವಂತ ತಂದೆನ ಹೀಗೆ ಅಲಿಯೋಗ್ಬಿಟ್ಟು ನಾನೆಷ್ಟು ದುಡಿದ್ರೇನು, ಎಷ್ಟು ಸಂಪಾದನೆ ಮಾಡಿದ್ರೇನು? ಅಪ್ಪ ನಡಿಯಪ್ಪ, ನಾನು ಗಾಯತ್ರಿಗಳೇ ಮನೆಗೆ ಬಂದ್ಬಿಡ್ತೀನಿ. ಏನೇ ಕಷ್ಟ ಬಂದರೂ ಸರಿ, ನಗು ನಗುತ್ತ ಅನುಭವಿಸ್ತೀನಿ. ನಡಿಯಪ್ಪ, ನಾನು ಕಷ್ಟದಲ್ಲೇ ಬಂದವನು. ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಮಕ್ಕಳ ಆಶ್ರಯದ ಸುಖ ಪರಕ್ಕೂ ಯೋಗ ಬೇಕಪ್ಪ. ವಿಶ್ವನಾಥ್ನಂತ ಒಬ್ಬಿಬ್ರಿಗೆ ಮಾತ್ರ ಆ ಭಾಗ್ಯ ಬರುತ್ತೆ ಹೊರತು.
ನವ ಯೌವನ ಬಂದಿದೆ ಏಕೆ ಈ ಸೌಂದರ್ಯ ಇರುವುದು ಏಕೆ ಅಯ್ಯೋ ಏನಪ್ಪ ನೀವು ಈ ನವ ಯೌವನ ಬಂದಿದೆ ಏಕೆ ಈ ಸೌಂದರ್ಯ ಇರುವುದು ಏಕೆ ಇನ್ನು ಜೀವ ಅತ್ತೆ ನಿಲ್ಲೋದಿಲ್ಲ ಅಯ್ಯೋ ಇನ್ನು ಜೀವ ನಿಲ್ಲೋದಿಲ್ಲ ತಾಳಲಾರೆ ನಲ್ಲ ಸರಸಕ್ಕೆ ಕರೆದರೆ ಕಲಹಕ್ಕೆ ಬರುವೆಯ ಬಿಡುವೆನೆ ಇನ್ನು ನಿನ್ನ ಚಿನ್ನ ಲೋಟಿಪ್ಪ ಜನ ಕೆಂಪ ಈಗಲಾದ್ರೂ ಒಪ್ಕೊಂಡೇನು ಈಗಲಾದ್ರೂ ಒಪ್ಕೊಂಡೇನು ಒಪ್ಕೊಂಡೆ ಗುರು ಒಪ್ಕೊಂಡೆ ನಿನ್ನಂತ ಕುಡ್ಕ ಈ ಊರಲ್ಲೇ ಇಲ್ಲ ಹಂಗ್ ಬಾ ದಾರಿಗೆ ನಾನು ಏನು ತಿಳ್ಕೊಂಡಿದ್ಯೋ ಲೈ ಈ ಕೆಂಪ ಹುಟ್ಟಿದ್ದೆ ಸಾರಾಯಿ ಸೀಸಲ್ಲಿ ಸಾರಾಯಿ ಸಾರಾಯಿ ಏನ್ರಿ ಹೇಳಲ್ಲ ಹತ್ತು ನಿಮಿಷಕ್ಕೊಂದ್ಸಲ ಹತ್ತು ಶೀಶೆ ಕುಡ್ದಿರೋ ಭೂಪ ಇನ್ ಹತ್ತು ಗಂಟೆ ಹೊತ್ತು ಹೀಗೆ ಮತ್ತು ಮನ್ಸಾರಿ ಪ್ರೀತಿಸ್ತಾ ಇರೋ ಪ್ರಿಯ ನಾನಿರುವಾಗ ಈ ಕೆಲ್ಸಕ್ ಬರದೇ ಇರೋ ಸೋಮಾರಿನ ಯಾಕೆ ಬಿಡ್ತೀಯ ನಿನಗೆ ಅಂದ ಇದೆ ಚಂದ ಇದೆ ನನಗೆ ಆಸೆ ಇದೆ ಕೈ ತೆಗಿತೀಯೋ ಇಲ್ವೋ ಕೈ ಹಾಕಿದ್ದು ತೆಗೆಯೋದಕ್ಕಲ್ಲ ಏಟಿನಲ್ಲೂ ಎಷ್ಟು ಸಿಹಿ ಇದೆ ನನ್ನನ್ನು ಹೆದರಿಸ್ತೀಯ ನನ್ನ ಹೆಸರು ರಾವಣ ನಿನ್ನ ಗಂಡಾನೇ ಇಟ್ಟ ಹೆಸರು ತಿಳ್ಕೊಂಡ್ರೆ ಬರೋದಕ್ಕೆ ನಿಮ್ಮ ಮತ್ತೆ ಊರಲಿಲ್ಲ ಅವನ್ ಯಾಕೆ ಹೊಡಿತೀರಾ ಅವನ್ ಯಾಕೆ ಹೊಡಿತೀರಾ ಈ ಲೋಫರ್ನ ಸ್ವಂತ ತಮ್ಮನ ತರ ನೋಡ್ಕೊಂಡೆ ಬದುಕೋ ದಾರಿ ತೋರಿಸ್ತೆ ಅನ್ನ ಹಾಕೋ ಮನೆಗೆ ಕನ್ನ ಹಾಕ್ತಾ ಇದ್ದಾನೆ ಬಾಗಿಲು ಕಿಟಕಿ ಇಲ್ದಿರೋ ಮನೆಗೆ ನಾಯಿನು ನುಗ್ಗುತ್ತೆ ಕತ್ತೆನು ನುಗ್ಗುತ್ತೆ ತಪ್ಪ ಒಂದಲ್ಲ ರೀ ನಿಮ್ದು ನಿಮ್ಮನ್ ಕಟ್ಕೊಂಡು ನಂದು ನಡು ಬೀದಿಲ್ ದೌರ ಬೆಳೆಸಿದ್ರೆ ಉಳಿಯುತ್ತಾ ಯಾರ್ ಬೇಕಾದ್ರೂ ಕೈ ಹಾಕ್ತಾರೆ ಏನ್ರಿ ನಾನೇನ್ ಪಾಪ ಮಾಡಿದ್ದೆ ಅಂತ ನನಗೆಂಥ ದ್ರೋಹ ಮಾಡಿದ್ರಿ ಇಪ್ಪತ್ನಾಲ್ಕು ಗಂಟೆನೂ ಸಾರಾಯಿ ಕುಡ್ತೂರಾಡೋ ನಿಮ್ಗೆ ಹೆಂಡತಿ ಯಾಕೆ ಮನೆ ಯಾಕೆ ಈ ಪಾಪಿಗೆ ಇಷ್ಟು ಧೈರ್ಯ ಕೊಟ್ಟಿದ್ಯಾರು ನೀವು ನಿಮ್ ನಡತೆ ನಿಮ್ಮಂತ ಗಂಡನ್ ಕಟ್ಕೊಂಡು ಹೆಂಡತಿಗೆ ಸಾಯೋದಲ್ದೆ ಬೇರೆ ದಾರಿ ಎಲ್ಲಿದೆ ಲಕ್ಷ್ಮಿ ಲಕ್ಷ್ಮಿ ನೀನ್ಯಾಕ್ ಸಾಯ್ಬೇಕು ನಮ್ದು ಹೆಂಡತಿನೇ ಮರ್ತು ಇಂಥ ತೋಳು ಕುಡಿಸಿ ಬೆಳೆಸಿ ನಿನ್ನೇ ಬಲಿ ಕೊಡ ಸಿದ್ಧವಾಗಿದ್ದ ನಾನು ಈ ಕುಡ್ಕ ಸಾಯ್ಬೇಕು ಲಕ್ಷ್ಮಿ ಈ ಕುಡ್ಕ ಸಾಯ್ಬೇಕು ಇವತ್ತು ಕೊಟ್ಟು ಬರೆಯಲ್ಲ ಅವತ್ತೇ ಕೊಟ್ಟಿದ್ದಿದ್ರೆ ಹೀಗಾಗ್ತಿತ್ತ ಲಕ್ಷ್ಮಿ ಹೀಗಾಗ್ತಿತ್ತ ಲಕ್ಷ್ಮಿ ನಿನ್ನಾಣೆ ನಿನ್ ಮೇಲೆ ಆಣೆ ಇನ್ಮೇಲೆ ಸತ್ರು ಕುಡಿಯೋದಿಲ್ಲ ಲಕ್ಷ್ಮಿ ಕುಡಿಯೋದಿಲ್ಲ
ನಾನು ನನಗೆ ಕ್ಷಮಿಸು ಲಕ್ಷ್ಮೀ, ನಾನು ನನಗೆ ಕ್ಷಮಿಸು ಲಕ್ಷ್ಮೀ, ನಾನು ನನಗೆ ಕ್ಷಮಿಸು. ಲೇ ಸುಬ್ಬು, ಈ ಪ್ರಪಂಚದಲ್ಲಿ ಒಬ್ರಿಗೊಬ್ರಿಗೆ ಸ್ನೇಹ ಮಾಡಿಸೋದು ಕಷ್ಟನೇ ಹೊರತು ಒಬ್ರಿಗೊಬ್ರಿಗೆ ಜಗಳ ತಂದಿಡೋದು ಕಷ್ಟನಾ? ನನ್ನ ಹೆಂಡತಿ ವಿಷಯ ನಿಂಗಿನ್ನೂ ಗೊತ್ತಿಲ್ಲ ತಾತೀತ. ಈ ತಾತೀತನಿಗೆ ಎಲ್ರ ವಿಷಯನೂ ಗೊತ್ತು. ನನಗೆ ಹೇಳ್ದಿಯೋ ಇಲ್ಲೋ ನೋಡ್ತಾ ಇರು, ಆದಷ್ಟು ಬೇಗ ನಿನ್ನ ಹೆಂಡತಿಗೂ ನಿಮ್ಮ ತಾಯಿಗೂ ಜಗಳ ತಂದಿಟ್ಟು ಬಿಡ್ತೀನಿ. ಹ್ಮ್ ಹ್ಮ್, ಅಷ್ಟು ಮಾಡಪ್ಪ ಸಾಕು. ಏನ್ ಗೀತಾ, ನಾನು ಆ ಮನೆಗೆ ಹೋದ್ಮೇಲೆ ಒಂದಿನೂ ನನ್ನ ನೋಡಕ್ ಬರಲಿಲ್ಲ? ನಮ್ಮ ಅತ್ತೆ ನನ್ನ ಒಂಟಿಯಾಗ ಎಲ್ಲೂ ಕಳ್ಸಲ್ಲ. ಒಳ್ಳೆ ಅತ್ತೆನ ಪಡೆದಿದ್ದಿ ಕಣೆ. ಹೌದು, ನನ್ನಂತೂ ಸ್ವಂತ ಮಗಳಾಗಿ ನೋಡ್ಕೋತಾರೆ. ನಾನೇನ್ ತಪ್ಪು ಮಾಡಿದ್ರು ನಗ್ತಾ ನಗ್ತಾ ಇದ್ಬಿಡ್ತಾರೆ ಕಣಕ. ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು. ಅಯ್ಯೋ 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 ಹೋಯ್ತು ಹೋಯ್ತು ಅಯ್ಯೋ, ಹಾಲು ಹೋಯ್ತಲ್ಲೇ. ಏನೇ ಗೀತಾ, ನೋಡ್ಕೋ ಬರ್ದಾಗಿತ್ತೇನೆ? ಗೊತ್ತಾಗ್ಲಿಲ್ಲ ಅತ್ತೆ. ಹೇಗೆ ಗೊತ್ತಾಗುತ್ತೆ ಮಾತಾಡ್ತಾ ಕೂತಿದ್ರೆ? ಸ್ವಲ್ಪನೂ ಭಯ ಇಲ್ಲ ನಿಮ್ಗೆ? ನಿಮ್ಮನ್ನು ಶುರು ಆಯ್ತಾ ಜಗಳ? ನಾನೇನ್ ಜಗಳ ಕೈಲಿಲ್ಲ, ಅವರೇ ಅಂದಿದ್ದು. ಈ ಮುದುಕಿಗೆ ಹೀಗೆ ಕಣಮ್ಮ, ಚಿಕ್ಕವ್ರನ್ನ ಗೋಳಿಕೊಳ್ಳೋದು ಅಂದ್ರೆ ಮಹಾ ಆನಂದ. ನಿಮ್ಮ ಅತ್ತೆ ನೋಡಕ್ ಹೀಗಿದ್ದಾಳೆ ಅಷ್ಟೇ, ಪಕ್ಕದ ಬೀದಿ ಬೀದಿ ಪುಟ್ಟಮ್ಮನ ಹತ್ರ ಏನ್ ಹಿಡಿದಾಳೆ ಗೊತ್ತಾ? ನನ್ನ ನೀನು ಕೈಯಾಳಿ ಅಂತೆ, ಬಾಯಾಳಿ ಅಂತೆ, ಹಡು ಸೋಂಬೇರಿ ಅಂತೆ, ಇನ್ನೂ ಏನೇನೋ. ನನಗೆ ಆಗಬೇಕು ಹೆಂಗಸರ ವಿಷಯ, ನಾನು ಗಂಡಸು. ಬೆಂಕಿ ಇಟ್ಟಿದ್ದಾಯ್ತು. ಏನಂದ್ರಿ? ಏನಿಲ್ಲ, ಬೆಂಕಿ ಪಟ್ನ ತಂದಿದ್ದೆ. ಎಲ್ಲಿತ್ತು ಬಿಟ್ಟು ಸುಬ್ಬು? ಸುಬ್ಬಣ್ಣ ಅವನ್ ಮನೇಲಿಲ್ಲಪ್ಪ. ಯಾಕಮ್ಮ ಒಂದ್ ತರ ಇದ್ದೀರಾ? ಹಾಗೇನಿಲ್ವಲ್ಲ, ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಲ್ಲ. ಸಂಸಾರ ಅಂದ್ಮೇಲೆ ಇದ್ದೇ ಇರುತ್ತೆ. ಇನ್ನೇನಿರುತ್ತೆ, ಅತ್ತೆ ಸೊಸೆಯರ್ ಜಗಳ ಅಂತ ಕಾಣುತ್ತೆ. ಚೇಚೆ, ಜಗಳ ಗಿಗಳ ಏನಿಲ್ಲ. ಇವತ್ತಿಲ್ಲ, ನಾಳೆ ಆಗ್ಬಹುದು. ಯಾಕೆ, ನಾವಿಬ್ರು ಚೆನ್ನಾಗಿರೋ ನಿನ್ಗೆ ಹಿಡಿಸಿಲ್ವಾ? ಅಯ್ಯೋ, ನಿಮ್ಮದೇನಮ್ಮ ಬಂಗಾರಂತ ಮನಸ್ಸು. ಆದ್ರೆ ನಿಮ್ ಸೊಸೆ ಇದ್ದಾಳಲ್ಲ ಮಳ್ಳಿ, ಮಳ್ಳಿ ಅವ್ರ ಅಕ್ಕ ಭಾವನ ಹತ್ರ ಏನಂತ ಹೇಳಿದಾಳೆ ಗೊತ್ತಾ? ಏನಂತೆ? ಅಯ್ಯೋ, ನೀವು ಜಗಳ ಗಟ್ಟಿ ಅಂತೆ, ಅವಳಿಗೆ ಹಿಂಸೆ ಮಾಡ್ತೀರಂತೆ, ಗಂಡ ಹೆಂಡತಿರು ಅನ್ಯೋನ್ಯವಾಗಿರೋದಕ್ಕೆ ಬಿಡ್ತಾ ಇಲ್ವಂತೆ. ನಮ್ಗಿತ ಹಾಗಲ್ಲ. ಬೆಂಕಿ ಇಟ್ಟಿದ್ದಾಯ್ತು. ಏನಪ್ಪ? ಏನಿಲ್ಲ, ಬೆಂಕಿ ಪಟ್ಟಣ ತಂದಿದ್ದೆ, ಅದೆಲ್ಲಿದ್ಬಿಟ್ಟೆ ಅಂತ ನೋಡ್ತಾ ಇದ್ದೀನಿ. ಹೌದು ಕಣೆ, ನಾನ್ ಜಗಳ ಗಂಟಿ ಹಿಂಸೆ ಕೊಡೋಳು, ಗಂಡ ಹೆಂಡತಿನ ಜೊತೆಲಿ ಬಾಳ ಬಿಡ್ತಾ ಇಲ್ಲ. ಯಾಕಂದ್ರೆ ನಿನ್ನ ಹೆತ್ತು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲ, ಅದಕ್ಕೆ ನನ್ನ ಅನ್ನೋದಲ್ಲ ಅಂದ್ಬಿಟ್ಟು ನೀನ್ ಹೇಳ್ತಾ ಇದ್ಯಾ? ನಾನೇನೆ, ನೀನು ನನ್ನ. ಏನೇನು? ನಾನನ್ನ ಏನಂದೆ? ನಾನ್ ಮೂರ್ ಕಾಸಿನ ಕೆಲ್ಸಕ್ಕೆ ಆಗಲ್ಲ ಅಂದ್ರೆ. ನಿನ್ ಹೆಂಡತಿ ಪರಕೆ ಹೇಳ್ಕೊಂಡಿರ್ತಾಳೆ, ನಿಮ್ಮ ಅಮ್ಮ ತರಕಾರಿ ಹೆತ್ತಾ ಇರ್ತಾರೆ. ಹೇಳಿದ್ ಮತ್ತೆ ಕೇಳ್ದೆ? ನಿನ್ಗೆ ಇಷ್ಟ ಬಂದಾಗ ಮಾಡ್ತಾ ಇದ್ಯಾ? ಎಷ್ಟು ನಿನಗೆ? ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮಾಡ್ತೀರಾ? ನಾನು ಮುಟ್ಟಾಕ್ಬಿಡ್ತೀನಿ, ನಾನ್ ನಿಮ್ ಕೈ ಮುರಿದು ಬಿಡ್ತೀನಿ. ಅಯ್ಯೋ ರಾಕ್ಷಿಸಿ, ಅತ್ತೆನ ಮರ್ಯಾದೇನಾದ್ರೂ ಬೇಡ್ವೆ. ಇವತ್ತು ನನ್ ಮಗ ಬರ್ಲಿ ನೋಡು. ಬಂದ್ರೆ ಏನ್ ಮಾಡ್ತೀರಾ? ಆ ದನ ಬಡ್ದಾಗ ಬಡ್ದಾಗ ಬಿಡ್ತೀನಿ. ನಾನು ನಿಮ್ಮನ್ನ ಬಿಡ್ತೀನಿ. ಏನಂದ್ರೆ ನನ್ನ ಬಡಿತೀಯ, ಅತ್ತೆನ್ ಬಡಿತೀಯ? ಹೌದು. ನಿನ್ನ ಏನಿದು ಅತ್ತೆ ಸೂಚ ಜಗಳ? ಸಮಾಧಾನ ಮಾಡು ಮಾಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗನ್ ತಳ್ತೀಯನೇ? ನಮ್ ಗಂಡನ ನಾನ್ ತಳ್ತೀನಿ. ನಿನಗೆ ಎಷ್ಟು ಕಬ್ಬು? ನಿನಗೆ ನಿಮಗೆ ಎಷ್ಟು ಕಬ್ಬು? ನೀನು ಚಿತ್ತಾಗ್ಬಿಡ್ತೀನಿ ನೋಡು. ನಾನು ನಿಮ್ಮ ಚಚ್ಚಾಗ್ಬಿಡ್ತೀನಿ. ಹೊಡಿಲೇನೆ? ಹೊಡಿ ಹೊಡಿಲೇನೆ? ಅತ್ತೆ, ಅತ್ತೆ ಚೆನ್ನಾಗಿದ್ದೀರಾ? ಅತ್ತೆ ಮಾವನವ್ರ ಮನೇಲಿಲ್ವಾ? ರುಕ್ಮಿಣಿ ಹೇಗಿದ್ದಾಳೆ? ಏನಮ್ಮ, ನಾವು ಸತ್ವೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಅತ್ತೆ ಮಾವ ಎಲ್ಲಿ? ಯಾವಾಗ ಮನೆಗೆ ಬರ್ತಾರೋ ಯಾರಿಗ್ ಗೊತ್ತು? ನೀವು ಮಾಡಿರೋ ಉಪಕಾರಕ್ಕೆ ಈ ವಯಸ್ಸಿನಲ್ಲಿ ಪಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ. ಅತ್ತೆ ನಂಗೆ, ನಾನು ನಿಂಗೇನೆ ರೋಗ? ಆನಂದವಾಗಿದೆಯಾ? ಅತ್ತೆ ಈ ಸ್ವೀಟ್ಸ್ ತಗೊಳ್ಳಿ. ಈ ಸಿಹಿ ತಿಂದೆ ಹೋದ್ರೆ ನಾವೇನು ಸತ್ ಹೋಗಲ್ಲ. ಯಾವ ಮುಖ ಇಟ್ಕೊಂಡು ಬಂದಿಯಾ ಇಲ್ಲಿಗೆ? ನಾಶ ಆಗಲ್ಲ ನಿನ್ಗೆ. ಹೋಗು ಹೋಗು. ಶ್ರೀಮಾನ್ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಬಿಸಿ ಬಿಸಿ ಕಾಫಿ.
ನೀವು ನಿಮ್ ಪೇಪರ್ಗೆ ಕಿತ್ಕೊಂಡೆ ಕತ್ತೆ ಕತ್ತೆ ವಂಶ ನಿಮ್ದು ದೂರ್ವಾಸರ ವಂಶ ಯಾವಾಗ್ಲೂ ಕೋಪ ನಾನು ಹೇಳ್ದ ಕೇಳ್ದಿದ್ಮೇಲೆ ಕೋಪನೆ ನೀವೇನ್ ಹೇಳಿದ್ರಿ ನಾನೇನ್ ಮಾಡಲಿಲ್ಲ ಬೇರೆ ಸಂಸಾರ ಮಾಡ ಅಂತ ಗಿಣಿಗಿರ್ದ ಹೇಳಿದೆ ಕೇಳ್ದ್ಯಾ ಕೇಳಲ್ಲ ಏಯ್ ನಿಂತ್ಕೋ ಬಾಯ್ಲಿ ಕೂತ್ಕೋ ಕೂತ್ಕೊಳೆ ಇವತ್ ಎರಡರಲ್ಲೂ ಒಂದು ಇತ್ಯರ್ಥ ಆಗ್ಬೇಕು ನಾನು ಬೇರೆ ಹೋಗ್ತಾ ಇದ್ದೀನಿ ನೀನ್ ಬರ್ತೀಯೋ ಇಲ್ವೋ ಓಹೋ ನಾನ್ ಬರ್ದಿ ಇದ್ರು ನೀವೊಬ್ರೇ ಹೋಗ್ತೀರಾ ಹೋಗಿ ಹೋಗಿ ಗೊತ್ತಿ ನೋಡು ನಾನು ಹೊಟ್ಟೆ ಉರಿತಾ ಇದ್ರೆ ನಿಂಗೆ ತಮಾಷೆನಾ ಬೇರೆ ಸಂಸಾರ ಮಾಡ್ತೀನಿ ಅಂದ್ರೆ ಹೆಂಡತಿರೆಲ್ಲ ಕುಡಿದಾಡ್ತಾರೆ ಅಯ್ಯೋ ನನ್ನ ಕರ್ಮಕ್ಕೆ ನೀನೆಲ್ಲಿ ಸಿಕ್ಕಿದ್ಯೆ ರಾಮ ಎಲ್ಲಿರ್ತಾನೋ ಸೀತೆಗಲ್ಲೇ ಅಯೋಧ್ಯೆ ನಾನು ಎಲ್ಲಿರ್ತೀನೋ ನೀನ್ ಅಲ್ಲೇ ಬಿದ್ದಿರ್ಬೇಕು ಸರಿ ಅಷ್ಟೇ ತಾನೆ ಬಿದ್ದಿರ್ತೀನಿ ಬಿಡಿ ಮನೆ ಎಲ್ಲಿ ನೋಡಿದ್ರಿ ಬಾಡಿಗೆ ಎಷ್ಟು ಏನೇ ಚುಡಾಯಿಸ್ತೀಯಾ ಅಯ್ಯೋ ಇಲ್ರಿ ಇವತ್ತಿಂದ ನಮ್ಮಮ್ಮನ ಹತ್ರ ನೀನ್ ಮಾತಾಡಬಾರ್ದು ಮಾತಾಡಿದ್ರೆ ಗೊತ್ತಿನಿ ಯಾಕ್ರಿ ನಮ್ಮಮ್ಮನ ಜೊತೆ ನೀನ್ ಜಗಳ ಕಾಯ್ಬೇಕು ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಜಗಳ ಆಡೇ ಹೋಗ್ಬೇಕಾ ಸೀನು ಹೇಗ್ ಮನೆ ಬಿಟ್ಟು ಹೋದ ಜಾನಕಮ್ಮನು ಗಾಯತ್ರಿನು ಜಗಳ ಕಾದಿದ್ರಿಂದ ತಾನೆ ಜಾನಕಮ್ಮನ ಹಾಗೆ ನಿಮ್ಮಮ್ಮ ಬಾಯ್ ಮಾಡಲ್ವೇ ನಮ್ಮಮ್ಮ ಮಾಡದೇ ಇದ್ರು ನೀನ್ ಮಾಡೋ ಹಾಗೆ ಮಾಡ್ಬೇಕು ಹೇಗ್ರಿ ಹಾ ಕೇಳು ಹೇಳ್ತೀನಿ ನೋಡು ನಮ್ಮಮ್ಮ ಕೂಗಿದ್ರು ನೀನ್ ಹೋಗ್ ಕೂಡ್ದು ಗೀತಾ ಬಾರ ಇಲ್ಲಿ ಲೇ ಸುಬ್ಬು ನಾನು ಅರ್ಧ ಗಂಟೆಯಿಂದ ನಿನ್ನ ಮಾತನ್ನು ಕೇಳ್ತಾನೆ ಇದ್ದೀನಿ ಒಂದು ನಂಗೆ ಅರ್ಥನೇ ಆಗಲಿಲ್ಲ ನಿನ್ಗೆ ಹೇಗೆ ಅರ್ಥ ಆಗುತ್ತೋ ನನ್ನ ಕಷ್ಟ ನನ್ನ ಬಾಧೆ ನನಗೆ ತಾನೇ ಅರ್ಥ ಆಗುತ್ತೆ ಕೆಂಪ್ಗೆ ದುಂಡಿಗೆ ದಾಳಿಂಬೆ ಇದ್ದಾಗಿದ್ದಾಳೆ ಅಂತ ಮೋಸ ಹೋಗಿ ನಿನ್ನ ಅದನ್ನ ನಾನು ಕಟ್ಕೊಂಡೆ ಈಗ ಹೊಟ್ಟೆ ಉರ್ದೋಗ್ತಾ ಇದೆ ಕಣೋ ಹೊಟ್ಟೆ ಉರ್ದೋಗ್ತಾ ಇದೆ ಕುಡೀರಿ ತಣ್ಣೀರು ತಣ್ಣಗಾಗತ್ತೆ ತಮಾಷೆ ಮಾಡ್ಬೇಡ್ರಿ ಕುಡಿ ಏ ಸೀನು ನಿನ್ನ ಆದಿಗೆ ಸರಿಯಾಗಿ ಬುದ್ಧಿ ಹೇಳು ಇಲ್ದಿದ್ರೆ ಡೈವೋರ್ಸ್ ಮಾಡ್ಬಿಡ್ತೀನಿ ನನ್ನ ಆದ್ನೇ ಏನೋ ತಪ್ಪು ಮಾಡಿದ್ಲು ಏನ್ ತಪ್ಪು ಮಾಡ್ಲ ಕಟ್ಕೊಂಡು ಗಂಡ ನೋಡು ಲೆಕ್ಕಕ್ಕೆ ಹಾಕೋಣ ಅತ್ತೆ ಮಾವ ಇಬ್ಬರಿಗೂ ಚೆನ್ನಾಗಿ ಕಾಕ ಹಿಡಿದು ನನ್ನೇ ಎದುರಿಸಿ ಮಾತಾಡ್ತಾಳೆ ಒಂದು ಲೋಟ ನೀರು ತಗೊಂಬಾರೆ ಅಂದ್ರೆ ಮಾವನವ್ರು ಕಾಫಿ ಕೊಡ್ತಾ ಇದ್ದೀನಿ ಬೇಕಾದ್ರೆ ಇಲ್ಲೇ ಬಂದು ಕುಡೀರಿ ಅಂತಾಳೆ ಮನಸ್ಸು ಸರಿ ಇಲ್ಲ ಬಾರೆ ಸ್ವಲ್ಪ ಮಾತಾಡೋಣ ಅಂದ್ರೆ ಅತ್ತೆನವ್ರು ಕಾಲು ಸಿಗ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತಾಳೆ ಅರ್ಧ ರಾತ್ರಿ ಆದ್ರೂ ಬೆಡ್ರೂಮ್ಗೆ ಬರಲ್ಲ ಅತ್ತೆ ಮಾವ ಇವಳು ಮೂರು ಜನನು ಸೇರ್ಕೊಂಡು ಮನೆಯೆಲ್ಲ ಒಂದೇ ಗುಸು ಗುಸು ನನಗೂ ಬೇಜಾರಾಗ್ಬಿಟ್ಟಿದ್ಯಪ್ಪ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತೀಯ ನಮ್ಮಮ್ಮನು ನನ್ನ ಹೆಂಡತಿನೂ ಬೇರೆ ಬೇರೆ ಆಗ್ಬೇಕು ಅದಕ್ಕೆ ಅವ್ರಿಬ್ರು ಜಗಳ ಮಾಡ್ಬೇಕು ಇದಕ್ಕೇನಾದ್ರೂ ಒಂದು ಉಪಾಯ ಹೇಳ್ಬೇಕು ಅಷ್ಟೇ 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 ಉಪಾಯ ಹೇಳೆ ಹೇಳು ಬಹಳ ಚೆನ್ನಾಗಿದ್ದಾರೆ ನೀವು ಕೇಳ್ತಿರೋದು ಅದ್ ಸರಿ ಕಣಯ್ಯ ಬೇರೆ ಮನೆ ಹೋಗೋಣ ಬಾ ಅಂತ ಗೀತನ್ ಕರಿಬಾರ್ದ ನಾನು ಹೇಳೋ ಮಾತು ಅವಳೆಲ್ಲೋ ಕೇಳ್ತಾಳೆ ಸತ್ರು ಸರಿ ಅತ್ತೆ ಮಾವನ್ ಬಿಟ್ಬಿಟ್ಟು ಬರಲ್ಲ ಅಂತಾಳೆ ಈಗೇನ್ ಮಾಡು ಅಂತೀಯ ಇನ್ನೇನ್ ಮಾಡೋದು ನಿನ್ನ ಹಾಗೆ ಅಪ್ಪ ಅಮ್ಮನ ಜೊತೆ ಜಗಳ ಕಾಯೋದು ಮನೆ ಬಿಟ್ಟು ಬರೋದು ಸುಬ್ಬು ನಮ್ಮ ಅಪ್ಪ ಅಮ್ಮನ ಹತ್ರ ನಾನ್ ಜಗಳ ಆಡ್ಲಿಲ್ವೋ ನೀನ್ ಆಡದೆ ಇದ್ರೇನೋ ನಿನ್ ಹೆಂಡತಿ ಆಡ್ಲಿಲ್ವಾ ಅಕ್ಕಂಗಿರೋ ಬುದ್ಧಿ ತಂಗಿಗೆಲ್ಲಿದೆ ಯಾಕ್ರಿ ಹಾಗೆಲ್ಲ ಮಾತಾಡ್ತೀರ ನಾನು ಬೇಕು ಅಂತ ಯಾವತ್ತು ನಮ್ಮ ಅತ್ತೆ ಹತ್ರ ಜಗಳ ಆಡ್ಲಿಲ್ಲ ನನಗೆ ಆ ಕತೆ ಎಲ್ಲ ಬೇಕಾಗಿಲ್ಲ ನಮ್ಮನೆಯಲ್ಲಿ ಅತ್ತೆಗೂ ಸೊಸೆಗೂ ಜಗಳ ಆಗ್ಬೇಕು ಅದಕ್ಕೇನಾದ್ರೂ ಒಂದು ಉಪಾಯ ಹೇಳಿ ಪ್ಲೀಸ್ ಗಾಯತ್ರಿ ಪ್ಲೀಸ್ ಅತ್ತೆ ಸೊಸೆ ಅನ್ಯೋನ್ಯವಾಗಿಲ್ದೆ ಹೋದ್ರೆ ಜಗಳ ಆಡೋಕೆ ಕಾರಣ ಬೇಕಾಗಿಲ್ರಿ ಇಲಿ ಮೇಲೋ ಹಲ್ಲಿ ಮೇಲೋ ಕಾರಣ ಹೇಳಿ ಜಗಳ ಆಡ್ಬೋದು ನಮ್ಮಲ್ಲಿ ಇಲಿನೂ ಇಲ್ಲ ಹಲ್ಲಿನೂ ಇಲ್ವೇ ಆಗಲ್ರಿ ಆವತ್ತು ಗೀತಂಗೆ ಉಪ್ಪಿನಕಾಯಿ ಕೊಡೋಣ ಅಂತ ಹೋದೆ ಕೈ ಜಾರಿ ಉಪ್ಪಿನಕಾಯಿ ಜಾಡಿ ಬಿದ್ದು ಹೊಡೆದೋಯ್ತು ಆವತ್ತೆಲ್ಲ ನಮ್ಮ ಅತ್ತೆಯವ್ರು ನನ್ನ ಬೈತಾನೆ ಇದ್ರು ಉಪ್ಪಿನಕಾಯಿ ಜಾಡಿ ಬಂತು ಐಡಿಯಾ ಉಪ್ಪಿನಕಾಯಿ ಜಾಡಿ ಉಪ್ಪಿನಕಾಯಿ ಜಾಡಿ ಉಪ್ಪಿನಕಾಯಿ ಜಾಡಿ ಉಪ್ಪಿನಕಾಯಿ ಜಾಡಿ ಆ ಜಾಡಿ ಅಂದ್ರೆ ಅತ್ತೆಗೆ ಪ್ರಾಣ ಅದನ್ನ ತಂದು ಹೊಡೀಂತೀರಾ ತಲೆ ಇದೆಯಾ ನಿಮ್ಗೆ ತಲೆ ತಲೆ ನನಗ ತಲೆ ಇಲ್ಲ ಬೇಡ ಬೇಡ ನನ್ನ ಕೋಪ ಬಂದ್ರೆ ನಿನ್ನ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಗಂಡ ಅಂದ ತಕ್ಷಣ ನೀವ್ ಹೇಳೋ ಕೆಲಸ ಎಲ್ಲ ಮಾಡೋಕ ಹೆಂಡತಿ ಇರೋದು ಹೌದು ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ನಾ ಸಾಯಿಂದ್ರೆ ನೀ ಸಾಯ್ಬೇಕು ನಾ ಬದುಕುಂದ್ರೆ ನೀ ಬದುಕ್ಬೇಕು ನನ್ಗಾಗಲ್ಲ ನಾನ್ ಮಾಡಲ್ಲ ಅಷ್ಟೇನಾ ಅಷ್ಟೇ 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 ಛೀ ಕಟ್ಕೊಂಡು ಹೆಂಡತಿನ ಗಂಡ ಹೇಳದ್ ಮಾತು ಕೇಳಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಇವತ್ತೆ ನಾನ್ ಸತ್ತು ಹೋಗ್ತೀನಿ ಸಾಯೋದು ಬಹಳ ಕಷ್ಟ ಏ ಇವತ್ತ ನಾನ್ ಸನ್ಯಾಸಿ ಆಗ್ತೀನಿ ಸನ್ಯಾಸಿ ಆಗ್ತೀನಿ ಬೆಸ್ಟ್ ಹಾಗೆ ಮಾಡಿ ಲಗೀತಾ ಮಾಡಿ ಇಲ್ಲಿ ಇನ್ನ ಬರೀಲಿ ಅವನೇನೋ ಕೇಳ್ತಾ ಇದ್ದಾನೆ ಮಾಡಲ್ಲಂತಿದ್ಯಾ ಅವ್ರು ಹಾಗೆ ಅತ್ತೆ ಏನಾದ್ರೂ ಹೇಳ್ತಾನೆ ಇರ್ತಾರೆ ಸಾಕು ಸುಮ್ಮನೆ ಬರ್ತಾ ಬರ್ತಾ ಗಂಡನ ಮಾತಲ್ಲಿ ತುಂಬಾ ನಿರ್ಲಕ್ಷ್ಯ ಅದೆಲ್ಲ ಅತ್ತೆ ಅದು ಇಲ್ಲ ಇದು ಇಲ್ಲ ಅವನಿನ್ನ ಆಸೆ ಪಟ್ಟು ಮದುವೆ ಮಾಡ್ಕೊಂಡ ಅವನ ಇಷ್ಟ ನೆರವೇರಿಸೋದು ನಿನ್ ಧರ್ಮ ಅದನ್ನ ಬಿಟ್ಟು ಅವನ್ ಸತಾಯಿಸ್ತೆ ನನ್ ಸ್ವಲ್ಪ ಸರಿ ಹೋಗಲ್ಲ ನೋಡು ಇಲ್ಲ ಅತ್ತೆ ಅವ್ರೇನ್ ಮಾಡಿದ್ರೆ ಅದನ್ನ ಹೇಳಿದ್ರೆ ಅದ್ರ ಕೇಳೋ ಗೋಜಿಗೆ ನಾನು ಹೋಗಲ್ಲ ಗಂಡನ್ ಮಾತಂದ್ರೆ ವೇದವಾಕ್ಯ ಅವ್ನ ಭಾವಿ ಬೀಳಂದ್ರೆ ಬೀಳ್ಬೇಕು ಹೋಗು ಅವನ್ ಹೇಳಷ್ಟು ಕೆಲಸ ಮಾಡೋಗು ಅತ್ತೆ ಹೇಳ್ತಾ ಇದ್ದೀನಿ ಹೋಗುಂದ್ರೆ ಹೋಗು ಅತ್ತೆ ಅಂತೆ ಅತ್ತೆ ಈ ಮನೇಲಿ ನಿಮ್ಮೊಬ್ಬರಿಗೆ ಸ್ಕ್ರೂ ಲೂಸ್ ಅನ್ಕೊಂಡಿದೆ ನಿಮ್ ಅಮ್ಮನೂ ಸ್ವಲ್ಪ ಲೂಸೇ ನಂಗೇನು ಹೇಳದ್ ಮಾಡ್ಬಿಡ್ತೀನಿ ಈ ಜಾಡಿ ಹೊಡಿಬೇಕು ಅಷ್ಟೇ ತಾನೇ
ವೆರಿ ಗುಡ್ ವೆರಿ ಗುಡ್. ಹಾಕು ಹಾಕು ಕುಕ್ಕು. ರೀ ನಿಮ್ಗೆ ಒಳ್ಳೆ ಜಾಡಿ ನೋಡಿಯಕ್ಕೆ ಮನಸ್ಸೇ ಬರ್ತಾ ಇಲ್ಲ ರೀ. ಮನಸ್ಸೇ ಬರ್ತಾ ಇಲ್ವಾ? ಕೊಡಿಲಿ ಅಮ್ಮ ಬಾಯಿಲಿ. ಅಯ್ಯೋ ಯಾರೋ ಜಾಡಿ ಹೊಡೆದಾಕಿದ್ದು. ನಾನಲ್ಲಮ್ಮ ನಿನ್ ಸೊಸೆ. ಯಾಕೆ ಏನಾಯ್ತು ನಿನಗೆ? ಅಯ್ಯೋ ನಮ್ಮಮ್ಮ ನನ್ ಬಸ್ರಲ್ಲಿ ನನ್ಗೆ ಒಪ್ಪಂದ ಹಾಕೊಂಡಿದ್ ಜಾಡಿ ಇದು. ಯಾಕೆ ಹೊಡೆದಾಕ್ಬಿಟ್ಟೆ ಅಮ್ಮ? ಜಾಡಿ ಹೊಡೆದಿದ್ ಮುಖ್ಯ ಅಲ್ಲ, ಹೊಡೆದಿದ್ದೆ ಕಾರಣ ಏನು ಅನ್ನೋದು ಮುಖ್ಯ. ಹೇಳು ಹೇಳು. ನೀನೇ ಹೇಳೋ. ನೀನ್ ಇಲ್ಲಿವರೆಗೂ ಅವಳ ಒಳಗಡೆ ಕರ್ಕೊಂಡು ಬುದ್ಧಿವಾದ ಹೇಳಿದ್ಯಲ್ಲ, ಅದಕ್ಕೆ ನಿನ್ಮೇಲೆ ಕೋಪಿಸ್ಕೊಂಡು ನಿನ್ನ ಬಾಯಿ ಬರ್ದಾಗ ಬೈದು ಅಂದ್ಬಾರ ತಂದು ಈ ಜಾಡಿ ಹೊಡೆದಾಕಿದಾಳಮ್ಮ. ಇವಳನ್ನ ನೀನು ಗೀತಾ ಗೀತಾ ಅಂತ ತಲೆ ಮೇಲೆ ಕೂಸ್ಕೊಂಡಿದೀಯ. ಆದ್ರೆ ಇವಳು ನಿಜವಾದ ಗುಣ ಏನು ಅಂತ ಗೊತ್ತೇನಮ್ಮ? ಇವಳು ರಾಕ್ಷಸಿ ಕಣಮ್ಮ, ರಾಕ್ಷಸಿ. ಇವಳು ಇನ್ನು ಏನೇನು ಹೇಳಿದಾಳು ಗೊತ್ತೇನಮ್ಮ? ಏನ್ರಿ, ನಾನ್ ನಿಮ್ ಜೊತೆ ಸಂಸಾರ ಮಾಡಕ್ ಬಂದಿದ್ದೀನ ಇಲ್ಲ ನಿಮ್ಮ ಅಪ್ಪ ಅಮ್ಮ ಸೇವೆ ಮಾಡಕ್ ಬಂದಿದ್ದೀನ ಅಂತಾಳಮ್ಮ. ಇವಳನ್ನ ಮದುವೆ ಮಾಡ್ಕೊಂಡು ನನ್ನ ಬಾಳೆ ಹಾಳಾಗೋದಮ್ಮ. ಅಮ್ಮ ಇವಳು ನಿನ್ ಜೊತೆ ಸಂಸಾರ ಮಾಡಕ್ ನಾ ಲಾಯಕ್ಕು, ಬೇರೆ ಸಂಸಾರ ಮಾಡಕ್ಕೆ ಲಾಯಕ್ಕು. ಇವಳ ನೀನ್ ಸುಮ್ನೆ ಬಿಡ್ಬೇಡ. ನಾನೇನು ಅನ್ಯಾಯ ಮಾಡ್ದೆ ಅಂತ ಹೀಗೆ ಮಾಡ್ತಿದ್ದೀರಿ? ನಾನೇನೋ ಮಾಡ್ದೆ ಅಂದ್ರಲ್ಲ, ಏನು ಮಾಡಿದೆ? ನೀವೇ ಮಗನ ಹೋಗು ಅಂದ್ರೆ ಹೊರತು ನಾನ ಹೋಗು ಅಂದೆ. ಅವನು ಹಣ ಕೊಟ್ರು ನೀವೇ ತಗೊಳ್ಳಿಲ್ಲ. ನಾನು ಬೇಡ ಅನ್ನ, ಶಕ್ತಿ ಇಲ್ದೆ ಹೋದ್ರು ದುಡಿತೀನಿ ಅಂತೀರ. ಈ ಹಠ ಯಾಕೆ ಬೇಕು? ನಾನು ಮಾಡಿದ್ದಿಷ್ಟೇ. ಸೀನು ನಾವನ ಹೆಂಡ್ತೀನ ನಾನಕ್ ಮಾತಂದೆ ಅಷ್ಟೇ ತಾನೇ. ನಾಲ್ಕು ಮಾತಂತ ಜಾನಕಿ, ನಾಲ್ಕು ಮಾತು. ಹೌದೇ ಹೌದು, ಆ ನಾಲ್ಕು ಮಾತೆ ಅವ್ರು ನೀ ಮನೆಯೊಳಗೆ ನಾಲ್ಕು ನಿಮಿಷ ನಿಲ್ದಾಗ ಮಾಡ್ಬಿಡ್ತು. ಆ ನಾಲ್ಕು ಮಾತೆ ನನ್ನ ಸಹನೆಯನ್ನು ಪರೀಕ್ಷೆ ಮಾಡಿ ನನ್ನ ಸ್ವಂತ ಮಗನೇ ಮನೆಯಿಂದ ಅಟ್ಟು ಹಾಗೆ ಮಾಡ್ಬಿಡ್ತು. ಯಾಕಂದೆ ಜಾನಕಿ ಆ ನಾಲ್ಕು ಮಾತನ್ನ? ನೀನು ಅವ್ನಿಗೆ ಚಿತ್ರ ಹಿಂಸೆ ಮಾಡಿದ್ದು. ಏನೇ ಜಾನಕಿ, ನಿನ್ನ ದೃಷ್ಟಿಯಲ್ಲಿ ಅವನು ಅಷ್ಟೊಂದು ದೊಡ್ಡ ಅಪರಾಧಿನ? ಎಂತೆಂತ ದೊಡ್ಡ ದೊಡ್ಡ ತಪ್ಪು ಮಾಡಿದಾಗ್ಯೂ ಕ್ಷಮಿಸ್ತಾ ಇದೆಯಲ್ಲ, ಆ ತಾಯಿ ಹೃದಯ ಇವತ್ತೆಲ್ಲ ಹೋಯ್ತು. ನಿನ್ನ ಮಗನಿಗೋಸ್ಕರ ಎಷ್ಟು ನೋವು ನಗತಾ ನಗತಾ ಅನುಭವಿಸ್ತಾ ಇದ್ದೆ. ನಾಪ್ಕ ಮಾಡ್ಕೋ. ನಿನ್ನ ಮಗ ಬೀದಿ ಹುಡುಗನ್ನ ಬೈದು ಹೊರದು ಗಲಾಟೆ ಮಾಡಿ ಜಗಳ ಮಾಡ್ಕೊಂಡು ಬಂದ್ರು ಅವನೊಂದು ಮಾತು ಅಂತೆ ಮುದ್ದಿಸ್ತೆ. ಒಂದು ಕ್ಷಣ ಕಣ್ಮರಿ ಆದ್ರೂ ಕಣ್ಣೀರು ಸುರಿಸ್ತೆ. ಅಷ್ಟು ಕಷ್ಟಪಟ್ಟು ಬೆಳೆಸಿದ ನನ್ನ ಮಗನ ಮೇಲೆ ನಂಗೆ ಎಲ್ಲ ಅಧಿಕಾರನೂ ಇರೋದನ್ಕೊಂಡೆ. ಇನ್ನೊಂದು ಹೆಣ್ಣು ಅವನ ತನ್ನವನು ಅಂದಾಗ ನನಗೆ ಸಹನೆ ಬರ್ಲಿಲ್ಲ. ನನ್ನ ಮಗ ನನ್ನಿಂದ ದೂರ ಆಗ್ತಾ ಇದ್ದಾನಲ್ಲ ಅನ್ನೋ ನಿರಾಸೆಯಲ್ಲಿ ನಾನೇನನ್ನು ಏನು ಮಾಡಿದ್ರೆ? ಇವತ್ತು ನೀವು ಬೆರಳು ಮಾಡಿ ತೋರಿಸೋವರೆಗೂ ನನ್ನ ತಪ್ಪು ಏನು ಅಂತ ನನಗೆ ಅರ್ಥವಾಗಿರ್ಲಿಲ್ಲ. ನಾನು ತಪ್ಪು ಮಾಡಿದೆ, ನಾನು ಅಪರಾಧಿ, ನನ್ನ ಕ್ಷಮಿಸಿ ಅಂದ್ರೆ ಕ್ಷಮಿಸಿ. ಕ್ಷಮಿಸಬೇಕಾದವನು ನಾನಲ್ಲ. ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ. ನನ್ ಮಗನ್ ನೋಡಕ್ ಬಂದ. ಯಾಕೆ ತಪ್ಪ ಬರಬೇಡ ಅನ್ನೋ? ಹೊರಟೋಗ್ತೀನಿ. ಏನಮ್ಮ ಹೀಗಂತಿದ್ದೀಯ? ನೀನು ಮನೆಗೆ ಬರಬೇಕು ಅಂತ ನಾನು ಗಾಯತ್ರಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ, ಆದ್ರೆ ನೀನ್ ಬರ್ಲಿಲ್ಲ. ಈಗ ಬಂದು ನೀನೇ ಅಂತಿದ್ದೀಯಲ್ಲಮ್ಮ. ಅಂದ್ರೆ ಏನಾಯ್ತು ಈಗ? ಸರಿ ಗಾಯತ್ರಿಯಲ್ಲಿ ಆಸ್ಪತ್ರೆಗೆ ಹೋಗಿದ್ದಾಳೆ. ಐತ್ರಿ ಬಸ್ರಿ, ನಮ್ ಸೊಸೆ ಈಗ 9 ತಿಂಗಳು ಅಂದ್ರೆ ನಾನು ಅಜ್ಜಿ ಆಗ್ತೀನಿ ಅನ್ನು. ಲೇಸಿನು ನಮ್ ಗಾಯತ್ರಿ ಹೇಗಿದ್ದಾಳು, ಮನೆ ಕೆಲಸ ಒಬ್ಳು ಹೇಗ್ ಮಾಡ್ತಾಳೆ, ಪಾಪ ನಂಗೊಂದು ಮಾತು ಹೇಳಿದ್ರೆ ನಾನ್ ಬರ್ತಿರ್ಲಿಲ್ವೇನೋ. ಗಾಯತ್ರಿನೇ ಬಂತು, ನೀನೇ ಅವಳು ಕೇಳು. ಗಾಯತ್ರಿ ಬಂದ್ಲು, ಗಾಯತ್ರಿ ಬಂದ್ಲು. ಏನ್ರಿ ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀರಿ, ಹೇಗಾದ್ರೆ ಮಾಡಿ. ಈಗಲೇ ಹೋಗಿ ಅತ್ತೆಯವ್ರನ್ನ ಕರ್ಕೊಂಡು ಬನ್ನಿ. ಇಂಥ ಸಮಯದಲ್ಲಿ ಅವ್ರ ಹತ್ರ ಇದ್ರೆ ನನ್ಗೆ ಎಷ್ಟೋ ಧೈರ್ಯವಾಗಿರುತ್ತೆ. ಎಲ್ಲರೂ ಇದ್ದು ದಿಕ್ಕಿಲ್ಲದೆ ತಬ್ಲಿ ಆಗ್ಬಿಟ್ಟೆ. ಅತ್ತೆಯವ್ರ ಕಾಲಿಡಿದು ಬೇಡ್ಕೊಂಡು ನಮ್ಮ ಮನೆ ಕರ್ಕೊಂಡು ಬರೋಣ ಅಂತ ಹೋದೆ. ಯಜಮಾನರಿಗೆ 6ನೇ ಡೋಸ್ ಕಾಫಿ. ಗೀತಾ, ನಿನ್ ಹತ್ರ ಒಂದು 1/2 ನಿಮಿಷ ಮಾತಾಡ್ಬೇಕು, ಬಾ ಕೂತ್ಕೋ. ಅತ್ತೆ ಹಪ್ಪಳ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ಬೇಕು.
ಒಂದು ಗಂಟೆ ಬಿಟ್ಟು ಕರೀರಿ, ಟೈಮ್ ಇದ್ರೆ ಬರ್ತೀನಿ. ಆಗೋಯ್ತು, ಸರ್ವನಾಶ ಆಗೋಯ್ತು. ನಿನ್ನ ಕಟ್ಕೊಂಡು ನನ್ನ ಆಸೆ ಎಲ್ಲ ಗಾಳಿ ಗೋಪುರ ಆಗೋಯ್ತು. ಏ ಗೀತಾ, ನೀ ನನಗೆ ಹೆಂಡತಿ ಆಗಿಲ್ಲ ಕಣೆ, ನಾನು ಕೂತ್ಕೊಳ್ಳೋ ಜಾಗಕ್ಕೆ ಮುಳ್ಳಾಗೋದೆ. ನಿನ್ನ ನಂದೇನು ಪ್ರಯೋಜನ? ತಪ್ಪು ನಮ್ಮ ಅಪ್ಪ ಅಮ್ಮಂದು. ಮಾಡ್ತೀನಿ ಇವತ್ತೇ, ಇದಕ್ಕೆ ಕೆಲವೊಂದು ಏರ್ಪಾಡು ಮಾಡ್ತೀನಿ. ಇನ್ನು 24 ಗಂಟೆ ಒಳಗಡೆ ನಿನ್ನ ಈ ಮನೆಯಿಂದ ಎಳ್ಕೊಂಡು ಹೋಗಿ ಬೇರೆ ಸಂಸಾರ ಮಾಡದೆ ಹೋದ್ರೆ ನನ್ನ ಹೆಸರು ಸುಬ್ರಹ್ಮಣ್ಯನೇ ಅಲ್ಲ. ನನ್ನ ಮಗನ ಎಷ್ಟು ಡಿಸಿಪ್ಲಿನ್ ಬೆಳೆಸ್ತೆ, ಮೂರು ಕಾಸು ಪ್ರಯೋಜನ ಆಗಲಿಲ್ಲ. ಬರೋ ಸೊಸೆನಾದ್ರೂ ಅವನು ಮೂಗ್ ದಾರ ಹಾಕಿ ಇಟ್ಕೋತಾಳೆ ಅಂದ್ರೆ ಅದು ಪ್ರಯೋಜನ ಆಗ್ಲಿಲ್ಲ. ಯಾಕ್ರಿ ಸುಮ್ನೆ ಹಾರಾಡ್ತೀರಾ? ಬರ್ತಾನೆ ಬಿಡಿ. ಏ ಇನ್ನೆಲ್ಲೇ ಬರ್ತಾನೆ, ಗಂಟೆ 2 ಸಿನಿಮಾ ಥಿಯೇಟರ್ ಗೇಟ್ ಕೀಪರ್ ಕೂಡ ಬೀಗ ಹಾಕೊಂಡು ಮನೆಗೆ ಹೋಗಿರ್ತಾನೆ. ಏನಮ್ಮ ನೀನೇನಾದ್ರು ಒಂದ್ ಜೊತೆ ಜಗಳಕ್ಕಾದ್ಯಾ? ಇವಳ ಕೆಲಸನೇ ಇರ್ಬೇಕು, ಎದುರು ವಾದಿಸ್ಬೇಡ ಅಂತ ಹೇಳಿದೆ. ನನ್ ಮಾತು ಕೇಳ್ತೀಯಾ? ನಾನೇನ್ ಜಗಳಕ್ಕಾಗ್ಲಿಲ್ಲ, ಅವರೇ ಮಾತ್ ಮಾತುಗೂ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋದು. ಹ್ಮ್, ಅವ್ನು ಹೇಳಿದ ಕೆಲಸ ನೀ ಮಾಡ್ಲಿಲ್ಲ, ಅದಕ್ಕೆ ಜಗಳ ಆಡ್ದ? ಅವ್ರು ಹೇಳೋ ಕೆಲಸ ಎಲ್ಲ ನಾನು ಮಾಡಕ್ ಹೋದ್ರೆ ಈ ಜನ್ಮದಲ್ಲಿ ನೀವು ನನಗೆ ಕ್ಷಮಿಸಲ್ಲ. ಅದೇನಂತ ಕೆಲಸ? ಅವರಿಗೆ ಈ ಮನೆಯಲ್ಲಿರೋದು ಇಷ್ಟವಿಲ್ವಂತೆ, ಬೇರೆ ಮನೆ ಮಾಡ್ಬೇಕು ಅಂತ ನಿತ್ಯ ಜಗಳ. ಅಪ್ಪ, ಅಪ್ಪನ ಕೈಲಿ ಗನ್ನು, ಗನ್ನೊಳಗಡೆ ಗುಂಡು. ಚಚೆ, ನಾನ್ ಗಂಡು, ನಾನು ಯಾಕೆ ಹೆದರ್ಬೇಕು? ಎದುರಿಸ್ತೀನಿ. ನಿಂತಿದ್ರೆ ಒಂದು ಮಾತು ಹೇಳಿದ ದನ ನೋದ್ರ ನುಗ್ಬಿಟ್ಟಿಯಲ್ಲ, ಎಲ್ಲ ಹೋಗಿದ್ದೆ? ಸಂಪಾದನೆ ಮಾಡೋ ಗಂಡ್ಸು ನೂರೆಂಟು ಕೆಲಸ ಇರುತ್ತೆ, ನಿಮ್ ಹಾಗೆ ಕೆಲಸ ಇಲ್ದೆ ಮನೇಲಿ ತಿಂತ ಕೂತಿಲ್ಲ. ಲೇ, ಇಲ್ಲಿವರೆಗೂ ಬಂದೆ ನಿನ್ ಕೊಬ್ಬು, ನೀನ್ ಒಬ್ನ ಸಂಪಾದನೆ ಮಾಡ್ತಿರೋ ಜೊತೆಗೆ ಕಾಲ್ನ ಅಪ್ಪನ ಮರ್ಯಾದೆ ಅಲ್ಲ ಕತ್ತೆ. ಮರ್ಯಾದೆ ಯಾರು ಕೊಡಲ್ಲ, ನೀವು ಕೊಟ್ರೆ ನಾವು ಕೊಡೋದು, ಇಲ್ದಿದ್ರು ಹೀಗೇನೆ. ಹಾಕ್ತಿ ನೋಡ್ ಕೆನ್ನೆಗೆ, ನನಗೆ ಉಪದೇಶ ಮಾಡೋಕ್ ಬರ್ತೀನಿ, ಭಯ ಪಡ್ಬೇಕು. ಯಾಕೆ? ನಾನ್ ನಿಮ್ಮಪ್ಪ. ಅದಕ್ಕೆ ಅಪ್ಪ ಅಂದ ತಕ್ಷಣ ತಪ್ಪು ಮಾಡಿದ್ರು ಹೆದರ್ಕೋಬೇಕಾ? ನೀನ್ ತಪ್ಪು ಮಾಡಿದ್ವೇನೋ, ತಪ್ಪು ಮಾಡಿದ್ವೇನೋ, ದುಡ್ಡು ಕೊಟ್ರೆ ಸಿನಿಮಾ ಕೊಟ್ಟೋಗೋದು, ರಾತ್ರಿ 2 ಲೇಟ ಮನೆ ಬರೋದು, ರೌಡಿಗಳ ತರ ಮನೆ ಜಾಡಿನ ಹೊಡೆದ ಹಾಕೋದು, ಯಾಕೋ ಹೀಗೆ ಅಂತ ಕೇಳಿದ್ರೆ ನಾನು ಬೇರೆ ಸಂಸಾರ ಹುಡ್ತೀನಿ ಅಂತ ಹೆದರ್ಸೋದು, ಇದೆಲ್ಲ ತಪ್ಪಲ್ವೇನೋ? ಯಾಕೋ ಹೀಗಾಗೋದೆ? 25 ದಾಂಡಿಗಾಗಿದ್ರೆ ನಿನಗೆ ಯಾವಾಗ ಬುದ್ಧಿ ಬರುತ್ತೆ? 25 ನನಗೆ ಬೈಬೇಕು ಅಂದ್ರೆ ಜಾತ ಬಂದ್ಬಿಡುತ್ತೆ ನಿಮ್ಗೆ. ನನಗೂ 25 ಆಗಿದೆ ಅಂತ, ನನಗೂ ವಯಸ್ಸಾಗಿದೆ, ಮದುವೆ ಆಗಿದೆ, ಇವತ್ತು ನಾಳೆ ಮಕ್ಕಳಾಗುತ್ತೆ ಅನ್ನೋ ಜ್ಞಾನ ಇದೆ. ನನ್ನ ಹೆಂಡತಿ ಮುಂದೆ ನನಗೆ ಅವಮಾನ ಮಾಡ್ತೀರಾ? ಮೊದಲೇ ಅವಳನ್ನು 3 ಕಾಸಿನ ಬೆಲೆ ಕೊಡಲ್ಲ. ಬೆಲೆ ಕೊಡೋದಿಲ್ವೋ? ಜೀವನದಲ್ಲಿ ಡಿಸಿಪ್ಲಿನ್ ಇರೋ ಗಂಡನಿಗೆ ಯಾವ ಹೆಂಡತಿನೂ ಬೆಲೆ ಕೊಡೋದಿಲ್ಲ. ಡಿಸಿಪ್ಲಿನ್ ಹ್ಯಾಕ್ ಬರೀ ಡಿಸಿಪ್ಲಿನ್, ಗನ್ ತೋರಿಸಿದ್ರೆ ಬರ್ತಾ ಡಿಸಿಪ್ಲಿನ್? ತುಪ್ಪಾಕಿ ಹಿಡ್ಕೊಂಡು ಆಳೋ ರಾಜ್ಯದಲ್ಲೇ ಅಲ್ಪ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ, ಈ ಮನೆ ನಮ್ಗೆ ಆ ಸ್ವಾತಂತ್ರ್ಯ ಇಲ್ವೇ? ಅದಕ್ಕೆ ನಿಮ್ಮ ದೌರ್ಜನ್ಯಕ್ಕೆ ದಬ್ಬಾಳಿಕೆ ಎದುರು ನಿಂತು ಇವತ್ತೇ ಮನೆ ಬಿಟ್ಟು ಹೋಗ್ಬೇಕು ತೀರ್ಮಾನ ಮಾಡಿದೀವಿ. ಓಕೆ ಹೋಗ್ತೀವಿ. ಮುಚ್ಚೆ ಬಾಯ್, ಅಪ್ಪ ನಮ್ಮ ಮರ್ಯಾದೆ ಬೇಡ. ಮಗ ನಮ್ಮ ಮರ್ಯಾದೆ ಅವ್ರಿಗಿದೇನಮ್ಮ, ನಾನು ಸಂಪಾದನೆ ಮಾಡ್ತಿಲ್ಲ, ಈ ಮನೇಲಿ ಬೇಕಾಬಿಟ್ಟು ಬಿದ್ದಿದ್ದೇನೇನು? ನಿಮ್ ಇಷ್ಟ ಆದ್ರೆ ಹೇಳ್ಬಿಡಿ, ಇವತ್ತು ನಾವು ಮನೆ ಬಿಟ್ಟು ಹೊರಟೋಗ್ತೀವಿ. ಐ ಕ್ಯಾನ್ ನಾಟ್ ಟಾಲರೇಟ್ ಆಲ್ ದಿಸ್ ನಾನ್ ಸೆನ್ಸ್. ಐ ಟು ಕ್ಯಾನ್ ನೆವರ್ ಟಾಲರೇಟ್ ದಿಸ್ ಸಾರ್ಟ್ ಆಫ್ ವರ್ಸ್ಟ್ ಬಿಹೇವಿಯರ್. ನೀವು ಸ್ವಲ್ಪ ರೂಮ್ ಕೊಡ್ತೀರಾ? ಎಲ್ಲದಕ್ಕೂ ನೀನೇ ಕಾರಣ ಅನಿಷ್ಟ. ನಿಜ ನಿನ್ ಮಾತು, ಅತ್ತಿತ್ತಲ್ಲಿ ಮಾರಿ ಬಂದು ಅತ್ತೆ ಮಾಡ್ಕೊಂಡು ಹೋಯ್ತಂತೆ. ಮಾರಿ? ನಾನಾ ಮಾರಿ? ಕೇಳಿದ್ಯಾನೆ ಕೇಳಿದ್ಯಾನೆ, ಈ ಮಾತು ಕೇಳೋಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋಗೋಣ ಅಂತ ಅವತ್ತ ಹೇಳಿದೆ. ಕೇಳಿದ್ಯಾ ನೀನು? ಅತ್ತೆ ಮಾವನ್ ಸೇವೆ ಮಾಡ್ಬೇಕು, ಈ ಮನೇಲಿ ಇರ್ಬೇಕು, ಆಗ್ಲೇ ಸ್ವರ್ಗ, ಹಾಗೆ ಹೀಗೆ ಅಂತ ಹೇಳ್ತಿಲ್ಲ, ಈಗೇನು ಹೇಳ್ತಿ ನೋಡು? ನಿಜವಾಗ್ಲೂ ನೀನ ಹೆಂಡತಿ ಆಗಿದ್ರೆ, ನಿನ್ ಗಂಡ ಸಂತೋಷವಾಗಿರ್ಬೇಕು ಅಂತ ಆಸೆ ಆಗಿದ್ರೆ, 1981 ಪತಿ ಇರುತ್ತೆ, ನೀನೇ ಆಗಿದ್ರೆ ಕಟ್ಟು ಸಾಮಾನು ತಿನ್ ಗಾಡಿ ಬೇರೆ ಸಂಸಾರ. ಅಮ್ಮ, ಇಷ್ಟು ದಿನ ನಾನು ನಿನ್ ಮಾತು ಕೇಳ್ತಾ ಇದ್ದೆ, ಇವತ್ತಿ ನನ್ನ ಮಾತು ಕೇಳು. ನಾವು ಬೇರೆ ಸಂಸಾರ ಮಾಡ್ತಿದ್ದೀವಿ, ನಮ್ ಸಾಮಾನ ಎಲ್ಲ ತೆಗೆದಿಡು, ನಾನು ನನ್ನ ಹೆಂಡತಿ ಹೋಗ್ತಾ ಇದ್ದೀನಿ. ಸುಬ್ಬು 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 ಹೋಗ್ತೀರ? ನನ್ನ ಬೆದರ್ಸ್ತಿಯಾದ್ರಿ ಮಿಲಿಟರಿ ಗುಡ್ಬೇಕಾರ ಹೋಗಿ ಬಿಡೆ, ಎಲ್ಲಿ ಹೊತ್ತೋಗಿ? ನೀನು ಹೊತ್ತೋಗು, ಬಂದು ಕೇಳಿ ಬದುಕೋ ಸಿಪಾಯಿ ನಾನು, ಯಾರಿಗೂ ತಲೆಬಾಗೋದ್ರೆ ಯಾರಿಗೂ ಹೆದರಲ್ಲ. ಹೋಗು ಹೋಗು ಹೋಗು. ಗೀತಾ, ಸಾಮಾನ ರೆಡಿ ಆಯ್ತಾ? ವೆರಿ ಗುಡ್. ಅಮ್ಮ ಇಲ್ಲಿ? ಅಮ್ಮ ಒಳಗಡೆ ಕೂತ್ಕೊಂಡು ಅಳ್ತಿದ್ದಾರೆ. ಅಳ್ತಿದಾರ? ಯಾಕೆ? ನಾವೇ ದೇಶಾಂತರ ಹೋಗ್ತಿದೀವನು, ಈ ಊರಲ್ಲಿ ತಾನೇ ಇರ್ತೀವಿ. ಈ ಊರಲ್ಲ ಅಲ್ಲ, ಈ ಮನೇಲೆ ಇರ್ತೀವಿ. ಏನೆ, ಏನಾಯ್ತ ನಿನ್ಗೆ? ತಲೆಗೆ ಏನಾದ್ರು ಕೆಟ್ಟೋಯ್ತಾನೆ? ಈ ವಿಷಯ ಕೇಳಿದ್ರೆ ನಿಮ್ ತಲೆನೆ ಕೆಡುತ್ತೆ. ಅತ್ತೆ ಮಾವ ಬೇರೆ ಸಂಸಾರ ಮಾಡ್ತಾರಂತೆ, ಇದೆಲ್ಲ ಅವ್ರ ಸಾಮಾನೆ. ಮಾವ ಗಾಡಿ ತರಕ್ ಹೋಗಿದ್ದಾರೆ. ಅಪ್ಪ ಅಮ್ಮ ಬೇರೆ ಸಂಸಾರ ಮಾಡ್ತಾರಂತ, ಅವ್ರಿಗೆ ಬಂತು ಈ ವಯಸ್ಸಿನಲ್ಲಿ? ಮನೆ ಬಿಟ್ಟು ಹೋಗ್ಬೇಕಾದವ್ರು ನಾವು,
ಅವ್ರ ಮನೆಯಲ್ಲೂ ಸೀನು ಗಾಯತ್ರಿ ತಾನೇ ಮನೆ ಬಿಟ್ಟು ಹೋಗಿದ್ದು. ಏನೇ ಏನೇ ಇದೆಲ್ಲ? ಅದೆಲ್ಲ ಹೋಗಿ ನಿಮ್ಮ ಅಮ್ಮನೇ ಕೇಳಿ. ಗೀತಾ ಹೋಗಿ ಬರ್ತೀನಮ್ಮ, ಮನೆ ಕಡೆ ಜೋಪಾನವಾಗಿ ನೋಡ್ಕೋ. ಈ ಎರಡು ತಿಂಗಳಿಗೆ ಬೇಕಾಗಿರೋಷ್ಟು ಅಕ್ಕಿ ಬೇಳೆ ತುಪ್ಪ ಎಲ್ಲ ತೆಗೆದಿಟ್ಟಿದ್ದೇನೆ. ಒಂದು ಒಳ್ಳೆ ಹುಡುಗಿನ ಕೆಲಸಕ್ಕೆ ಇಟ್ಕೊ, ಹಗಲು ರಾತ್ರಿ ನೀನೇ ದುಡಿದು ಮೈ ಕೆಡಿಸ್ಕೋಬೇಡ. ಏನ್ ಮಾಡ್ಲಿ, ಇಂಥ ಒಳ್ಳೆ ಸೊಸೆ ಜೊತೆಲಿ ಸಂಸಾರ ಮಾಡೋದು ನಾನು ಕೊಟ್ಟಿಟ್ಟಿಲ್ಲಮ್ಮ, ಕೊಟ್ಟಿಟ್ಟಿಲ್ಲ. ಅಳ್ಬೇಡಮ್ಮ ಅಳ್ಬೇಡ, ದಿನ ಒಂದ್ಸರಿ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ನೀನು ಬರ್ತಾ ಇರು. ಬರ್ತೀನಿ ಅತ್ತೆ, ದಿನ ಬರ್ತೀನಿ, ಬಂದಲ್ಲೇ ಬಿಡ್ತೀನಿ. ಹಾಗೆ ಮಾಡಮ್ಮ. ಅಮ್ಮ ಅಮ್ಮ, ನೀವ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ನನ್ ಯಾಕ ಗೆಳತಿಯ, ನಿಮ್ಮಪ್ಪನೇ ಕೇಳು, ನೀನೇ ಮನೆ ಬಿಟ್ಟು ಹೋಗ್ಬೇಕು ಅಂದೆ. ದೇವ್ರು ನಮ್ಮನ್ನ ದೂರ ಮಾಡ್ಬಿಟ್ಟ. ನಮ್ಮಪ್ಪ ವಯಸ್ಸಾಯ್ತು ಹೊರತು ಬುದ್ಧಿ ಬರ್ಲಿಲ್ಲ. ಮೊದ್ಲು ನಿನ್ ಬುದ್ಧಿ ಸರಿ ಮಾಡ್ಕೊ. ಗೀತಾ ಚಿನ್ನದಂತ ಹುಡುಗಿ, ಅವ್ರ ಜೊತೆಲಿ ಚೆನ್ನಾಗಿ ಸಂಸಾರ ಮಾಡು. ಪಾರ್ವತಿ ಗಾಡಿ ತಂದಿದ್ದೀನಿ ಬಂದೆ ಅಂದ್ರೆ. ಗೀತಾ ಅತ್ತೆ ಹೋಗ್ ಬರ್ತೀನಿ, ಬರ್ತೀನಿ ಕಣ. ಅಮ್ಮ ಅತ್ತೆ ಅಮ್ಮ, ಅಪ್ಪ ಮುದುಕೂರು ಇಬ್ರು ತೊಲಗಿದ್ರು. ಹಾಕಿ ಚಿಲಕ, ಆನಂದವಾಗಿ ಇಬ್ರು ಸಾರಿಸ ಆಡೋಣ. ಗೊತ್ತಿನ ಮುಚ್ಚ ಬಾಯ್. ನಮ್ಮ ಅಪ್ಪ ಅಮ್ಮ ಪಾಪ ಈ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗ್ತಿದ್ದಾರೆ, ಅವ್ರು ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ. ಅಮ್ಮ ಏನ್ರಿ, ಇಷ್ಟು ದಿನ ನೀವೇ ತಾನೇ ಬೇರೆ ಹೋಗೋಣ ಬೇರೆ ಹೋಗೋಣ ಅಂತ ಹೊಡ್ಕೋತಾ ಇದ್ರಿ. ಅವ್ರು ಹೋದ್ರೆ ಏನೋ, ನಾ ಹೋದ್ರೆ ಏನೋ, ರಿಸಲ್ಟ್ ಒಂದೇ ತಾನೇ. ಶಟಪ್ ಐಸೆ. ಅಪ್ಪ ನೀವ್ಯಾಕಪ್ಪ ಮನೆ ಬಿಟ್ಟು ಹೋಗ್ಬೇಕು? ಆ ಮಾತು ಕೇಳಕ್ ನೀನ್ ಯಾರೋ? ನಿಮ್ ಮಗ ಅದನ್ನ ಹೇಳೋ ಹಕ್ಕು ನಿನಗಿಲ್ಲ. ಯಾಕಿಲ್ಲ? ಈ ವಯಸ್ಸಲ್ಲಿ ಮನೆ ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಾ? ಕಾಡು ಹೋಗ್ತೀವೋ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳಿ. ಊರಿನ ಜನಗಳೆಲ್ಲ ನನ್ನ ವಿಷಯದಲ್ಲಿ ಏನ್ ತಿಳ್ಕೊತಾರೆ? ಊರವ್ರು ಅನ್ಕೊಂಡ್ರೆ ನನಗೆ ಯಾರೇ ಅನ್ಕೊಳ್ಳಿ, ನಾನು ಹೋಗೋದೆ. ಏನೇ ಆಯ್ತು, ಸಾಮಾನೆಲ್ಲ ಗಾಡೀಲಿ ಹಾಕ್ತಾ ಇದ್ದೀರಿ, ಮನೆ ಮಾಡ್ತಿದ್ದೀರಾ ಏನು? ಹಾಗೇನಿಲ್ಲ ಅಂಕಲ್, ಅಪ್ಪ ಅಮ್ಮ ಇಬ್ರು ಬೇರೆ ಸಂಸಾರ ಮಾಡ್ತಾರಂತ. ಬೇರೆ ಸಂಸಾರನ? ಈ ವಯಸ್ಸಿನಲ್ಲಿ ನಿನಗೇನು ಬಂತು ವಿಶ್ವನಾಥ? ಕೇಳಿ ಇನ್ನು ಹತ್ತು ಸಲ ಕೇಳಿ. ಯಾರು ಕೇಳಿದ್ರು ಅಷ್ಟೇ, ಯಾರು ರಾಯಭಾರ ಮಾಡಿದ್ರು ಅಷ್ಟೇ, ಈ ಮಿಲಿಟರಿ ಮ್ಯಾನ್ ಇಟ್ಟೇ ಜನ ಹಿಂದೆ ತೆಗೆಯೋದಿಲ್ಲ, ಅದೇ ಡಿಸಿಪ್ಲಿನ್. ನಿಂತ್ಕೊಳ್ಳ ಕಂಡಿದ್ದಾರೆ, ಛಿದ್ರ ಸಂಸಾರದ ಗತಿ ಏನಾಗುತ್ತೆ ಅಂತ ನಮ್ಮ ನೋಡಿದ್ರೆ ಗೊತ್ತಾಗೋದಿಲ್ಲ. ನಿಮ್ಗೂ ಈ ಗತಿ ಬರ್ಬೇಕಾ? ಬರಬೇಕು ಅಂತ ಬಯಸಿದ್ ನಾನಲ್ಲಯ್ಯ, ಇವನು ನನ್ನ ಕುಲಪುತ್ರ, ಇವನು ಮನೆ ಬಿಟ್ಟು ಹೋಗ್ತಾನಂತೆ. ಯಾತಕ್ ಗೊತ್ತಾ? ಒಬ್ಬನೇ ಮಗ ಅಂತ ಅಕ್ಕರಿಂದ ಬೆಳೆಸ್ತೇ ನೋಡು, ಅದಕ್ಕೆ ಇವನ್ ಚೆನ್ನಾಗಿರಂತ ಇಷ್ಟಪಟ್ಟೆ ನೋಡು, ಅದಕ್ಕೆ ಇವನ್ ಮನೆಗೆ ಬರೋದು ಒಂದ್ ನಿಮಿಷ ಲೇಟ್ ಆದ್ರೂ ನನ್ ಜೀವನ ಕೈಲಿ ಹಿಡ್ಕೊಂಡು ಬೀದಿ ಕಾಯ್ತಿದ್ನಲ್ಲ, ಅದಕ್ಕೆ. ಹೌದು, ಡಿಸಿಪ್ಲಿನ್ ಅಂತ ನಿಮ್ಮಲ್ಲಿ ಹೆಗಾಡಿದೆ ನಿಜ, ಆದ್ರೆ ಯಾತಕ್ಕೆ? ಇವನು ಒಳ್ಳೆ ಹೆಸರು ತಗೊಳ್ಳಿ ಅಂತ. ಆದ್ರೆ ಇವನು ಇದನ್ನೆಲ್ಲ ಒಂದ್ ದೊಡ್ಡ ಅಪರಾಧ ಅಂತ ಅಂದ್ಕೊಂಡು ಮನೆ ಬಿಟ್ಟು ಹೋಗ್ತಾರಂತೆ ಕಣಯ್ಯ. ಮನೆ ಎಲ್ಗೂ ಹೋಗ್ತಾರೋ? ಇಬ್ಬರಿಗೂ ಚಿಕ್ಕ ವಯಸ್ಸು, ಇವ್ರು ಬೇಕು ಅಂತ ಮನೆ ಸಿಕ್ಬಿಡ್ತೀಯಾ? ಇವನೆಲ್ಲ ಹೋಟೆಲ್ನಲ್ಲಿ ಇರ್ತೀನಿ ಅಂತ ಹೇಳ್ಬಹುದು, ಆದ್ರೆ ನಾಳೆ ದಿವಸ ಇವನ ಆರೋಗ್ಯ ಕೆಟ್ಟೋದ್ರೆ ಏನೋ ಮಾಡ್ತಾನೆ. ಅದಕ್ಕೆ ರಾಮನಾಥ ನಾವೇ ಮನೆ ಬಿಟ್ಟು ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತೀಯ ವಿಶ್ವನಾಥ? ನಮಗೇನೋ ವಯಸ್ಸಾದವರು ಮರ್ದ ಕೆಳಗಡೆ ಇದ್ರು ಆಯ್ತು, ಹಾಳು ಮಾಡ್ಬಿಟ್ಟು ಬಿದ್ಕೊಂಡಿದ್ರು ಆಯ್ತು. ಕೇಳಿದೇನು ಸುಬ್ಬು, ಹೆತ್ತವ್ರ ಮನಸ್ಸು ಆಗಿರುತ್ತೆ ಅಂತ ಅರ್ಥ ಆಯ್ತೇನು? ತಾವು ಮಳೆ ಗಾಳಿ ಬಿಸಿಲಲ್ಲಿದ್ದರೂ ಸರಿಯೇ ತಮ್ಮ ಮಗ ಚೆನ್ನಾಗಿರಬೇಕು ಅಂತ ಆಸೆ ಪಡೋ ಈ ಪುಣ್ಯಾತ್ಮರನ್ನು ಹೊರಗೆ ಹಾಕಿ ನೀನು ಯಾವ ಸುಖ ಪಡ್ತೀಯೋ? ಸುಬ್ಬು ನೀನಿನ್ನು ಹುಡುಗ ಕಣಪ್ಪ, ನಿನಗೂ ಒಂದು ಮಗು ಆಗಿ, ನೀನು ತಂದೆ ಆದಾಗ ನಿನ್ನ ಜೀವನನೇ ಧಾರೆ ಎರೆದು ಬೆಳೆಸ್ ಮಗ ನಿನ್ನ ಕಾಲು ಕಸದಂತೆ ಓದ್ ಹೊರಟೋಗ್ಬಿಟ್ರೆ ನಿನ್ನ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡು. ಹೌದು ಅಂಕಲ್, ನಾನು ತಪ್ಪು ಮಾಡಿಬಿಟ್ಟೆ. ಅಪ್ಪ ನಾನು ಮಾಡಿದ ತಪ್ಪು, ನಾನು ದ್ರೋಹಿ, ನಾನು ಅಪರಾಧಿ. ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ತಗೊಳ್ಳಿ ನಿಮ್ ಬಂದೂಕನ, ಹೊಡೀರಿ ಡಮಾರ್ ಅಂತ. ಆದ್ರೆ ಅಪ್ಪ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿಪ್ಪ ಪ್ಲೀಸ್. ಅಷ್ಟೇ ಸಾಲದು, ನಾವು ಜೊತೆಲೇ ಇರ್ತೀವಿ ಅಂತ. ಮಗನ ಮಾತಕ್ಕೆ ಸೋಲು ಅಂತೀಯ? ಸಂಸಾರಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡಿಬೇಕು, ಅದೇ ಒಳ್ಳೆ ಸಂಸಾರ. ಏನ್ರಿ ನೀವು ಬರಲ್ವಾ? ಖಂಡಿತ ಬರಲ್ವಾ? ನೀವು ಬರ್ತೀರೋ ಬಿಡ್ತೀರೋ ನಾನಂತೂ ಒಳಗೆ ಹೋಗ್ತೀನಿ. ತಡಿಯ ನಾನು ಬರ್ತೀನಿ. ನಕ್ಕಿ ಸಾಕ್ ನಡೀರಿ ಒಳಗೆ ನಡೀರಿ ನಡೀರಿ. ಸ್ವಾಮಿ ನಮ್ಮ ವಿಷಯ ನೋಡ್ಯ, ನಾವಿ ನಿನ್ ಬಾಡಿಗೆ ನೀನು ತಗೋ. ಎಷ್ಟೇ ಮಕ್ಕಳು ನಿನಗೆ? ಒಬ್ನೇ ಮಗ ಸ್ವಾಮಿ. ನನಗೇನಾ ನೋಡು, ಒಬ್ನೇ ಮಗ ಅಂತ ದೇಶದಲ್ಲೂ ಡಿಸಿಪ್ಲಿನ್ ಅವ್ನ ತಲೆ ಮೇಲೆ ಹಾಕ್ಬೇಡ. ಅವ್ನ ಸುಖ ಸಂತೋಷ ಕಡ್ಡಿ ಬಂತು ಅಂದ್ರೆ ಸಂಸಾರದಲ್ಲಿ ಜಗಳ, ಬೇರೆ ಮನೆ ಅಷ್ಟೇ. ನಿನ್ಗೆ ಶನಪ್ಪ ಮಕ್ಕಳು? ನಾಲ್ಕು ಮಕ್ಕಳು ಸ್ವಾಮಿ. ನಾಲ್ಕು ಮಕ್ಕಳು ಅಂತ ಅಸಡ್ಡಿಯಾಗಿ ಬೆಳೆಸ್ಬೇಡ, ಡಿಸಿಪ್ಲಿನ್ ಅಲ್ಲಿ ಬೆಳೆಸು. ಆಗ್ಲೇ ಅವರು ಮನುಷ್ಯರಾಗ್ತಾರೆ ನನ್ನ ಹಾಗೆ. ಸಾಮಾನೆಲ್ಲ ಒಳಗಡೆ ತೆಗೆದಿಡು.
ನಿಂತ್ಕೊಳ್ಳಿ. ಏನು ಎಲ್ರು ಹೊರಟು ಬಿಟ್ರಿ? ನಮಸ್ಕಾರ. ಇನ್ನು ಭಾರ ಇದೆ, ಸ್ವಲ್ಪ ಬಾಗಲ ಹಾಕು. ಹಾಕ್ದ್ಯಾ? ಎಲ್ರು ಕೂತ್ಕೊಂಡ್ರ? ಏನು ಬಂದೆ ಸೊಬ್ಬು.